ಗೋಡೆಯ ಅಂದಕ್ಕೆ ಬಣ್ಣ ಬಣ್ಣ ಮಿಸ್ಟರ್ ಪೇಂಟರ್ ನಾನ್ ಹೇಳ್ದಾಗೆ 18ನೇ ತಾರೀಕು ಮರಿಬೇಡಿ ಸರ್ ಹುಡುಗನ ಮನೆಯವರು ನಿಮಗಿಂತ ಯಾವುದರಲ್ಲೂ ಕಡಿಮೆ ಇಲ್ಲ ನೀವು ಹೇಳ್ದಾಗೆ 18ನೇ ತಾರೀಕು ವರದಕ್ಷಿಣೆ ಹಣ ಕೊಟ್ಟುಬಿಟ್ರೆ ಮುಂದಿನ ಕೆಲಸ ಹೂವಿನ ಸರ ಎತ್ತದಾಗ ಎತ್ತಬಹುದು ಸರ್ ಇಲ್ಲ ಅಂದ್ರೆ ಮುಚ್ಚಯ್ಯ ಬಾಯಿ ಅಲ್ಲ ಬಾ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ ಮಾತಿಗೆ ಮುಂಚೆ ಎಲ್ಲ ಅಂದ್ರೆ ಅಂತ ಹೇಳಿದ್ರೆ ನಿನಗೆ ತಿಂದನ್ನ ಜೀರ್ಣ ಆಗೋದಿಲ್ವಾ ಏನಯ್ಯ ನಿನ್ನ ಮಾತಿನ ಅರ್ಥ ಯಾವತ್ತಾರು ನಮ್ಮ ಮನೆಯವರು ಕೊಟ್ಟ ಮಾತಿಗೆ ತಪ್ಪಿದಾರಾ ಈ ಮನೆಯಲ್ಲಿ ಎಷ್ಟು ಮದುವೆ ಆಗಿದೆ ಅಂತ ನಿನಗೆ ಗೊತ್ತಿಲ್ವಾ ಗೊತ್ತಮ್ಮ ಆದರೂ ಒಂದ ಸತಿ ಗ್ಯಾಪ್ ಒಂದ ಸಲ ಹೇಳಿದ್ರೆ ನಮಗೆ ಅರ್ಥ ಆಗುತ್ತೆ ನೀನ್ ಪದೇ ಪದೇ ಶಂಕ ಊದಬೇಕಾಗಿಲ್ಲ ಬಿಕ್ಷ್ಟೋರ್ಗಿಂತ ಕಡೆ ಕಮಿಷನ್ ಗೆ ನನ್ನ ಮಗ ಕಾಪಿ ಆಯ್ತಾ ಆಯ್ತಮ್ಮ ತಿಂಡಿ ಆಯ್ತಾ ಆಯ್ತಮ್ಮ ಊಟಕ್ಕೆ ಬಡಸ್ಲಾ ಅಯ್ಯೋ ಬೇಡಮ್ಮ ಬೇಡ ತಾನೆ ಬಾಯಿ ಮುಚ್ಚಿಕೊಂಡು ಎದ್ದು ಗೊತ್ತಾಯ್ತಲ್ಲ ಖಾಲಿ ಮಾಡು ಈ ಕಡೆ ಅಲ್ಲವೇ ಅವನ ಮೇಲೆ ಯಾವಾಗಲೂ ಸಿಡಿ ಸಿಡಿ ಅಂತೀಯಲ್ಲ ಪಾಪ ನಮ್ಮ ಮಗಳಿಗೆ ಎಂತ ಒಳ್ಳೆ ಸಂಬಂಧ ಹುಡುಕಿದನೆ ಏನು ಕಥೆ ಅಯ್ಯೋ ಹಂಗನ್ಬಿಟ್ಟು ಅವನ ಕರ್ಕಮನ್ ತೋಡೆ ಮೇಲೆ ಮಲಸಿ ಲಾಲಿ ಆಡಿ ಮಲಗಿಸ್ಲಾ ರೀ ನನ್ನ ಮಗಳು ಅಪ್ಸರೆ ಅಪ್ಸರೆ ಇದ್ದಂಗಿದಾಳೆ ಅವನ ಅಲ್ಲ ಅಂದ್ರೆ ನೂರಾರು ಗಂಟು ನಮ್ಮನೆ ಬಾಗ್ಲಲ್ಲಿ ಬಂದು ನಿಂತ್ಕೊತಾರೆ ಅಲ್ಲ ನಮ್ಮ ಮನೆ ಮಂತನದ ಬಗ್ಗೆನೆ ಮಾತಾಡ್ತಾನಲ್ಲ ಅವನಿಗೆ ಎಷ್ಟು ಕೊಪ್ಪಿರಬೇಕು ಆ ಬಿಕ್ನಸಿಗೆ ಹೌದಲ್ಲ ಏನು ಹೌದಲ್ಲ ನಿ ಪಿಂಡ ಅವನು ಮಾತಾಡಬೇಕೆ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೂತಿದ್ರಿ ಅದ ಸರಿ ಬಿಡಮ್ಮ ಬೇಡ ಕೂಲ್ ಅತ್ತೆ ಕೂಲ್ ಆಫ್ಟರ್ ಆಲ್ ನಿತ್ಯಾನಂದ ಯಾರು ನಮ್ಮ ನೆಂಟಾನ ಅಥವಾ ನಮ್ಮ ಪ್ರೇಮನ ಮದುವೆ ಆಗೋನ ಅವನು ಒಬ್ಬ ಬ್ರೋಕರ್ ಅವನು ಬೇಕಾಗಿರೋದೇನು ಕಮಿಷನ್ ಅಷ್ಟೇ ನಾವು ವರದಕ್ಷಿಣೆ ಹಣ ಕೊಟ್ಟ ಮೇಲೆ ತಾನೆ ಅವನು ಕಮಿಷನ್ ಸಿಗೋದು ಅದಕ್ಕೆ ಪಾಪ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇದ್ರೆ ಸರಿ ನನಗೆ ಬುದ್ಧಿ ಹೇಳಕ್ ಬಂದ್ರೆ ನಾಲ್ಗೆಕ್ಕೆ ದನಗಳಿಗೆ ಹಾಕ್ಬಿಡ್ತೀನಿ ನಾಲ್ಗೆನ ದನಗಳಿಗೆ ಹಾಕೋದ್ರಿಂದ ಏನು ಪ್ರಯೋಜನ ಇಲ್ಲ ಅಮ್ಮ ಅವು ತಿನ್ನೋದು ಬರಿ ಸೊಪ್ಪು ತರಕಾರಿ ಮಾತ್ರ ಇದೇನೇನು ಕೊಳ್ ತರಕಾರಿನೇ ಸಾಕು ನೀನೇನು ಆಡ್ಕೊಂಡು ನಗಬೇಕಾಗಿಲ್ಲ ಅಮ್ಮ ನೀನ್ ಮದುವೆ ಆಗೋ ಹುಡುಗನ ನಾನು ನೋಡಿದೀನಿ ಒಳ್ಳೆ ಬಿಳಿ ನೀಗ್ರೋ ತರ ಇದ್ದಾನೆ ಬಿಳಿ ನೀಗ್ರೋನ ಶತ್ರುನೋ ನನಗೆ ಗೊತ್ತಿಲ್ಲ ಇವತ್ತೇ ಹೋಗಿ ಸ್ವಲ್ಪ ಅಡ್ವಾನ್ಸ್ ಬಿಡಿ ಅರ್ಥ ಆಯ್ತಾ ಎಲ್ಲದಕ್ಕೂ ತಲೆ ಅಲ್ಲಾಡಿಸ್ ಸೀತಾ ಈ ಸಲ ನನ್ನ ಸೀರಾನ ನೀನೇ ಸೆಲೆಕ್ಟ್ ಮಾಡಬೇಕು ಕಣೆ ಹೋದ ಸಲ ಇವಳು ಮಾಡಿದ್ಲು ಒಳ್ಳೆ ದರಿದ್ರವಾಗಿತ್ತು ಉಟ್ಕೊಳಕ್ ಆಗ್ದಲೇ ಆ ಕೆಲ್ಸ ತೊಳ್ಕೊಟ್ಟೆ ಲಂಗ ಜಾಕೆಟ್ ಹೊಲ್ಸ್ಕೊ ಅಂತ
ಸೀರೆ ಚೆನ್ನಾಗಿತ್ತಲ್ವೇನೆ? ಏನ್ ಚೆನ್ನಾಗಿತ್ತು? ಈ ತರ ಇತ್ತು, ಮನುಷ್ಯರಾಗ್ತಾರಾ? ಅದು ಸರಿ ಬಿಡು, ಏನ್ ಸೀರೆನೋ ಏನ್ ಜಾಕೆಟೋ. ಮೊನ್ನೆ ನನ್ ಬರ್ಡೇಗೆ 2,000 ರೂಪಾಯಿ ಕೊಟ್ಟು ಡಿಸೈನರ್ ಶರ್ಟ್ ತಂದ್ಕೊಟ್ಲು. ಹಾಕೊಂಡು ಆಚೆ ಹೋದ್ರೆ ಆಟೋ ಡ್ರೈವರ್ ಕೂಡ ಅದೇ ತರ ಶರ್ಟ್ ಹಾಕಿದ್ದ. ಈಗ ನೀವ್ ಹಾಕೊಂಡಿರೋ ಶರ್ಟ್ ಗಿಂತ ಆ ಶರ್ಟ್ ಚೆನ್ನಾಗೇ ಇತ್ತು. ರಾಘವ, ಈ ಒಡವೆನೆಲ್ಲ ಬೆಂಗಳೂರಿಂದ ತರ್ತಿರೋ ಇಲ್ಲ ಕೇರಳದಿಂದ ತರ್ತಿರಪ್ಪ? ಬೆಂಗಳೂರೇ ಬೆಟರ್ ಅನ್ಸುತ್ತೆ, ಅಲ್ಲಿ ನಂಗೆ ತುಂಬಾ ಫ್ರೆಂಡ್ಸ್ ಇದ್ದಾರೆ, ರೀಸನಬಲ್ ಆಗೂ ಸಿಗುತ್ತೆ. ಬೆಂಗಳೂರಿಗಿಂತ ಕೇರಳನೇ ವಾಸಿ, ಅಲ್ಲಿ ಒಳ್ಳೆ ಟ್ರೆಡಿಷನಲ್ ಡಿಸೈನ್ಸ್ ಸಿಗುತ್ತೆ. ಈ ಸೀರೆ ಒಡವೆ ಎಲ್ಲ ಹೆಂಗಸರ ಸಮಾಚಾರ, ನಮ್ಗೆ ಆಗ್ಬೇಕು, ಅದನ್ನೆಲ್ಲ ನೀವೇ ನೋಡ್ಕೊಳ್ಳಿ. ನಾನು ಬರ್ತೀನಿ ನಿಮ್ ಜೊತೆ ಕೇರಳಗೆ. ಅಯ್ಯ, ರಾಘವ ಹೇಳಿದ್ದು ಹೆಂಗಸರಿಗೆ ಅರ್ಥ ಆಗ್ಲಿಲ್ವಾ? ನಾನು ಬರ್ತೀನಂತೆ. ನೀನು ಸೇರ್ಕೊಂಡ್ಬಿಟ್ಟಿಯಾ ಇವ್ರ ಜೊತೆಗೆ? ಮತ್ತೆ ನಾವೆಲ್ಲ ಹೆಂಗಸ್ರೆ. ಇನ್ನೊಂದು ಮುಖ್ಯವಾದ ವಿಷಯ, ನಮ್ಮ ಮನೆಯಲ್ಲಿ ನಡೀತಾ ಇರೋದು ನಮ್ಮ ಮಕ್ಕಳ ಪೈಕಿ ಇದು ಕೊನೆಯ ಮದುವೆ. ಅದ್ದೂರಿಯಾಗಿ ಮಾಡಬೇಕು, ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಮೂಗಿನ ಮೇಲೆ ಬೆರಳಿಟ್ಕೊಳ್ಳೋ ಹಾಗೆ ಮಾಡಬೇಕು, ಗೊತ್ತಾಯ್ತಾ? ಹಾಗೆ ನಡೆಸಬೇಕು. ನಾವಂತೂ ಮೊಮ್ಮಕ್ಳು ಮದುವೆ ನೋಡ್ತೀವೋ ಇಲ್ವೋ ಅಲ್ಲ, ಈ ಮನೆ 3 ಮದುವೆ ಆಯ್ತು, ಯಾರಿಗಾರು ಮೊಮ್ಮಗು ಕೊಡ್ಬೇಕು ಅನ್ಸಿದ್ಯಾ? ನೀವೆಲ್ಲ ಏನ್ ಮಾಡ್ತಿದ್ದೀರ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಸಾಕೆ ಸಾಕು, ಬೆಳಗಿನ ಕೋಟ ಮುಗಿದಿದೆ, ಏನಾದ್ರೂ ಇದ್ರೆ ಸಂಜೆಗೆ ಇಟ್ಕೋ. ಓ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ನಾವು ಮಿಸ್ಟರ್ ಪೇಂಟರ್ ಕಂಪನಿಯಿಂದ ಬಂದಿದ್ದೀವಿ. ನಾನು ಗೋಪಿ. ನಾನು ಶಿವ್. ನಿಮ್ಮ ಮನೆಗೆ ಬಣ್ಣ ಹಾಕಿಸ್ಬೇಕಂತ ಫೋನ್ ಮಾಡಿದ್ರಲ್ಲ. ಯಾರಂತಪ್ಪ ಅದು? ಪೇಂಟರ್ಸ್. ಓಹೋ, ಸರಿ ಸರಿ, ನಿಮ್ಮ ಆಳುಗಳನ್ನೆಲ್ಲ ಕರೆಸಿ ಇವತ್ತೇ ಕೆಲಸ ಶುರು ಮಾಡಿಸಿ, ಕೆಲಸ ಫಟಾಫಟ್ ಅಂತ ಆಗ್ಬೇಕು. ನಮ್ಮಲ್ಲಿ ಆಳುಗಳು ಅಂತ ಬೇರೆ ಯಾರು ಇಲ್ರಿ, ಕೆಲಸ ಮಾಡೋರು ಇವ್ರೆ. ನಾವ ನಿನ್ ಮೂತಿ ಡಬ್ಬ ತರ ಇದೆ ಅದಕ್ಕೆ. ಕಾಯಕವೇ ಕೈಲಾಸನ ಮಾತ್ನ ನಂಬಿಕೆ ಇಟ್ಟರು ನಾವು. ಮನೆಗೆ ಬಣ್ಣ ಬಳಿ ಕೆಲಸ ತುಂಬಾ ಗೌರವವಾದ್ದು, ಅದಕ್ಕೆ ನಾವು ತುಂಬಾ ಒಳ್ಳೇದು. ನಿಮ್ಮನ್ನ ನೋಡಿದ್ರೆ ಬಹಳ ಸಂತೋಷವಾಗ್ತಿದೆ. ಯಾವುದೇ ಒಂದು ಕೆಲಸಕ್ಕೂ ತನ್ನದೇ ಆದಂತ ಒಂದು ಗೌರವ ಇದೆ. ಸರ, ನೀವು ಒಂದು ಗಮನಿಸಿರ್ಬೇಕ್ರಿ, ಇವ್ರು ಹಾಕಿರೋ ಅರ್ಬಿ ಕಪ್ಪು, ನಾನು ಹಾಕಿರೋ ಅರ್ಬಿ ಬಿಳಿ. ಇದ್ರ ಹಿಂದೆನೆ ಒಂದು ಸಣ್ಣ ಕಥೆ ಐತ್ರಿ. ಎಲ್ಲಾ ಕತ್ತಿನಲ್ಲಿ ಇರು, ಮುಂಜು ಮುಂಜಾನೆ ಚಾಲು ಮಾಡಕತ್ ಬಿಡ್ತೀರ. ಸರ, ಪ್ರಪಂಚದಾಗಿರೋ ಎಲ್ಲಾ ಬಣ್ಣಗಳು ಈ ಕಪ್ಪು ಬಿಳಿ ನಡಬರ್ಕ್ ಇರ್ತಾವ್ರಿ. ಹಂಗೆ ನಾವಿಬ್ರು ನಿಮ್ ಮನೆ ಒಳಗ್ ಬಂದ್ ಬಂದ್ರೆ ಎಲ್ಲಾ ಬಣ್ಣಗಳು ನಿಮ್ ಮನೆ ಒಳಗ್ ಬಂದಂಗೆ ಅಂತ. ಹೌದಲ್ರಿ? ಹ್ಮ್, ಗೊತ್ತಾಗುತ್ತೆ ಗೊತ್ತಾಗುತ್ತೆ, ನಿಮ್ ವ್ಯಾನ್ ಮೇಲಿರೋ ಬಣ್ಣಗಳನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. ನಿಮ್ ಥಿಯರಿ ಏನೋ ಚೆನ್ನಾಗಿದೆ, ಆದ್ರೆ ವ್ಯಾನ್ ಮೇಲಿರೋ ಬಣ್ಣದ ತರ ನಮ್ಮನೆ ಗೋಡೆ ಹೊಡಿಬೇಡಿ, ನಾನು ಹೇಳಿದಷ್ಟು ಮಾಡಿ ಸಾಕು. ಖಂಡಿತ ಸರ್, ನೀವು ಫೋನಲ್ಲಿ ಯಾವ ಬಣ್ಣ ಹೇಳಿದ್ರು ಆ ಬಣ್ಣ ಮಾತ್ರ ಬಳಿದ್ದೀವಿ. ಸರ್, ಮನೆನ ಒಂದ್ಸಲ ನೋಡ್ಬೋದಾ? ಓ, ಧಾರಾಳವಾಗಿ ಬನ್ನಿ ಬನ್ನಿ. ಥ್ಯಾಂಕ್ ಯು ಸರ್. ಗಾಡಿಲಿರೋ ಸಾಮಾನ ತೆಗೆದು ಮನೆ ಒಳಗೆ ಹಾಕು, ನನ್ನ ಮನೆ ನೋಡ್ತೀನಿ. ನೀನೇ ಹೋಗು. ನಾನು ಓಕೆ, ಬನ್ನಿ ಸರ್. ಬಾಬಾ. ಅವ್ರು ವ್ಯಾನ್ ನೋಡು, ಈ ಮನೆಗಳಿಗೆಲ್ಲ ಪೇಂಟ್ ಮಾಡಾದ್ಮೇಲೆ ಬಣ್ಣ ಮಿಕ್ಕಿರುತ್ತಲ್ಲ ಅದನ್ನ ತಂದು ಪೇಂಟ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಅವರು ಒಳ್ಳೆ ಕೆಲ್ಸಗಾರರಂತೆ, ವಿನೋದ್ ಅವ್ರ ಫ್ರೆಂಡೇ ಸಜೆಸ್ಟ್ ಮಾಡಿರೋದು. ಅವ್ನು ಡೋರ್ ಓಪನ್ ಮಾಡೋದನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ ಅವ್ನು ಎಂತ ಕೆಲ್ಸಗಾರ ಅಂತ. ಆ ದಡಿಯನ್ನ ನೋಡಿದ್ರೆ ಒಳ್ಳೆ ಒಂಥರ ಕಾಣ್ತಾನೆ, ಈ ನರ್ಪೇತ್ಲ ಇದ ನೋಡು ಒಳ್ಳೆ ಕಳ್ಳನ್ ತರ ಇದ್ದಾನೆ. ಹೇಗಮ್ಮ ಹೇಳ್ತೀರಾ? ಅಯ್ಯೋ, ನನ್ ಜೀವನದಲ್ಲಿ ನಾನು ಎಷ್ಟು ಜನ ಕಳ್ಳರು ನೋಡಿಲ್ಲ. ನಿಮ್ಮಮ್ಮ ಯಾಕೆ ನನ್ ಕಡೆ ನೋಡ್ತಿದಾರೆ? ನಾನು ನಿನ್ ಕಳ್ಳನ? ಏನೋ, ಒಂದೊಂದ್ಸಾರಿ ನೀವ್ ಹಾಗೆ ನಡ್ಕೋತೀರ ಅದಕ್ಕೆ. ಕಲರ್ ಐಕಿನ ಚಲೋ. ಒಂದ್ ಮಿನಿಟ್ ಒಂದ್ ಮಿನಿಟ್ ಕಸ್ಬ
ಅಪ್ಪರಿಗೆ ಗನಗತಿ ತರ ಆತಾಳ ಏನ್ ಬೇಕು ಹೇಳ್ರಿ ದೌಡ್ ಹೋಗ್ಬೇಕು ಅಹಾ ಅಂದ್ರೆ ನೀನು ನಮ್ಮ ಕಡೆಕಿನ ಚಲೋ ಆತಲ್ಲ ಏನ್ ಹೆಸರು ರಾಧಾ ಯಾಕೆ ಕರೆದಿದ್ದು ಏನಿಲ್ಲ ಒಂದೇ ಸಾಮಾನ್ಯ ಇದ್ವು ವೈದ್ಯ ಹಿತ್ತಲ ಕಡೆ ಇಟ್ಕೊಡ್ತಿ ನಿನ್ ಕಸ್ಪರ್ಗೆ ನೋಡಿದ್ಕೊಳ್ಳಕ್ ಗೊತ್ತಾಯ್ತು ನಿನ್ ಹೆಸರು ರಾಧಾನ ಇರ್ಬೇಕಂತ ಎಲ್ಲಿದ್ರು ಒಂದೇ ಹಿಡಿ ಏಯ್ ರಾಧಾ ಎಲ್ಲೊಂಟಿ ಏನಾತು ರಾಧಾ ಏನು ಆಗಿಲ್ಲ ಏನು ಆಗ ಕೂಡದು ಅಹಾ ಎಂತ ತತ್ವ ಹೌದು ಯಾರು ನೀವು ಅದನ್ನ ಕಟ್ಕೊಂಡು ನಿನಗೇನು ಆಗಬೇಕು ಓಹೋ ತಾವು ಹಂಗ ಬರಾಗತ್ತೀರ ಸರಿ ಹಂಗಾರ ಈ ಸಾಮಾನ್ಯ ಎಲ್ಲ ವೈದ್ಯ ಒಳಗಿಡಲ್ಲ ಏನು ತಗದ್ ಕಪ್ಪಾಳ ಕೊಡ್ ಬಿಡ್ತೀನಿ ನನ್ನನ್ನು ಯಾರು ಅನ್ಕೊಂಡ್ಯೋ ನೋಡ್ರಿ ಅದನ್ನ ತಿಳ್ಕೊಳ್ಳೋಣ ಅಂತ ಮೊದ್ಲೇ ಕೇಳಕ್ ಬಂದೆ ನಿಮಗೆ ನಿಮ್ ಬಗ್ಗೆ ನಿಮಗೆ ಹೇಳಕ್ ಇಷ್ಟ ಇಲ್ಲ ಅಂತ ನಾನೇನ್ ಮಾಡಕ್ ಆಗಿದ್ದಕ್ಕೆ ಏಯ್ ಅತಿ ಬುದ್ಧಿವಂತಿಕೆ ತೋರ್ಸಕ್ ಬರಬೇಡ ಈ ಮನೆ ನೋಡಿದ್ಯಾನ ನೋಡಿದಲ್ಲ ಬಾಳ್ ಚಲೋ ಐತೆ ಅದ್ರ ಓನರ್ ನಾನು ಯಪ್ಪ ಇದ್ರ ಓನರ್ ನೀವು ಯಪ್ಪ ಗೊತ್ತಾಗ್ಲಿಲ್ಲ ಸರ್ ದಯವಿಟ್ಟು ನಂಗೆ ಕ್ಷಮಿಸ್ಬಿಡ್ರಿ ಸೈಡ್ಗಾರ ಬರ್ರಿ ನಿಮ್ ಕಾಲಾರ ಹಿಡ್ಕೊಂಡ್ ಬಿಡ್ತೀನಿ ಅದು ಮರ್ಯಾದೆ ಈ ಮರ್ಯಾದೆ ಹೀಗೆ ಕಂಟಿನ್ಯೂ ಆಗ್ಬೇಕು ಪಾತ್ರ ಪಾತ್ರ ಆಮೇಲೆ ಇನ್ನೊಂದು ವಿಷಯ ನಮ್ ರಾಧೆಗೆ ಲೈನ್ ಹೊಡಿತಿದ್ಯಲ್ಲ ಅದನ್ನ ಈಗಲೇ ಕಟ್ ಮಾಡು ಯಾಕೆ ಮಾಡ್ಬೇಕು ಯಾಕೆ ಮಾಡ್ಬೇಕಂತೀನಿ ಅದೇ ರಿಬ್ಬನ್ನ ಕಟ್ ಮಾಡಕ ನೋಡ್ರಿ ನಾವಿಬ್ರು ಒಂದೇ ಊರ್ನವರು ಒಂದೇ ದರ್ಜೆಯವರು ನಮ್ಮಿಬ್ರು ಪರಸ್ಪರ ಮಾತಾಡ್ಕೊಳ್ಳೋದು ಹಂಚ್ಕೊಳ್ಳೋದು ಬಹಳಷ್ಟು ಇರ್ತಾವ ನೋಡ್ರಿ ಅದು ನಿಮ್ಮಂತ ಹೈಯರ್ ಕ್ಲಾಸಿಗೆ ಗೊತ್ತಾಗಿಲ್ಲ ಓಕೆ 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 ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡ ಬೇಗ ಬೇಗ ಕೆಲಸ ಶುರು ಮಾಡ್ಕೋ ತಗೋಬೇಕಾ ಸುಮ್ಮನೆ ನಿಂತ್ಕೊಳ್ಳಲ್ಲೋ ಈ ಸ್ಪೀಡು ಕೊಂದೆ ಬಿಡ್ತಾನೋ ಮರಾಯಮ್ಮ ಇಸ್ಪೀಟ್ ಆಡ್ತೀಯಾ ಯಾವಾಗ ಒಮ್ಮೊಮ್ಮೆ ಬೇಗ ಒಂದು ಆಟ ಯಪ್ಪ ಇವಾಗ ಬರ್ರಿ ಮನೆಯವರೆಲ್ಲ ಇಲ್ಲ ಬರ್ರಿ 100 ರೂಪಾಯಿ 100 ರೂಪಾಯಿನಾ ಹಂಗಾರ ಸರಿ ಎಲ್ಲ ಆಡೋದು ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ ಇಲ್ಲೇ ಆಡೋದು ನಮ್ದು ನಮ್ಮನೆ ಮೊಬೈಲ್ ಇಸ್ಪೀಟ್ ಅಂಗಡಿ ಇದ್ದಂಗೆ ಎಲ್ಲ ಅಂದ್ರೆಲ್ಲ ಚಾಲು ಮಾಡಿಬಿಡ್ತೀವಿ ಹೆಂಗೆ ಬರ್ರಿ 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 ಕುಂದ್ರಿ ಕುಂದ್ರಿ 100 ರೂಪಾಯಿ ತೆಗೆ 100 ರೂಪಾಯಿ 95 ಹತ್ತಮ್ಮೆ ಕೊಡಿ ಜೀವನ ತೆಗೆದು ಇನ್ನೂ ಮಾಡೋ ಕೆಲಸ ರಗಡದವ ಕೆಲಸನ ಚಾಲು ಮಾಡಿಲ್ಲ ಇದ್ರ ಜೋಡಿ ಆಟ ಆಡ್ತೀನಿ ಆಮೇಲೆ ಬರ್ತೀನಿ ಎಲ್ಲಿ ಹಾಳಾಗೋಗಿದ್ದೀ ಸನ್ಮಾನ್ಯ ಭ್ರಷ್ಟನ್ ಮಗನೇ ಏ ವಾರ್ನೇಶ್ ಈ ಮನೆ ನೋಡಿಯೇನ ಬರಬ್ಬರ 5.5 ಕಿಲೋಮೀಟರ್ ಐತಿ ಅಲ್ಲಿಂದ ಇಲ್ಲಿ ನಡ್ಕೊಂಡ್ ಬರಕ್ ಇಷ್ಟೊತ್ತು ಆಗೇ ಹಾಕಿತಿ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಜಾಸ್ತಿ ಕೇಳ್ಬೇಕು ಈ ಮನೆಯಾಗ ಒಂದು ಟೂಲ್ ಗೇಟ್ ಹಾಕ್ಸ್ಕೊಳ್ಳಲಿ ಟೂಲ್ ಗೇಟ್ ಹಾಕಿ ನಿಮ್ಮ ಅಪ್ಪನ ಕುಂದ್ರಸ್ತೀನಿ ಕಲ್ಸು ಕಲ್ಸು ಆತ ಹೇಳ ಅರೆ ಏನ್ ನಿಮ್ ಡ್ರೆಸ್ಸು ಏನ್ ನಿಮ್ ಅವತಾರ ಅಮ್ಮ ನಮ್ದಿದು ಕಂಪನಿ ಕಾಸ್ಟ್ಯೂಮ್ ಕೆಲಸ ಮಾಡ್ಬೇಕಾರ ಕೊತ್ತೀವಿ ಅಯ್ಯೋ ನೀವು ಸ್ವಲ್ಪ ದೂರ ಇರಿ ಯಾಕೆ ಈ ಬಣ್ಣ ಸಿಕ್ಕಾಪಟ್ಟೆ ಘಾಟು ಅಯ್ಯ ನನ್ನ ಅಳಿಯಂಗಿಂತ ದೊಡ್ಡ ಘಾಟ್ ಬೇರೆ ಯಾವ್ದಿಲ್ಲ ಬಿಡಿ ಅಕ್ಕರ ಅಳಿಯಾರ ಅಂದ್ರೆ ಶಾಂತ್ ಕುಮಾರ್ ಸರ್ ಏನ್ರಿ ಹೌದು ನಿಂಗೆ ಹೆಂಗ್ ಗೊತ್ತು ಈಗಷ್ಟೇ ಮಾತಾಡ್ಸ್ಕೊಂಡ್ ಬಂದ್ರಿ ಅವ್ರು ಮಾತಾಡಿದ್ರೋಗ ತಿಳಿತು ಇವ್ರು ಮನೆ ತೊಳಿಯೋರು ಅಂತ ಮನೆ ಅಳಿಯ ಅಂತ ಚೆನ್ನಾಗ್ ಮಾತಾಡ್ತೀಯ ಏನ್ ನಿನ್ ಹೆಸರು ಶಿವ ಅಂತ್ರಿ ಆದ್ರೆ ಇವ ನನ್ನ ಬ್ರಷ್ ಅಂತ ಕರೀತಾನೆ ಬ್ರಷ್ ಯಾವ ಬ್ರಷ್ ಬಳಿಯೋ ಬ್ರಷ್ ತಪ್ಪೇಳಿದೆ ಕಣಪ್ಪ ಇವ್ ನೋಡಿದ್ರೆ ಅಲ್ಲುಜ್ಜ ಬ್ರಷ್ ಇದ್ದಂಗಿದ್ದಾನೆ ಅಕ್ಕರ ಇವನ ಹೆಸರು ಗೋಪಿರಿ ಆದ್ರೆ ಇವನ್ನ ವಾರ್ನಿಶ್ ಅಂತ ಕರಿತೀನಿ ವಾರ್ನಿಶ್ ಯಾಕೆ ಈ ಕಂಬ ನೋಡಿದ್ರೆ ಈ ಕಂಬದ ಬಣ್ಣಕ್ಕೂ ಇವನ್ ಮಾರಿ ಬಣ್ಣಕ್ಕೂ ಏನಾರು ವ್ಯತ್ಯಾಸ ಐತೆ ಇಲ್ಲ ಬಿಡು ಅದಕ್ಕೆ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಸರಿ ಈಗ ಕೆಲಸ ಎಲ್ಲಿಂದ ಶುರು ಮಾಡ್ತಿದ್ದೀರಾ ಅಮ್ಮ ಅಡಿಗೆ ಮನೆಯಿಂದ ಅಮ್ಮ ನಾವು ಯಾವಾಗಲೂ ಅಡಿಗೆ ಮನೆಯಿಂದ ಶುರು ಮಾಡಿ ನೀ ನೋಡಿದ್ರೆ ಗೊತ್ತಾಗುತ್ತೆ ಕಣಪ್ಪ ನೋಡಪ್ಪ ಬೇಗ ಬೇಗ ಕೆಲಸ ಮುಗಿಸ್ಬೇಕು ಮದ್ವೆ ಹತ್ರ ಬಂತು ನೆಂಟಿಷ್ಟುಗಳೆಲ್ಲ ಬಂದ್ಬಿಡ್ತಾರೆ ಇದು ನಿಮ್ಮ ಕೊನೆ ಮಗಳ ಮದ್ವೆ ಹೌದಿಲ್ರಿ ಹೌದು ನಿಂಗೆ ಹೆಂಗ್ ಗೊತ್ತು ಈಗಷ್ಟೇ ನಿಮ್ಮ ಮಳೆಯಾರ ಹೇಳಿದ್ರು ನಮ್ಮನ್ನು ಮದ್ವೆ ಬಾ ಅಂತ ಕರೆದ್ರಿ
ಮದುವೆ ಭಾರಿ ಜೋರ್ ಇರ್ತಿತ್ತು ಅಂತಾನೂ ಹೇಳಿದ್ರಿ. ಹೌದು, ನಮ್ಮನೆ ಮದುವೆ ಎಲ್ಲ ಜೋರಾಗಿ ಇರುತ್ತೆ, ಆದ್ರೆ ಈ ಮದುವೆ ಇನ್ನೂ ಜೋರಾಗಿರುತ್ತೆ. ಯಾಕೆಂದ್ರೆ ಇದು ಕೊನೆ ಮಗಳ ಮದುವೆ ಅಲ್ವಾ. ಅದಕ್ಕೆ ಮದುವೆಗೆ ನೀವಿಬ್ರು ಬನ್ನಿ, ಮರಿಬೇಡಿ. ಏನ್ ಮಾತಂತ ಮಾತಾಡ್ತೀರಾ ಅಕ್ಕರ? ನಾವು ತಪ್ಪಿಸ್ಕೊಳಕ್ ಹಾಕಿದ್ರೆ ಬಂದೇ ಬರ್ತೀವಿ. ಯಾಕಂದ್ರೆ ಇದ್ರ ಹಿಂದೆ ಕೆಲಸ ಮಾಡಿದ ಮನೆ ಮದುವೆಗೂ ಹೋಗಕ್ ಆಗಿಲ್ಲರಿ. ಪುಟ್ಟನಗೌಡರ ಮನೆ ಮದುವೆ ಅವರು ನಮ್ಮನ್ನ ಬಾಳ ಬಾ 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 ಅಂತ ಕರೆದ್ರಿ. ಆದ್ರೆ ಏನ್ ಮಾಡಿದ್ರಿ, ದುರಾದೃಷ್ಟ, ಮದುವೆನೇ ನಿಂತು ಹೋತು. ಮದುವೆನೇ ನಿಂತ ಅದು ಅಕ್ಕರ ಆ ಮನೆನು ಹಿಂಗರಿ ಭಾರಿ ದೊಡ್ಡದು. ಇದೇ ನಮ್ಮನೆ ಹೆಂಚು, ಇದೇ ನಮ್ಮನೆ ಕಂಬ. ಆದ್ರೆ ಕಂಬ ಇದಕ್ಕಿಂತ ಸ್ವಲ್ಪ ದೊಡ್ಡದಿದ್ದು ರೀ. ಆ ವಾರ ಹಿಂಗರಿ ನಿಮ್ಗತ್ತೆ ದಪ್ಪ ದಪ್ಪಗಿದ್ರು, ಆದ್ರೆ ಅವ್ರ ಅಕ್ಕಿ ಚೇನು ಇದಕ್ಕಿಂತ ಸ್ವಲ್ಪ ದಪ್ಪಿತ್ರಿ. ನೀನೇ ಹೇಳಿದ್ಲು ಮರೆ ಈ ನಮ್ಮನೆ ಚೇನ್ ಸಿಕ್ಕರೆ ಪೇಂಟಿಂಗ್ ಮಾಡೋ ಕೆಲಸನ. ಅಕ್ಕರ ಅಲ್ಲೂ ಹಂಗರಿ, ಅವ್ರ ಕೊನೆ ಮಗಳ ಮದ್ವೆ ನಡೆದಿತ್ತು. ನಿಮ್ ಮಗಳ ಹೈಟ್ ಎಷ್ಟ್ರಿ? ಮದ್ವೆ ಯಾಕೆ ನಿಂತೋಯ್ತು ಅಂತ ಹೇಳಯ್ಯ ಮೊದ್ಲು. ಅಯ್ಯೋ, ಮದ್ವೆ ಮಾಡ್ಕೊಳ್ಳೋ ಹುಡುಗಿನೇ ಇಲ್ಲಕಂದ್ರೆ ಮದ್ವೆ ಹೆಂಗ್ರಿ ಆಕಿತಿ? ಹುಡುಗಿಗೇನಾಯ್ತು? ದೇವ್ರ ದಯದಿಂದ ಏನೂ ಆಗ್ಲಿಲ್ಲ. ಅಯ್ಯೋ, ಮತ್ತೆ ಮದ್ವೆ ಯಾಕೆ ನಿಂತೋಯ್ತು? ಅಯ್ಯೋ, ಮದ್ವೆ ಹಿಂದಿನ ದಿವಸ ಹುಡುಗಿನ ಓಡೋದ್ರೆ ಮದ್ವೆ ಹೆಂಗ್ರಿ ಆಕೈತಿ? ಓಡದ್ಲ ಯಾರ ಜೊತೆ? ಯಪ್ಪ ಹೇಳೋ ಮರ ಇವ್ರಿಗೆ, ಇನ್ ಯಾರ ಜೋಡಿ ಓಡಕಲ್ರಿ? ಆಕಿ ಲವರ್ ಜೋಡಿ. ಅಕ್ಕರೆ ಅವನೊಬ್ಬ ಭಾರಿ ಸ್ಪೋರ್ಟ್ಸ್ ಮ್ಯಾನ್ ರೀ, ಫಾಸ್ಟ್ ಆಗಿ ಓಡೋಗ್ಬಿಟ್ಟಾರ. ಅದಕ್ಕೆ ಇಲ್ಲಿ ಮಟ್ಟ ಯಾರು ಅವ್ರನ್ನ ಹಿಡಿಯಕ ಆಗಿಲ್ರಿ. ಯಾವ ಕಪ್ಪು ತಗೊಳಕ್ ಕೂಡ ಆಗ್ಯಾರೋ ಏನು? ಅಕ್ಕರೆ ಹಂಗ ನಾವು ಪೇಂಟಿಂಗ್ ಮಾಡಿದ ರೊಕ್ಕನೂ ನಮಗ್ ಬರ್ಲೇ ಇಲ್ರಿ. ಬ್ಯಾಲೆನ್ಸ್ ರೊಕ್ಕ ಹಿಂದ ಆಗಡ್ಸಿ ಕೊಡ್ತೀನಿ ಅಂತಂದಿ. ನೀನು ಕೊಡ್ತೀನಿ, ಈಸ್ಕೊಳ್ಳುವಂತೆ. ನೆಪ್ಪಿರ್ಲ ಅಯ್ಯೋ ಏನಮ್ಮ ಇದು? ಆಣೆ ಮಾಡು. ಆಣೆ ಮಾಡ್ಬೇಕಾ? ಏನಂತ? ಓಡೋಗೋದಿಲ್ಲ ಅಂತ. ಓಡ್ ಹೋಗಲ್ಲ ಅಂತನ? ಎಲ್ಲಿಗೆ ಓಡ್ ಹೋಗ್ಲಿ? ಯಾಕೆ? ಏನಾಯ್ತಮ್ಮ ನಿಂಗೆ? ಏನ್ ನಡೀತಾ ಇದೆ ಇಲ್ಲಿ? ನಾನ್ ಓಡ್ ಹೋಗಲ್ಲ ಅಂತ ಪ್ರಮಾಣ ಮಾಡ್ಬೇಕಂತೆ. ಏನ ನೀನ್ ಓಡ್ ಹೋಗದ? ಏನಾಗಿದೆ ನಿನ್ಗೆ? ಆ ಪೇಂಟರ್ ಹುಡ್ಗ ಯಾವ್ದು ಮನೇಲಿ ನಡೆದಿದ್ ಘಟನೆ ಹೇಳ್ದ ರೀ? ಅವ್ರ ಮನೆ ಹುಡುಗಿ ಮದ್ವೆ ದಿನ ಹಿಂದಿನ ರಾತ್ರಿ ಲವರ್ ಜೊತೆ ಓಡೋಗ್ಬಿಟ್ಲಂತೆ. ಯಾಕೋ ಇವಳ ಬಗ್ಗೆ ಭಯ ಆಗ್ತಿದೆ. ಇವಳು ಓಡೋಗ್ಬಿಟ್ರೆ ನಿಂಗೇನಾದ್ರೂ ಹುಚ್ಚು ಗಿಚ್ಚು ಹಿಡಿತಾಮ? ಅಲ್ಲ, ಒಂದ್ ವೇಳೆ ನನಗೇನಾದ್ರೂ ಲವ್ವರ್ ಇದ್ರು ನಾನ್ ಯಾಕೆ ಓಡ್ ಹೋಗ್ಲಿ? ಅಂದ್ರೆ ನಿನ್ಗೆ ಲವ್ವರ್ ಇದ್ದಾನೆ ಕೇಳ್ದ? ಕೇಳ್ದ ಮುಚ್ಚಬಾಯಿ. ಪ್ರೇಮ, ನಿಮ್ ಅಮ್ಮನ ವಿಷಯ ನನಗೆ ಗೊತ್ತಿಲ್ವೇನಮ್ಮ. ಅವಳಿಗೆ ಒಂದೊಂದ್ ಸರ್ತಿ ತಲೆಯಲ್ಲಿರೋ ನೆಟ್ಟು ಬೋಲ್ಟ್ ಎಲ್ಲ ಒಂದೇ ಸಮಯ ಲೂಸ್ ಆಗ್ಬಿಡ್ತವೆ. ಡೈ ನಡಿಯ ಬಾರೆ ಅಂದ್ರೆ ಅಮ್ಮನದ ಪ್ರಾಣಿ. ಇಳಿರ ಕೆಳಗೆ. ಯಜಮಾನ್ರು ಆತ್ರಪ್ಪ ಬನ್ನಿ. ಯಾಕೋ ಗರಂ ಅದರ ಕೇಳಿಸ್ಕೊಂಡ್ಬಿಟ್ಟು ಬನ್ನಿ. ಬಂದ್ರೆ ಇಲ್ಲಿ ನಿಮ್ಮನ್ನ ಇಲ್ಲಿ ಕರೆಸಿರೋದು ಮನೆ ಪೇಂಟ್ ಮಾಡೋಕೆ. ತೆಪ್ಪಗೆ ಪೇಂಟ್ ಮಾಡಿಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡಿ ಅದು ಬಿಟ್ಟು ಹಾಳು ಮೂಳು ಅಂತ ಮನೆಯವ್ರನ್ನ ಹೆದರ್ಸೋಕ್ ಹೋದ್ರೆ ಪರಿಣಾಮ ನೆಟ್ಟಿರಲ್ಲ. ಸರ್, ನಾವ್ ಯಾರ ಹತ್ರನು ಏನು ಹೇಳಿಲ್ವಲ್ಲ ಸರ್. ಏಯ್, ನಾನೇ ಕೇಳೋಮ್ರೆ. ಇಲ್ಲ ಸರ್. ಹೌದಾ? ಏನು ಹೇಳಿಲ್ವಾ? ಹಾಗಾದ್ರೆ ಯಾರದೋ ಮನೆಯಲ್ಲಿ ಮದುವೆಗೆ ಮುಂಚೆನೆ ಹುಡುಗಿ ಓಡ್ ಹೋದ್ಲು ಅಂತ ನನ್ನ ಹೆಂಡತಿ ಹತ್ರ ಹೇಳಿದ್ದು ಸುಳ್ಳಪ್ಪ? ಸುಳ್ಳಲ್ರಿ ಸರ, ಖರೇನ. ಆ ಹುಡುಗಿ ಓಡೋಗಿದ್ ಖರೇನ ರೀ? ಪುಟ್ಟನಗೌಡ್ರ ಮನೆ ನೋಮರೆ. ಆ ಹುಡುಗಿ ಚಂದ ಅದಲ್ಲ ಅಂತ ನಿನ್ನ ಹೌದಲ್ಲ ಹೇಳಿ. ಓಹೋ, ಈ ವಿಷಯ ಹೇಳಿದ್ದು ತಾವ? ಹೌದ್ರಿ, ನಾನ ಹೇಳಿ. ಇದೇ ಕೊನೆ ಸಾರಿ. ಇನ್ಯಾವತ್ತಾದ್ರೂ ನಮ್ ಮನೆಯವರ ಹತ್ರ ಹೋಗಿ ಕಿವಿ ಕಚ್ಚಿದ್ಯೋ ನಿನ್ನ ಕತ್ತಿಡ್ದು ಆಚೆಗೆ ತಳ್ಳಿಬಿಡ್ತೇವೆ. ಆತು ಬಿಡ್ರಿ ಸರ, ಯಾರ ಅಂತ ಏನೂ ಹೇಳಂಗಿಲ್ರಿ. ಹಂಗ ಇನ್ನೊಂದ್ ಮನೆಯಾಗೂ ಏನೋ ನಡೆದಿತ್ತು, ಅದನ್ನು ಹೇಳಂಗಿಲ್ ಬಿಡ್ರಿ. ಕೆಲಸ ನೋಡ್ರಿ. ಬಾಯ್ ಬಡ್ಕ, ನೀನ್ ಅಮ್ಮಿಕೊಂಡ್ರೆ ಕೆನತಗತ್ತಿಯ? ಹಾಳು ಮಾಡಲ್ಲಿ ನಿನ್ನ ಗಿರಿಸ ಕಟ್ ಮಾಡ್ಬೇಕಂತಿದ್ಯಾ ನೀನು? ಅದೇನೋ ಇನ್ನೊಂದ್ ಮನೇಲಿ ಏನೋ ನಡೀತು ಅಂತ ಹೇಳಿದೆಯಲ್ಲ, ಏನದು? ಸರಿ ಇಲ್ಲ ಸರ್, ಬಿಟ್ಬಿಡಿ ಸರ್. ಏನ ನಾನ್ ಸರಿ ಇಲ್ಲ ಸರ? ಆ ಮನೆಗೆ ಏನ್ ನಡೀತಂದ್ರೆ ಹೇಳು. ಆ ಮನೇನು ಹಿಂಗರಿ, ನಿಮ್ಮಷ್ಟೇ ದೊಡ್ಡ ಮನೆ, ದೊಡ್ಡ ಸಂಸಾರ. ಅಲ್ಲೂ ಅವ್ರ ಕೊನೆ ಮಗಳ ಮದ್ವೆ ನಡೀತಾ ಇತ್ರಿ. ಆ ಹುಡುಗಿನೂ ನಿಮ್ ಹುಡುಗಿಗತ್ತೇನೆ ಒಳ್ಳೆ ಆಪಲ್ ಆಪಲ್ ಗತ್ತೆ ಇದ್ಲು ರೀ. ಅಭಿಷೇಕ್ ಬಾರೋ, ಅಭಿಷೇಕ್ ಬಾ. ಅಭಿಷೇಕ್ ಏನ್ ಬರುದ್ರಿ? ಮದ್ವೆ ನಿಂತೋತಂತೀನಿ. ಯಾಕೆ? ವರದಕ್ಷಿಣೆ ಅಣ್ಣ ವಂಚಬೇಕಂದ್ರೆ ಮದುವೆ ನಿಂತು ಹೋಗದೆ ಗಟ್ಟಿಮಳನ್ನ ಬರ್ಸಕ್ಕಾಕಿತ್ತಲ್ಲಿ ಸರ. ಹಂಗ ನಮ್ ಪೇಂಟಿಂಗ್ ರೊಕ್ಕನೂ ನಮಗ್ ಬರ್ಲೇ ಇಲ್ರಿ. ಮದ್ವೆನೇ ನಿಂತು ಹೋದ್ಮೇಲೆ ರೊಕ್ಕ ಹೆಂಗ್ ಕೇಳಕ್ ಹಾಕಿತ್ ನೀವ ಹೇಳ್ರಿ.
ಮದುವೆ ನಿಂತೋಗಿ ಶಾಕಿಗೆ ಆ ಮನೆ ಯಜಮಾನ ಸತ್ತ ಹೋದ್ನ್ರಿ. ಯಜಮಾನರು ಸತ್ತಿದ್ ನೋಡಿ ಅವ್ರ ಹೆಂಡತಿಗೆ ಲಕ್ವ ಹೊಡೆದ್ಬಿಡ್ತ್ರಿ. ಹೇ, ಆ ಮನೆ ಬ್ಯಾಲೆನ್ಸ್ ರೊಕ್ಕನ ಕೊಡ್ತೀನಿ ಅಂದಿದ್ದೆ, ಕೊಡ್ಲೇ ಇಲ್ಲ. ನೀನು ರೊಕ್ಕ ಕೊಡಲ್ಲ ಯಾಕೆ? ಹಾಕಿದೆಲ್ಲ ಬಾಂಬು, ಅವನ್ ಕಳಿಸ್ಬಿಡ್ತೀನಿ ನೀನು. ಅವ್ರ ಯಾಕಂಗ ಸುಮ್ಮನೆ ಇರ್ಬೇಕು ನೀನು? ಯಾಕೆ ಹಂಗೆ ಕೇಳ್ದೋ? ನಾನೇನ್ ಮಾಡಿದೆ? ಏನ್ ಮಾಡ್ತಿದ್ದೆ ಹೇಳಿ ಅಷ್ಟೇ. ಅವನ್ ನಿಗರ್ ಕಂಡ್ರೆ ನಮ್ಮನ್ನ ಸಾಯಿಸ್ಬಿಡ್ತಲ್ಲ. ಒಂದು ನಿಮಿಷನ ಹೇಳಿದೆನ? ನೀನ್ ಇದೆಯಾ ಪ್ರಶ್ನೆ ಮನೆ ವಿಷಯ ಹೇಳಿದ್ರೆ ಉಜ್ಜ್ಬಿಟ್ಟೆ ನೀನು. ಗುಡ್ ಮಾರ್ನಿಂಗ್ ಅಂಕಲ್. ಓ ಗುಡ್ ಮಾರ್ನಿಂಗ್ ರಮೇಶ್. ಏನೇ ಲೇಯ್ ಏನ್ರಿ, ಯಾರು ಬಂದಿದ್ದಾರೆ ನೋಡು, ಕೂತ್ಕೋ ರಮೇಶ್. ಪರವಾಗಿಲ್ಲ ಅಂಕಲ್, ಹೀಗೆ ಎಸ್ಟೇಟ್ ಕಡೆ ಹೊರಟಿದ್ದೆ. ದಿನ ಓಡಾಡೋ ನಮ್ಮ ರೋಡು ಬ್ಲಾಕ್ ಆಗ್ಬಿಟ್ಟಿದೆ, ಅದಕ್ಕೆ ಈ ರೋಡಲ್ಲಿ ಬಂದೆ. ಪ್ರೇಮ ಇಲ್ವಾ ಅಂಕಲ್? ಇಲ್ಲದೆ ಎಲ್ಲಿ ಹೋಗ್ತಾಳಪ್ಪ, ಅವಳು ಮದುವೆ ಆಗೋವರೆಗೂ ಮನೆ ಬಿಟ್ಟು ಎಲ್ಲೂ ಹೋಗೋದಿಲ್ಲ, ಒಳಗಿದ್ದಾಳೆ ನೋಡು. ಸರಿ ಅಂಕಲ್, ಗುಡ್ ಮಾರ್ನಿಂಗ್ ಆಂಟಿ. ನಿಮ್ಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಇತ್ತು, ಬೇಕಾದಷ್ಟು ಇತ್ತು ಕಣೆ, ನಿನ್ ಕಟ್ಕೊಳಕ್ ಮುಂಚೆ. ಅಯ್ಯೋ, ನಮ್ಮ ಮಗಳು ಯಾಕ್ರಿ ಅವನ್ನ ಕಳ್ಸಿದ್ರಿ? ಅದ್ರಲ್ಲಿ ತಪ್ಪೇನಿದೆಯೇ? ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ರಾಮ, ಅವರಿಬ್ರು ಒಂದೇ ರೂಮ್ ಇದ್ರೆ ಏನಾಗುತ್ತೆ? ಏನಾಗುತ್ತಾ, ನಮ್ಮಿಬ್ರು ನಾಗ್ ಬಿಟ್ಟಿದ್ದಕ್ಕೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ಮಕ್ಕಳಾಗಿತ್ತು, ಮರ್ತೋಯ್ತಾ? ಏನಾಗಿತ್ತಂತೆ? ಕರ್ಮ ಕರ್ಮ ಕರ್ಮ, ನಿಂದೇನ್ ತಲೆನೋ ತಪ್ಪಲೆ ಕಣೆ. ಕೆಟ್ಟದ್ ಯೋಚನೆ ಮಾಡಿ ಮಾಡಿ ನಿನ್ ತಲೆ ಕೆಟ್ಟು ಗೊಬ್ಬರ ಆಗ್ಬಿಟ್ಟಿದೆ. ಹುಚ್ಚ ಆಸ್ಪತ್ರೆ ಸೇರಿಸ್ಬೇಕು. ನಾಲ್ಕು ಮಕ್ಕಳು ಆಯ್ತು ಅಂತ ಹೇಳಿದಕ್ಕೆ ತಲೆ ಕೆಟ್ಟು ಗೊಬ್ಬರ ಆಗ್ಬಿಡುತ್ತಾ? ಏನ್ ಮಾತಾಡ್ತಾರೋ? ಏನಾಯ್ತತೆ? ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ಟಂತ ಹೇಳಿದಕ್ಕೆ ಸಿಟ್ಕೊಂಡು ಹೋಗ್ತಾರೆ. ಆತ್ರ ಕೆಟ್ಟ ಆಂಜನೇಯ, ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀರಾ? ಅಯ್ಯೋ, ನೀನ್ ನೋಡ್ಲಿಲ್ವೇನೆ ರಮೇಶ, ನಮ್ ಪ್ರೇಮ ನುಂಗೋಗ್ಬಿಟ್ಟ, ಅಲ್ಲೋಳು ಒಬ್ಳೇ ಇದ್ದಾಳೆ. ಅದಕ್ಕೆ ಯಾಕತ್ತೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಹಾಗಿದ್ರು ಅವರಿಬ್ರು ಮದ್ವೆ ಆಗೋರ್ ತಾನೆ? ಹಾಗಂತ ಮದ್ವೆ ಮುಂಚೆ ಏನಾರು ಹೆಚ್ಚು ಕಡಿಮೆ ಆಗಿ ಅಯ್ಯೋಳು ಬಸರಿ ಆಗ್ಬಿಟ್ರೆ? ಆದ್ರೇನಂತೆ, ನಿಮ್ ಕೈಗೆ ಮೊಮ್ಮಗು ಸ್ವಲ್ಪ ಬೇಗ ಬರತ್ತಷ್ಟೇ. ಯಾರಾದ್ರೂ ಕೇಳಿದ್ರೆ 7 ತಿಂಗಳಿಗೆ ಹುಟ್ಟಿತು ಅಂತ ಹೇಳಿದ್ರಾಯ್ತು. ಹೇ, ಹೀಗೆಲ್ಲ ಮಾತಾಡಕ್ ನಿನ್ ನಾಚಿಕೆ ಆಗೋದಿಲ್ವೇನೆ? ಹ್ಮ್, ನಾಚಿಕೆನೋ ಸ್ವಲ್ಪ ಆಗತ್ತೆ, ಆದ್ರೆ ಅಜ್ಜಿ ಆಗ್ಬೇಕು ಅನ್ನೋ ಆಸೆ ನಿಮ್ಗೆ ಇದೆ ಅಲ್ವಾ ಅತ್ತೆ? ಹಾಗಿದ್ರೆ ಈ ತರ ಹೆಚ್ಚು ಕಡಿಮೆ ಆಗ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳಿ. ಹ್ಮ್, ನಿಮ್ ಆಸೆ ಬೇಗ ಈಡೇರುತ್ತೆ. ಒಂದು ಎರಡು ಮೂರು, ಯಪ್ಪ ಇಷ್ಟೊಂದು ಹುಡುಗಿರ ಬಾಯಲ್ಲಿ. ಮೇಡಮ್, ಪೇಂಟ್ ಈಗ್ಲೇ ಮಾಡೋದೋ ಇಲ್ಲ ಆಮೇಲೆ ಮಾಡೋದು? ಪರವಾಗಿಲ್ಲ, ಈಗ್ಲೇ ಮಾಡಿ. ಯಾವ ಕಡೆ ಚಾಲು ಮಾಡೋಣ? ಅಲ್ಲಿಂದ ಮಾಡೋ. ನಡೀರೆ, ನಾವ್ ಹೊರಗೆ ಹೋಗಿ ಕೂತ್ಕೊಳ್ಳೋಣ. ಓಕೆ. ಹಾಯ್ ಪ್ರೇಮ. ಏಯ್, ಅಲ್ಲೇನ ನೋಡ್ತೀಯ? ನೀನೇನ್ ನೋಡ ಹತ್ತಿ, ನಾನು ಅದೇ ನೋಡ ಹತ್ತೀನಿ. ಪೇಂಟ್ ಮಾಡು. ನೀನು ಪೇಂಟ್ ಮಾಡು. ಹೀಗೆ ಹೊರಟಿದ್ದೆ, ಹಾಯ್ ಹೇಳೋಣ ಅಂತ ಬಂದೆ. ಹೇಳಿದ್ದೆ ಆತಲ್ಲ, ಹೊಂಡ ಮಾತ. ಇವರು ನಿನ್ ಫ್ರೆಂಡ್ಸಾ? ಮತ್ತೇನ, ಅವ್ರು ನಿನ್ ಕಣ್ಣಿಗೆ ಮುದುಕ್ಯಾರ ಕತೆ ಕಾಣತ್ತಾರೇನ? ಅಪ್ಪ, ನೀನ್ ಕೆಳಗಡೆ ಹೊಡ್ಕೊಳ. ಆತಾತು, ಹೊಡ್ಕೊಳ. ಆತ್ ಹೇಳ. ಹೌದು, ನಾವಿಬ್ರು ಇವಳು ಫ್ರೆಂಡ್ಸ್. ಗುಡ್. ನೀನಕ್ಕೇನು ಮಾತಾಡ್ತಿಲ್ಲ? ಬೆಳಿಗ್ಗೆಯಿಂದ ಅವ್ಗೆ ಹುಷಾರೇ ಇಲ್ಲ. ಯಾಕೆ, ಏನಾಯ್ತು? ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಲಾ? ನೋ ಥ್ಯಾಂಕ್ಸ್, ಟ್ಯಾಬ್ಲೆಟ್ ತಗೊಂಡಿದ್ದೀನಿ, ಸರಿ ಹೋಗುತ್ತೆ. ಅಲ್ಲೇ ಸೆಟ್ಲ್ ಆಗ್ಬಿಟ್ಟೆ ನೀನು. ಯಾಕೆ ಎದಳ ಮೇಲೆ? ಏಯ್, ಎಲ್ಲಿ ಮೇಲೆ? ಏಯ್, ಮೇಲೆ ಹೊಡ್ಕೊಳ. ಏನ್ ಸೀರಿಯಲ್ ನಡೀತಾ ಇದೆ ಅಲ್ಲಿ? ಮಂಗೆ ನನ್ನ ಮಗನ ಮೈದೊಂದು ಕಮಂಗೆ ಅಂತಂದು. ಓಕೆ, ಕ್ಯಾರಿ ಆನ್, ನಾ ಇನ್ನೊಂದ್ಸಾರಿ ಬಂದು ನೋಡ್ತೀನಿ. ಮತ್ತೆ ಯಾಕೆ ಬರ್ತಿ? ಟೇಕ್ ಕೇರ್. ಆಯ್ತು ಬಿಡಪ್ಪ, ಕೌಂಟರ್ ಕೊಡಂಗಿಲ್ಲ. ಯಾಕೋ ನನ್ ಮನ್ಸ್ ಸರಿ ಇಲ್ಲ, ನೀವ್ ಹೊರಡಿ, ಸಂಜೆ ಸಿಕ್ತೀನಿ. ಬರ್ಬೇಡ.
ನಾನೊಂದು ಕೇಳ್ತೀನಿ, ನೀವು ಕೋಪ ಮಾಡ್ಕೊಳ್ಳಲ್ಲ ತಾನೆ? ಇಲ್ಲ ಕೇಳಿ. ನೀವು ಯಾರನ್ನೋ ಲವ್ ಮಾಡ್ತಿದ್ದೀರಾ? ನೀವು ಹೇಗೆ ಗೆಸ್ ಮಾಡಿದ್ರಿ? ನಿಮ್ಮ ಬಾವಿ ಯಜಮಾನರ ಜೊತೆ ಮಾತಾಡೋ ರೀತಿಲೇ ಗೊತ್ತಾಗುತ್ತೆ. ಹೌದು, ಮದುವೆ ನಿಶ್ಚಯಕ್ಕೂ ಮುಂಚೆ ನಿಮ್ಮಪ್ಪ ಅಮ್ಮನ ಹತ್ರ ಯಾಕೆ ಹೇಳಿಲ್ಲ? ಅವ್ರು ಒಪ್ತಿರ್ಲಿಲ್ಲ. ಅದಕ್ಕೆ ಇಷ್ಟ ಹೇಳಿದ್ರೆ ಮದುವೆ ಆಗ್ಬಿಡ್ತೀರಾ? ಈ ವಿಷಯನ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಕೊರಗಬಾರ್ದು, ನಿಮ್ಮ ಲೈಫ್ ಹಾಳಾಗ್ಬಿಡುತ್ತೆ. ಆ ಹುಡುಗನ ಹೆಸರೇನು? ಅನಿಲ್. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಏನ? ಓಂ ನಮ ಶಿವಾಯ, ಓಂ ಶಿವಾಯ. ಏನಲ್ಲ ಅದ? ಶಿವಾಯ. ಓಂ ನಮ ಶಿವಾಯ, ಓಂ ಶಿವಾಯ. ಅಯ್ಯೋ, ಏನ್ಲೇ ಅದು? ಮಂತ್ರ ಹೇಳೋದು ಶಿವ 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 ಅಂತ ಚಾಲು ಮಾಡ್ಬಿಟ್ಟು ಹೇಳಾರ ಸಾಯ್ಬಾರ್ದ? ಏನ್ ಹೇಳ? ಏನನ್ ಮಗ ನೀನು? ಯಾಕೋತಿ ಗೊಜ್ಜು ಮಟ್ಟೆ ನನ್ ಮಗ? ಯಾಕ ಹತ್ತು ನಿಮಿಷ ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡೋದ್ರೆ ಅದಕ್ಕೂ ಬಿಡಲ್ಲ ಕಲ್ಲಾಕ್ತಿಯಾ? ಓಹೋ, ನೀ ಕರೆದಿದ್ದ ಆ ಶಿವನ್ಗ? ಯಪ್ಪ ಶಿವಪ್ಪ, ದಯವಿಟ್ಟು ನನ್ ಕ್ಷಮಿಸ್ಬಿಡಪ್ಪ. ಸಾರಿ ಮಕ್ಕ. ಏ ಶಿವ, ಲೇ ಶಿವ. ನನ್ ಕರ್ದ್ಯಾ? ನಾನೇನು ಆ ಶಿವಪ್ಪನ ಜೋಡಿ ನಿನ್ ಡೀಲ್ ಇನ್ನ ಮುಗುದಿಲ್ಲ ಅಂತ ಮಾಡಿದ್ದೆ. ಏನ್ ನಿಂಗ ಮನೆ ಬಗ್ಗೆ ಏನನ್ಸುತ್ತೆ? ನನಗೆ ಮುಂದೊಂದು ದಿನ ನಾನಂತ ದೊಡ್ಡ ಮನೆ ತಗೊಂಡು ಅದ್ರ ಸುಣ್ಣ ಬಣ್ಣ ವಾರ್ನಿಸ್ ಹಚ್ಚೋ ಕೆಲಸನ ನಿನ್ ಕೈ ಮಾಡಿಸ್ಬೇಕನ್ಸ್ತೀನಿ. ನಿನ್ನ ಬಣ್ಣ ಹಚ್ಬೇಕಾಗಿತ್ತು. ನಮ್ ಹಚ್ಚೋದಿಲ್ಲ ನೀನ. ಚಾಲು ಮಾಡ, ಚಾಲು ಮಾಡ, ಚಾಲು ಮಾಡ. ಏನ ಆ ಮನೇಲಿ ಒಂದ್ ಸಮಸ್ಯೆ ಇದೆ ಕಣು. ಮಾಟ ಮಾಡ್ತಾರಂತಿ? ಯಪ್ಪ ಮರ, ಹಂಗಿದ್ರೆ ಹೇಳೋ ಮರ. ಆ ಮನೆ ಕಡೆ ಹೋಗಿಲ್ಲ ನಾನು ಒಟ್ಟ. ಇಲ್ಲ, ಮಾಡಿಸಿಲ್ಲ ಬಿಡು. ಹೇಳ ಹೇಳ. ಆ ಹುಡುಗಿ ಬಗ್ಗೆ ಕಣೋ. ಯಾವ ಹುಡುಗಿ? ಆ ಮನ್ಯಾಗ ಜಗ್ ಹುಡುಗಿ ಯಾರದಾರಪ್ಪ? ಎಲ್ಲಾ ಶೇಪ್ ನಾಗ, ಎಲ್ಲಾ ಸೈಜ್ ನಾಗ. ಅದ್ರಾಗ ಹುಡುಗಿ ಪ್ರೇಮ ಬಗ್ಗೆ ಕಣೋ, ಮದುವೆಗ ಹುಡುಗಿ ಬಗ್ಗೆ. ಹೌದು, ಅದಲ್ಲ ಇವತ್ತು ಅವ್ರ ಕೋಣಿಗೆ ಹೋದ್ರೆ ನಾ ಬಣ್ಣ ಹಚ್ಚಿದ್ದೆ. ಆ ಹುಡುಗಿಗೆ ಏನಂತ ತ್ರಾಸ? ಆ ಹುಡುಗಿ ಒಬ್ಬ ಹುಡುಗನ ಲವ್ ಮಾಡಿದಾಳೆ, ಮನೆಯವರು ಬೇರೆ ಹುಡುಗನ ಜೊತೆ ಮದುವೆ ಫಿಕ್ಸ್ ಮಾಡಿದ್ದಾರೆ. ನಾವು ಆ ಹುಡುಗನ ನೋಡಿದ್ವಲ್ಲ, ಅಲ್ಲಿ ಗಡ್ಡ ಬಂದಂಗ. ಹೌದೌದು, ಪಾಪ ಹುಡುಗಿ ಕಣೋ. ಅಪ್ಪ ಅಮ್ಮನಿಗೆ ಹೆದರಿ ಈ ಪ್ರೀತಿ ವಿಚಾರ ಹೇಳೇ ಇಲ್ಲ. ಆ ಹುಡುಗನ ಹೆಸರು ಅನಿಲ್ ಅಂತ. ದೊಡ್ಡ ಕಾಸಲ್ಲಿ ಸಿಕ್ಕಾಪಟ್ಟೆ ಜೋರಾಗಿದ್ದಾನೆ. ಅವರಪ್ಪನಿಗೂ ಇವಳಪ್ಪನಿಗೂ ಬಿಸ್ನೆಸ್ ಅಲ್ಲಿ ಹಾವು ಮುಂಗಿಸಿದ್ದಂಗೆ. ಇಬ್ಬರದು ಒಂದೇ ಕಸಬಲ್ವೇ, ಕಿತ್ತಾಡ್ತಿರ್ತಾರೆ. ನಮ್ಮ ಗತೆ ನೀ, ನಾವೇನ ಗತೆ ನನ್ ಮುಂಗಿಸಿಗತ್ತೆ? ಹೇಳ ಮತ್ತೆ ಕಣ. ಇವರಿಬ್ರ ಜಗಳದಲ್ಲಿ ಅವರಿಬ್ರು ಪ್ರೀತಿ ಹಾಳಾಗ್ತಿದೆ. ಇವಳಪ್ಪ ಅಂತೂ ಅನಿಲ್ ಕೊಟ್ಟು ಮದುವೆ ಮಾಡಕ್ಕೆ ಸುತಾರಾಮ್ ಒಪ್ತಿಲ್ಲ. ಅಂದ್ರೆ ತಾವು ತಮ್ಮ ಹಳಿ ಚಾಳಿನ ಇನ್ನೂ ಬಿಟ್ಟಿಲ್ಲ ನೋಡಲೆ. ಇದ್ರ ಹಿಂದೆ ನಾವು ಕೆಲಸ ಮಾಡಿದ ಮನೆಯಾಗೂ ಆ ಹುಡುಗಿ ಆ ಸ್ಪೋರ್ಟ್ಸ್ ಮ್ಯಾನ್ ಜೋಡಿ ಓಡೋಗೋದಕ್ಕೆ ನೀನೇ ಕಾರಣ. ಮರಿಬೇಡ, ಮರಿಬೇಡ. ಇಲ್ಲೂ ಅಷ್ಟೇ, ಅದ ಕೆಲಸ ಮಾಡಿ ಬಾಯಿ ಮಣ್ಣ ಹಾಕೋ ಬೇಡ. ಬೇಕಾದ್ರೆ ನಿನ್ ಬಾಯಿ ಮಣ್ಣ ಹಾಕೋ, ನನ್ನ ಬಾಯಿಗೆ ಹಾಕಕ್ ಬರಬೇಡ. ನಾವು ರಾತ್ರಿ ಅನ್ನಂಗಿಲ್ಲ, ಹಗಲ ಅನ್ನಂಗಿಲ್ಲ. ಆ ಮನೆಗೆ ಬಣ್ಣ ಬಳಿಯುದು, ಅವರು ನಮ್ಮ ಹಣಿಗೆ ನಾಮ ಬಳಿಯುದು. ಒಲ್ಲೆ ಅಂದ್ರೆ ಒಲ್ಲೆ ಅಂತೀನಿ ನಾನು ಅಷ್ಟೇ. ಉರಿ ಹೊಂಟ್ಬಿಟ್ಟು. ಏನ ಈ ಪ್ರೀತಿ ಅಂದ್ರೆ ಒಂದು ಸುಂದರವಾದ ಭಾವನೆ. ಹೌದಾ? ಆ ಭಾವನೆಗೆ ನಾವೆಲ್ಲರೂ ಗೌರವ ಕೊಡಬೇಕು. ಈ ತರ ಸಮಸ್ಯೆಗಳಿಂದ ಆ ಗೌರವ ಎಲ್ಲ ಹಾಳಾಗ್ತಿದೆ. ಕರೆಕ್ಟ್. ಆದ್ರೆ ಈಗ ತಾವು ಹಾಳು ಮಾಡ್ತಾ ಇರೋದು ನನ್ನ ನಿದ್ರೀನ ನೋಡೇ. ನಾನು ಅಷ್ಟೇ, ನನ್ನ ನಿದ್ರೀನ ಬಹಳ ಗೌರವ ಮಾಡ್ತೀನಿ. ತಾವು ಶಿಶುನಾಳ ಶರೀಫರ ಗತೆ ಮಾತಾಡೋದನ್ನ ಬಂದ್ ಮಾಡಿ ಸುಮ್ಮನೆ ಮಕ್ಕೋರಿ. ಮುಂಜಾನೆ ಚೆಕ್ ಕೆಲಸ ಅದಾವ ನಮಗ. ಹಂಗೆ ನನ್ನ ಮಗನ ಒಯ್ದೊಂದ ಎಲ್ಲಿ ಮನೆ? ಏ ಶಿವ, ಓಂ ನಮ ಶಿವಾಯ. ನೀ ಒದ್ರು ನಾ ಹೇಳಂಗಿಲ್ಲ ಸಲ. ಜಿಂಗ್ ಜಿಂಗ್ ಚಿಕ್ಕಿ ಚಿಕ್ಕಿ. ಹಳೆ ಕ್ಯಾರೆಟ್, ಹಳೆ ಬದನೆಕಾಯಿ, ಹಳೆ ಈರುಳ್ಳಿ ಕಣ ವಾಯಿ, ಹಳೆ ಕುಂಬಳಕಾಯಿ, ಹಳೆ ಸೋರೆಕಾಯಿ. ಯಾಕ ಯಾಕದ ಲುಕ್? ಕ್ಯಾರೆಟ್ ಮ್ಯಾಗ ಹಾಡ್ಬಾರ್ದೇನ್ ನಮ್ಮ?
ನಾವು ಕ್ಯಾರೆಟ್ ಮ್ಯಾಗೂ ಆಡೋರ ಡೊಂಡ್ ಮನ್ಸಿನ ಕಮ್ಯಾಗೂ ಆಡೋರ ನಾವು ನೀ ಏನು ಮಾಡಕ್ ಆಗಿಲ್ಲ ನೀ ರಾಧಾ ವಿತ್ ಕ್ಯಾರಿಯರ್ ನನಗೆ ಗೊತ್ತು ಅವರು ನಮಗೆ ಅಂತ ಹೇಳಿ ಏನೋ ಕೊಟ್ಟು ಕಳ್ಸಿರೋದಿಲ್ಲ ಅರೆ ನಿಂಗೆ ಹೆಂಗ್ ಗೊತ್ತಾಯ್ತು ಅದ್ಯಾವ ದೊಡ್ಡ ಗನಂದಾರಿ ಕೆಲಸ ನೀ ನಡೆಯೋದ್ರ ಮ್ಯಾಗ ಗೊತ್ತಾಕಿತ್ತು ಏನ ನಾ ನಡೆಯೋದ್ರಾಗ ನಿಂಗೆ ಗೊತ್ತಾಕಿತ್ತು ಹೆಂಗ ಅದು ಹೆಂಗ ನೋಡಮ್ಮ ಇವನು ಯಾವ ಹುಡುಗಿ ಸಿಕ್ಕರು ಇದೇ ಡೆಲ ಹೇಳ್ತಾನೆ ಹೌದು ಆ ಕ್ಯಾರಿಯರ್ ಅಲ್ಲಿ ಏನಿದೆ ಕೋಳಿ ಸರ್ ಹಾ ಕೋಳಿ ಸರ್ ಕೊಡು 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 ಇಲ್ಲಿ ಕೊಡು 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 ನನಗೆ ಗೊತ್ತು ಇದು ನಾಟಿ ಕೋಳಿ ಸರ್ ಅಂತ ಅಯ್ಯ ನಿಂಗೆ ಹೆಂಗ ಗೊತ್ತಾಯ್ತು ಅದು ಯಾವ ದೊಡ್ಡ ಕೆಲಸ ನೀ ನಗುದ್ರ ಮ್ಯಾಗ ಗೊತ್ತಾಕಿತ್ತು ಅಯ್ಯೋ ಕಮಂಗೆ ನಾನು ಹೇಳಿಲ್ಲ ನಾನು ಹೇಳಿಲ್ಲ ಇವನು ಇಂತವೆಲ್ಲ ಮಾಡ್ತಾನೆ ಹುಷಾರು ಯಾ ಮಾರಬೇಡ ಆ ನೋಡಮ್ಮ ನೀನು ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು 3 ವರ್ಷ ನಿಂಗೆ ಹೆಂಗ ಗೊತ್ತಾಯ್ತು ಅಯ್ಯೋ ನೀ ತಲೆ ಬಾಚ್ಕೊಳ್ಳೋದು ನೋಡಿದ್ರೆ ಗೊತ್ತಾಗಿಲ್ಲನ ಹೌದು 3 ವರ್ಷ ಆತು ನಮ್ಮ ಅಪ್ಪ ಇಲ್ಲಿ ಕೆಲಸ ಮಾಡ್ತಿದ್ದ 4 ವರ್ಷದ ಹಿಂದೆ ಅವ ಸತ್ತೋದ ಅವರು ಬಹಳ ಒಳ್ಳೆಯವರು ನನಗೆ ಮನೆಯಾಗ ಕೆಲಸ ಕೊಟ್ಟರು ನನಗೆ ಗೊತ್ತು ಅವರ ಮನಸು ಅಗದಿ ಚಲೋ ಐತೆ ಅಂತ ಹೇ ನಿಂಗೆ ಹೆಂಗ ಗೊತ್ತಾಯ್ತು ಅವರ ಹಣಿ ಮ್ಯಾಗಿಡೋ ಬೊಟ್ಟಿನ ಕಲರ್ ನೋಡಿದ್ರೆ ನನಗೆ ಗೊತ್ತಾಕಿತ್ತು ಅಯ್ಯೋ ನನ್ನ ಯಾಕೆ ಹಿಂಗ ನೋಡಾತಿ ಅವತ್ತು ನೀನು ಮೊದಲು ಹೇಳಿದ್ದು ಏಷ್ಯನ್ ಪೇಂಟ್ ಕತೆ ಐತೆ ಅಂತ ಹೇಳಿ ಮಾತಾಡ ಏನಮ್ಮ ಈ ಮನೆಯಲ್ಲಿ ಎಲ್ಲರೂ ಬಹಳ ಪ್ರೀತಿ ವಿಶ್ವಾಸದಿಂದ ಅನ್ಯೋನ್ಯವಾಗಿದ್ದಾರಲ್ವಾ ಹೌದು ಒಬ್ಬರಿಗೊಬ್ಬರು ಅರ್ಥ ಮಾಡ್ಕೊಂಡು ಖುಷಿ ಖುಷಿಯಾಗಿರ್ತಾರೆ ಅವರು ಜಗಳ ಮಾಡಿದ ನಾನು ಯಾವತ್ತೂ ನೋಡಾ ಇಲ್ಲ ಒಬ್ಬರಿಗೊಬ್ಬರು ಜಾಸ್ತಿ ಮಾಡ್ಕೊಂಡು ನಕ್ಕ ನಕ್ಕ ಅಂತ ಇರ್ತಾರೆ ಓಹೋ ಅದಕ್ಕೆ ಅವರು ಯಾರಿಗೂ ಮಕ್ಕಳಾಗಿಲ್ಲನೆ ನೀನ ಹೇಳಪ್ಪ ಯಾವಾಗಲೂ ನಕ್ಕಂತ ಜಾಸ್ತಿ ಮಾಡ್ಕೊಂತಿದ್ರೆ ಮಕ್ಕಳಾಕವೇನೆ ಅದನ್ನ ಗೊತ್ತಿಲ್ಲ ಈ ಒಬ್ಬನಂತ ಬಾಯಿ ಮುಚ್ಚಿಕೊಂಡಿರ್ತಾನೆ ಆತಣ್ಣ ಸಾರಿ ಆ ದೋಲೆ ಯಾವನೇ ಅವನೋಲೆ ಆ ದೊಡ್ಡ ಮಗ ಸ್ವಲ್ಪ ವರ್ಟ ಅನ್ನಿಸ್ತಾ ನಮ್ಮ ಅಣ್ಣನಿಗೆ ಹೌದು ಅವರು ನೋಡಿದ್ರಾ ಎಲ್ಲರೂ ಹೆದರ್ಕೊತಾರ ಆ ವಿನೋದಣ್ಣ ನೋಡಿದ್ರಾ ಯಜಮಾನರಿಗೆ ಬಹಳ ಪ್ರೀತಿ ನೋಡ್ರಿ ಅವನ ಸಲುವಾಗಿ ಏನ್ ಬೇಕಾದರೂ ಮಾಡ್ತಾರ ಅನುವಕನ್ ಕಂಡ್ರು ಅಷ್ಟ ಹೌದು ಈ ಅನುವಕ ಯಾರು ಪ್ರೇಮಕ ಇದರಲ್ಲ ಅವರ ಅಕ್ಕ ಶಾಂತಣ್ಣನ ಹೆಂಡತಿ ಶಾಂತಣ್ಣ ಅಂದ್ರೆ ಮುಂಜಾನೆ ನಾನು ನಿನ್ನ ಜೋಡಿ ಮಾತಾಡಕತ್ತಿರಬೇಕಾರೆ ನನ್ನ ಜೋಡಿ ಜಗಳ ಆಡಿದ್ದಲ್ಲ ಅವನೇನ ಹಾ ಅವರ ಅಲ್ಕಟ್ ನನ್ನ ಮಗನ ಓಯ್ ಬಾಳ್ ಚಲೋ ಅದಾನ ಅಂತ ಹೇಳಾಕ ಬಾಳ ಒಳ್ಳೆಯವರು ಅವರು ಅನುವಕನ್ ಕಂಡ್ರ ಗಡಗಡ ಅಂತ ನಡೆಸ್ತಾರ ಅನ್ಕೊಂಡೆ ಅವನ್ ನೋಡಿದ್ರೆ ಹಿಂಗೇ ಇರಬೇಕು ಅಂತ ಗೊತ್ತಾಯ್ತು ನನಗೆ ಅರೆ ನಿಂಗೆ ಹೆಂಗ ಗೊತ್ತಾಯ್ತು ಅದ ಯಾವ ದೊಡ್ಡ ವಿಷಯ ಪಳ 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 ಅಂತ ಹೊಳೆಯೋ ನಿನ್ನ ಕಣ್ಣು ನೋಡಿದ್ರೇನೆ ಗೊತ್ತಾಗಿದೆ ಏಯ್ ನೈಳಿಲ್ಲ ನಮ್ಮ ಈ ಬಟ್ಟಿ ಮಗ ಹುಡುಗಿರು ಅಂತಂದ್ರೆ ಅಂಗ ಇಲ್ಲ ಆಕಾಶ ತೋರಿಸ್ಬಿಡ್ತಾನೆ 9 ಬಂದವನು ಏ ರಾಧಾ ಹಾ ಬಂದೆವರು ತಂದು ಹುಡುಗಿ ನೋಡ್ರ ನಿಂಗೆ ಹೆಂಗಾಗತ್ತೆ ನಿಂಗೆ ನಿನ್ನ ಪ್ರಾಬ್ಲಮ್ ಏನು ಗೊತ್ತೈತೆ ನಿನಗೆ ಗೊತ್ತೇನೆ ಮುದುಕಾಗಿ ನೀನು ಅಲ್ಲೊಂದು ಉದ್ರಿಲ್ಲ ಅಷ್ಟೇ ಹೆಂಡ್ರಿಲ್ಲ ಮಕ್ಕಳಿಲ್ಲ ಲವರ್ಸ್ ಇಲ್ಲ ಫ್ರೆಂಡ್ಸ್ ಇಲ್ಲ ಆದರೂ ನಿನ್ನಂತಕ್ಕೆ ಒಂದು ಭಾರಿ ದೊಡ್ಡ ಗುಣ ಐತಿ ಏನಂತ ಕೇಳ ಏನಂತ ಕೇಳ ಹೇಳಲೇ ಇನ್ನೊಬ್ಬರು ನೋಡಿ ಹೊಟ್ಟೆ ಹೊರ್ಕೊಳ್ಳೋದು ಅಯ್ಯೋ ಅಲ್ಲ ನನ್ನಂತ ಒಬ್ಬ ಸುಂದರವಾದ ಯುವಕ ಒಂದು ಹುಡುಗಿ ಜೋಡಿ ಸಂತೋಷವಾಗಿ ಇರೋದನ್ನ ನೋಡಿ ತಡ್ಕೊಳಕ ಆಗತ್ತಿಲ್ಲ ನಿನ್ನ ಕೈಯಾಗ ಆ ರಾಧಾನ ನೋಡು ನನ್ನ ಹೃದಯದೊಳಗೆ ಬರಕ ಎಲ್ಲಾ ಬಾಗಲನ್ನು ಓಪನ್ ಅದಾವ ಆದ್ರೆ ನೀನು ಎಲ್ಲಾ ಬಾಗಲನ್ನು ಬಂದ್ ಮಾಡಿ ಪೇಂಟ್ ಮಾಡ್ಕೊಂಡು ಬರಾತಿ ಪೇಂಟ್ ಮಾಡ್ಕೊಂಡು ಎಲ್ಲ ಮುಚ್ಚಿಬಿಡ್ತೀನಿ ನೀನು ಯಾವುದೇ ಮನೆಗೆ ಹೋಗಲಿ ಫಸ್ಟ್ ಮನೆ ಕೆಲಸದೊಳಗೆ ಬಣ್ಣ ಬಿಡ್ತೀರಲ್ಲ ನಾನು ಬಿಡ್ತೀನಿ ಅದಕ್ಕೆ ಎಲ್ಲ ಮುಚ್ಚಿಬಿಡ್ತೀನಿ ಮೆಣಸಿಕಾಯಿ ತಿಂತೀಯ ಸಕಲ ಪ್ರಜೆಗಳು ಕಲಕಾಲಕ್ಕೆ ಮಳೆಗಳು ಬೀಳುತ್ತಾ ಕಲಕಾಲಕ್ಕೆ ಮಳೆಗಳು ಬೀಳುತ್ತಾ ಕಲಕಾಲಕ್ಕೆ ಒಳಗವಳು ಪೂಜೆ ಮಾಡ್ತಾಳೆ ಪೂಜೆ ಮುಗಿಯುವವರೆಗೂ ನೀನು ಇಲ್ಲಿ ಸೇಫ್ ಅಂದ್ರೆ ಪೂಜೆ ಮುಗಿದ ಮೇಲೆ ಇಲ್ಲಿಗೆ ಬರ್ತಾರಾ ಬರ್ತಾಳೆ ಖಂಡಿತ ಬರ್ತಾಳೆ ನಾನು ಇಲ್ಲಿ ಗಿಡಗಳಿಗೆ ನೀರು ಹಾಕ್ತಿದ್ದನೋ ಇಲ್ಲೋ ಅಂತ ನೋಡೋಕೆ ಅಂದ್ರೆ ನಿಮ್ಮ ಪರಿಸ್ಥಿತಿಗೂ ನನ್ನ ಪರಿಸ್ಥಿತಿಗೂ ಏನು ವ್ಯತ್ಯಾಸ ಇಲ್ಲ ಇದೆ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಏನದು ನಾನು ಅವಳ ಗಂಡ ಇವತ್ತು 10ನೇ ತಾರೀಕು ಅದಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಓಹೋ ಇವತ್ತು 10ನೇ ತಾರೀಕು ಅಂತ ನಿನ್ನಿಂದ ನಾವು ತಿಳ್ಕೋಬೇಕಾ ಗೊತ್ತಿದೆ ಕಣಯ್ಯ ನೆನ್ನೆ 9 ಇವತ್ತು 10 ನಾಳೆ 11 ಹಾಗೇನಿಲ್ಲ 18ನೇ ತಾರೀಕು ಹತ್ರ ಬರ್ತಾ ಇದೆಯಲ್ಲ ಜ್ಞಾಪಿಸ್ಬಿಟ್ಟು ಹೋಗೋಣ ಅಂತ ಬಂದೆ ಓಹೋ ನೀ ಹೇಳೋದ್ ನೋಡಿದ್ರೆ ನಮ್ಮ ಮಗಳ ಬಗ್ಗೆ ನಮಗೇನು ಕಾಳಜಿ ಇಲ್ಲ ಅಂತ ಅಲ್ಲ ನೋಡು ನೀನು ಪದೇ ಪದೇ ಬಂದು ನಮಗೆ ಜ್ಞಾಪಕ ಮಾಡಬೇಕಾಗಿಲ್ಲ ಕಣಯ್ಯ ನಮಗೆಲ್ಲ ಗೊತ್ತಿದೆ ನೀನು ಹೇಳಿದ ಪ್ರಕಾರ ಎಲ್ಲ ನಡೆದ ನಡೆಯುತ್ತೆ ನಿನ್ನ ಕಮಿಷನ್ ಬಂದು ಸೇರುತ್ತೆ ಸುಮ್ಮನೆ ಹೋಗು ಕಮಿಷನ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಸಾ ಏಯ್ ಇನ್ನಾದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಗೋಬೆ ನನ್ನ ಮಗನೇ ಕಮಿಷನ್ ಅಂತ ಇನ್ನೊಂದು ಸತಿ ನಮ್ಮ ಮನೆ ಬಾಗಿ ಬಂದು ಕಾಲ್ ಮಾಡ್ಕೊಂಡ್ ಏಯ್ ಹೋಯ್ತೇನ್ರೆ ಗೋಬೆ ಈಗಾಗಲೇ ಹಾಸನ ಬಿಟ್ಟು 2 ಕಿಲೋಮೀಟರ್ ದೂರ ದಾಟಿರ್ತಾನೆ ಸರಿ ಸರಿ ನೀವು ನೆಟ್ಟಿಗೆ ಗಿಡಕ್ಕೆ ನೀರು ಹಾಕ್ರಿ
Move your, move your, move your body. Shake your, shake your, shake your body. Saras. ನಿಮಗೆ ಯಾರಿಗೂ ಗೊತ್ತಿಲ್ಲದ ಹಾಗೆ ನಾನೊಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಈಗ ಎಲ್ಲರನ್ನು ತೊಂದರೆಗೆ ಸಿಕ್ಕಿಸಿದಾಗಾಯ್ತು. ಅಪ್ಪ ಅಂತದ್ದು ನೀವೇನ್ ಮಾಡಿದ್ರಿ? ನನ್ನ ಫ್ರೆಂಡ್ ಮಾತು ಕೇಳಿಕೊಂಡು ಕಂಪನಿ ಷೇರುಗಳ ಮೇಲೆ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟೆ. ಈಗ ಷೇರ್ ಮಾರ್ಕೆಟ್ ಬಿದ್ದು ಹೋಗ್ಬಿಟ್ಟಿದೆ. ನಾನು ದಿವಾಳಿ ಆಗಿಬಿಟ್ಟೆ ವಿನೋದ್. ಹಾಕಿದ ಹಣ ಎಲ್ಲ ಹೊರಟೋಯ್ತು ವಿನೋದ್. ಚಿಂತೆ ಮಾಡಬೇಡಿಪ್ಪ, ಶೇರ್ ಮಾರ್ಕೆಟ್ ಮತ್ತೆ ಪಿಕಪ್ ಆಗುತ್ತೆ ನೋಡಿ. ಆತಂಕ ಪಟ್ಕೊಂಡು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಡಿಪ್ಪ. ಮಗಳ ಮದುವೆ ಇಟ್ಟುಕೊಂಡು ಆತಂಕ ಪಡಬೇಡಿ ಅಂದ್ರೆ ಹೇಗೋ ವಿನೋದ್. ವರದಕ್ಷಿಣೆ ಕೊಡೋ ದಿನ ಬೇರೆ ಹತ್ರ ಬರ್ತಾ ಇದೆ. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲಪ್ಪ. ಯೋಚನೆ ಮಾಡಬೇಡಿಪ್ಪ, ನಾವೆಲ್ಲ ಇಲ್ವಾ, ಏನಾದರೂ ಮಾಡ್ತೀವಿ. ಈ ವಿಷಯ ಅಣ್ಣಂಗೆ ಗೊತ್ತಾದ್ರೆ ಅವನು ಕೋಪ ಮಾಡ್ಕೋತಾನೆ. ಬೇಡ ಬೇಡ, ಅವನು ಹೇಳೋದು ಬೇಡ. ಈ ವಿಷಯ ಮುಚ್ಚಿಟ್ಟಿದ್ದಕ್ಕೆ ಅವನು ಬೇಸರ ಪಟ್ಕೋತಾನೆ. ವಿನೋದ್, ನಮ್ಮ ಮನೆ ಒತ್ತೆ ಇಟ್ಟು ಎಲ್ಲಾದರೂ ಹಣ ತರೋಣ. ನಮ್ಮ ಮನೆ ಒತ್ತೆ ಇಡೋದ? ಇಂಥ ಸಂದರ್ಭದಲ್ಲಿ ಅದೆಲ್ಲ ಸರಿ ಇರಲ್ಲಪ್ಪ, ನಮ್ಮ ಮನೆ ಮರ್ಯಾದೆ ಹೋಗುತ್ತೆ. ಅದಕ್ಕೆ ಬೇರೆ ಏನಾದರೂ ಪರಿಹಾರ ಹುಡ್ಕೋಣ. ಪರಿಹಾರ ನಿಂತ್ಕೊಳ್ಳಿ, ಅಮ್ಮನ ಹತ್ರ ನಾನ್ ಮಾತಾಡ್ತೀನಿ. ತಾವು ದಯವಿಟ್ಟು ಮಧ್ಯದಲ್ಲಿ ಮೂಗು ತೋರಿಸ್ದೇನೆ ಹಾಲ್ ಅಲ್ಲಿ ತೆಪ್ಪ ಕೂತಿರಿ. ಅಮ್ಮನ ವಿಷಯ ಗೊತ್ತಲ್ಲ, ನಿಮ್ಮ ನೋಡ್ತಿದ್ದ ಹಾಗೇನೆ ಮೈ ಮೇಲೆ ದೇವರು ಬಂದವರಂಗೆ ನೋಡ್ತಿದ್ಯಾ? ಮೈ ಮ್ಯಾಗ ದೇವ್ರ ಅಂದ್ರಲ್ಲ ಹೆಂಗ್ ಬರ್ತೈತೆ ಅಂತ ನೋಡಿದಿರಿ? ಹಿಂಗ ಅನು, ನೀನೇನು ಹೆದರ್ಕೋಬೇಡ, ನಾನು ನಿಮ್ಮ ಅಮ್ಮನ ಹತ್ರನ ಸುಳಿಯೋಲ್ಲ. ಆದ್ರೆ ನೀನ್ ಏನೇನು ಕೇಳಬೇಕು ಅದನ್ನೆಲ್ಲ ಮರೆಯದೇನೆ ಕೇಳು. ನಿಮ್ಮ ಅಪ್ಪನ ಹತ್ರ ದುಡ್ಡಿಲ್ಲ ಅಂದ್ರೆ ಈ ಮನೆ ಪೇಪರ್ ಇಸ್ಕೋ, ಒತ್ತೆ ಇಟ್ಬಿಟ್ಟು ಹಣ ತಗೊಳ್ಳೋಣ. ಅದಕ್ಕೆ ಅಪ್ಪ ಒಪ್ತಾರೋ ಇಲ್ವೋ ಗೊತ್ತಿಲ್ಲ, ಅಮ್ಮನ ಹತ್ರ ನಾನು ಮಾತಾಡ್ತೀನಿ. ನೀವು ನೆಟ್ಟಗಿದ್ದಿದ್ರೆ ನಮಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಫ್ಯಾಕ್ಟರಿ ಕಟ್ಟೋದು ನನ್ನ ಕನಸು, ಇಷ್ಟೊತ್ತಿಗಾಗಲೇ ಮುಗಿದೋಗಿರೋದು, ನೀವೇ ಎಲ್ಲ ಹಾಳು ಮಾಡಿದ್ರಿ. ಕಮಾನನು ಆ ಕಾಂಟ್ರಾಕ್ಟರ್ ನಮಗೆ ಮೋಸ ಮಾಡ್ತಾನೆ ಅಂತ ನನಗೇನು ಗೊತ್ತಿತ್ತು? ಯಾಕೆ, ಅವ್ನು ನಿಮ್ಮ ಫ್ರೆಂಡೇ ತಾನೆ? ಅದು ನಿಜ, ಅವ್ನು ದುಡ್ಡು ಎತ್ಕೊಂಡು ಓಡೋಗ್ತಾನೆ ಅಂತ ನನಗೆ ಗೊತ್ತಿರ್ಲಿಲ್ವಲ್ಲ. ಸರಿ, ಮತ್ತೆ ಶುರು ಹಚ್ಕೋಬೇಡಿ, ನಾನು ಅಮ್ಮನ ಹತ್ರ ಮಾತಾಡ್ತೀನಿ, ಏನಾಗುತ್ತೋ ನೋಡೋಣ. ತಾವು ಮಾತ್ರ ದಯವಿಟ್ಟು ಅಲ್ಲಿ ಎಲ್ಲೂ ಸುಳಿಬೇಡಿ. ಅಯ್ಯೋ, ಮನೆ ಒಳಗಡೆನೆ ಬರೋಲ್ಲ. ಯಾಕೆ ಮನೆ ಒಳಗೆ ಹೋಗಕ್ ಮುಂದನ ಗೆಟ್ ಔಟ್ ಅಂದ್ಬಿಟ್ರೆ? ಲೇ ಕುಚ್ಮಟ್ಟೆ, ಬಾಯಿ ಮುಚ್ಕೊಂಡ್ ಬಣ್ಣ ಬಳೆ. ಏನ್ ಮಾಡತ್ತೀನಿ, ಏನ್ ಮಾಡತ್ತೀನಿ, ಅದನ್ನೇ ಮುಂದುವರ್ಸು. ಅಲ್ಕಟ್ ನನ್ ಮಗನ ಒಯ್ದೊಂದು ಬ್ರದರ್, ಒಂದ್ ಆಟ ಆಡೋಣ ಬಾ. 200 ರೂಪಾಯಿ. ಓಕೆ ಓಕೆ, ನೀನ್ ಹೋಗಿ ಒಗ್ಗರಣೆ ರೆಡಿ ಮಾಡ್ಕೋ, ನಾನು ಹೆಚ್ಕೊಡ್ತೀನಿ. ಸರಿ ಅಮ್ಮ. ಅಮ್ಮ ಬಾರೆ, ನಾನು ಈಗ ತಾನೆ ನಿನ್ನೆ ನೆನ್ಸ್ಕೊಳ್ತಾ ಇದ್ದೆ. ಎಲ್ಲಿ, ಅದ್ ಬರ್ಲಿಲ್ವಾ? ಹೊರಗಡೆ ಇದಾರೆ. ನಿನ್ ಜೀವನದಲ್ಲಿ ದೊಡ್ಡ ತಪ್ಪು ಅಂದ್ರೆ ಆ ಪ್ರಾಣಿ. ಅಲ್ಲ, ನೀನ್ ಯಾಕೆ ಅವನ್ನ ಲವ್ ಮಾಡಿ ಮದುವೆ ಮಾಡ್ಕೊಂಡು ನನ್ ಇನ್ನೂ ಅರ್ಥ ಆಗ್ತಿಲ್ಲ ಕಣೆ. ಅಮ್ಮ ಪ್ಲೀಸ್, ಅವರಲ್ಲಿ ಏನೂ ಕೊರತೆ ಇಲ್ಲ, ನಾನ್ ಸಂತೋಷವಾಗೇ ಇದ್ದೀನಿ. ಅದೆಲ್ಲ ಇರ್ಲಿ ಬಿಡು, ನನ್ಗೆ ಅರ್ಜೆಂಟ್ ಆಗಿ ಸ್ವಲ್ಪ ದುಡ್ಡು ಬೇಕು. ಅಪ್ಪನ ಹತ್ರ ಮಾತಾಡು, ನಿಮ್ಮ ಅಪ್ಪನ ನೀನೇ ಕೇಳೆ. ಹೌದು, ಇಷ್ಟೊಂದು ಅರ್ಜೆಂಟ್ ಆಗಿ ದುಡ್ಡು ಬೇಕು ಅಂತ ಕೇಳ್ತಿದ್ಯಲ್ಲ, ಯಾಕೆ? ಆ ಫ್ಯಾಕ್ಟ್ರಿ ಮೇಲೆ ಹಾಕಕ್ಕ? ಫ್ಯಾಕ್ಟ್ರಿ ಕನ್ಸ್ಟ್ರಕ್ಷನ್ ಮುಕ್ಕಾಲ್ ಭಾಗ ಮುಗ್ದಿದೆ,
ಅದ್ರಷ್ಟರಲ್ಲಿ ಆ ಹಾಳದ ಕಾಂಟ್ರಾಕ್ಟರ್ ಇರೋ ಬರೋ ದುಡ್ಡನ್ನೆಲ್ಲ ಎತ್ಕೊಂಡು ಪರಾರಿ ಆಗ್ಬಿಟ್ಟ. ನಿನ್ ಗಂಡ ಏನ್ ಮಣ್ತಿದ್ದ? ಬೇಜಾವಧಾರಿ ಪ್ರಾಣಿ. ಥೂ ಅಮ್ಮ ಪ್ಲೀಸ್, ಆಗಿದ್ದೆಲ್ಲ ಆಗೋಯ್ತು, ಈಗ ಅರ್ಜೆಂಟ್ ಆಗಿ ನಾನು ದುಡ್ಡು ಹೊಂದಿಸ್ಲೇಬೇಕು, ಇಲ್ಲಾಂದ್ರೆ ಇಷ್ಟು ದಿವಸ ಫ್ಯಾಕ್ಟ್ರಿ ಮೇಲೆ ಸುರಿದಿರೋ ದುಡ್ಡೆಲ್ಲ ಕೈ ಬಿಟ್ಟು ಹೋಗುತ್ತೆ. ಅಪ್ಪನ ಹತ್ರ ಮಾತಾಡಮ್ಮ ಪ್ಲೀಸ್. ನೋಡೆ, ನಿಮ್ಮ ಅಪ್ಪನ ಹತ್ರ ದುಡ್ಡು ಐತೋ ಇಲ್ವೋ, ಅವ್ರು ಕೊಡ್ತಾರೋ ಬಿಡ್ತಾರೋ ನನ್ಗೆ ಗೊತ್ತಿಲ್ಲ. ಮದ್ವೆ ಬೇರೆ ಹತ್ರ ಬಂತು, 18ನೇ ತಾರೀಕು ವರದಕ್ಷಿಣೆ ಹಣ ಬೇರೆ ಕೊಡಬೇಕು ಕಣೆ. ಅದ್ ನನಗೂ ಗೊತ್ತಮ್ಮ, ಹಣ ಕೊಡಕ್ಕಾಗ್ಲಿಲ್ಲ ಅಂದ್ರೆ ಮನೆ ಪೇಪರ್ಸ್ ಕೊಡೋದಕ್ಕೆ ಹೇಳು, ಮನೆನ ಒತ್ತೆ ಇಟ್ಟು ಹಣ ತಗೋತೀನಿ. ಫ್ಯಾಕ್ಟ್ರಿ ಶುರು ಆದ್ಮೇಲೆ ಹೇಗೂ ಗವರ್ಮೆಂಟ್ ಸಬ್ಸಿಡಿ ಸಿಗುತ್ತೆ, ಅವಾಗ ಮನೆ ಬಿಡಿಸ್ಕೊಡ್ತೀನಿ. ಮನೆ ಒತ್ತೆ ಇಡದ? ನನ್ಗೇನೋ ಇದು ಸರಿ ಇಲ್ಲ ಅಂತ ಅನ್ಸುತ್ತೆ. ಪ್ರೇಮನ್ ಮದ್ವೆ ಹತ್ರ ಬಂತು, ಈಗ ಮನೆ ಒತ್ತೆ ಇಟ್ರೆ ಜನ ಏನಂತಾರೆ? ಅತ್ಗೆ, ನಮ್ಮ ಮನೇನ ನಾವು ಒತ್ತೆ ಇಡೋದ್ರಲ್ಲಿ ಏನೂ ತಪ್ಪಿಲ್ಲ. ಅಮ್ಮ ಪ್ಲೀಸ್, ಅಪ್ಪನ ಹತ್ರ ಮಾತಾಡಮ್ಮ. ಓಕೆ ಅಮ್ಮ. ಅಮ್ಮ ಪ್ಲೀಸ್, ನೀನ್ ಹೇಳಿದ್ರೆ ಕೊಡ್ತಾರೆ, ಮಾತಾಡಮ್ಮ ಪ್ಲೀಸ್. ಅನು ನಿಮ್ಮಪ್ಪನ ಹತ್ರ ದುಡ್ಡು ಕೇಳ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾಳೆ. ಎಷ್ಟು ಗೊತ್ತಿಲ್ಲ, ಭಾರಿ ದೊಡ್ಡ ಅಮೌಂಟ್ ಇರ್ಬೇಕು. ಯಾಕೆಂದ್ರೆ ಈ ಮನೆ ಪೇಪರ್ನ ಒತ್ತೆ ಇಟ್ಟಾದ್ರೂ ನಂಗೆ ದುಡ್ಡು ಕೊಡಿ ಅಂತ ನಿಮ್ಮಪ್ಪನ ಕೇಳ್ತಾಳಂತೆ. ಏನು? ಅಮ್ಮನ ಹತ್ರ ಈಗ ತಾನೇ ಮಾತಾಡ್ತಿದ್ಲು, ಮದ್ವೆಗೆ ಅಂತ ಇಟ್ಟಿದ ದುಡ್ಡು ಬಿಟ್ರೆ ಬೇರೆ ದುಡ್ಡಿಲ್ಲ ಅಂತ ಹೇಳಿದಕ್ಕೆ ಈ ಮನೆ ಪೇಪರ್ ವಿಷಯ ಬಂತು. ನೋಡಮ್ಮ, ನಾನು ಮದುವೆ ಬೇರೆ ಹತ್ರ ಬಂತು, ಇಂಥ ಸಮಯದಲ್ಲಿ ಮನೆಯನ್ನ ಒತ್ತೆ ಇಟ್ಟು ಹಣ ತರೋದು ಅಷ್ಟೇನು ಒಳ್ಳೇದಲ್ಲಮ್ಮ. ಅದು ಅಲ್ಲದೆ ಅಕ್ಕಪಕ್ಕದವರು ನಮ್ಮ ನೆಂಟರಿಷ್ಟರಿಗೆ ಈ ವಿಷಯ ಗೊತ್ತಾದ್ರೆ ನಮ್ಮ ಬಗ್ಗೆ ಏನ್ ತಿಳ್ಕೊತಾರೆ? ಅದ್ ನನಗೂ ಗೊತ್ತಿದೆ ಅಪ್ಪ, ಆದ್ರೀಗ ಬೇರೆ ದಾರಿನೇ ಇಲ್ಲ. ಆ ಕಾಂಟ್ರಾಕ್ಟರ್ ನಮ್ಗೆ ಹೀಗೆ ಮೋಸ ಮಾಡ್ತಾನೆ ಅಂತ ನಾವು ತಾನೇ ಎಕ್ಸ್ಪೆಕ್ಟ್ ಮಾಡಿದ್ವ ಹೇಳು. ಈ ತಿಂಗಳು 30ನೇ ತಾರೀಕು ಒಳಗಡೆ ಫ್ಯಾಕ್ಟ್ರಿ ಶುರು ಮಾಡಲಿಲ್ಲ ಅಂದ್ರೆ ಗವರ್ಮೆಂಟ್ ಇಂದ ನಮ್ಗೆ ಸಬ್ಸಿಡಿನೂ ಸಿಗಲ್ಲ. ಇಷ್ಟು ದಿವಸ ಇನ್ವೆಸ್ಟ್ ಮಾಡಿದ ದುಡ್ಡೆಲ್ಲ ನೀರಲ್ಲಿ ಹೋಮ ಮಾಡ್ದಾಗತ್ತೆ. ನಿಮ್ ಮಾವನವ್ರನ್ನ ಕೇಳಬೇಕಾಗಿತ್ತು. ಏನ್ ಮಾತು ಅಂತ ಆಡ್ತೀಯಪ್ಪ, ಅವ್ರಿಗಾಗ್ಲೇ ಸಾಕಷ್ಟು ಕೊಟ್ಟಿದ್ದಾರೆ, ಇನ್ ಕೇಳಕ್ಕೆ ನನ್ ಕೈಲಾಗಲ್ಲ. ನೀನ್ ಕೇಳ್ಬೇಡಮ್ಮ, ನಿನ್ ಗಂಡನ್ ಕೇಳೋದಕ್ಕೆ ಹೇಳೋ. ಹಾ, ಹ್ಮ್, ಅವ್ರು ಕೇಳಿದ್ರೆ ಒಂದ್ ರೂಪಾಯಿನೂ ಕೊಡಲ್ಲ, ನಾನ್ ಕೇಳಿದ್ದಕ್ಕೆ ಇಷ್ಟಾದ್ರೂ ಕೊಟ್ಟಿದ್ದಾರೆ. ಏನಾಯ್ತು, ಯಾಕೆಲ್ಲ ಟೆನ್ಸ್ಟ್ ಆಗಿದ್ದೀರಾ? ಮನೆ ಒತ್ತೆ ಇಡಕ್ಕಾಗುತ್ತಾ ಅಂತ ಕೇಳ್ತಿದ್ದಾಳೆ. ಏನು ಮನೆ ಒತ್ತೆ ಇಡಕ್ಕಾಗುತ್ತಾ ಅಂತ ಕೇಳ್ತಿದ್ದಾಳ? ತಲೆಗಿಲ್ಲ ಕೆಟ್ಟಿದೆ ನಿನ್ಗೆ? ಆ ಡಬ್ಬಾ ಫ್ಯಾಕ್ಟ್ರಿಗೋಸ್ಕರ ಮನೆ ಮರ್ಯಾದನ ಹರಾಜ್ ಹಾಕ್ಬೇಕು ಅಂತಿದ್ಯಾ? ಡಬ್ಬಾ ಫ್ಯಾಕ್ಟ್ರಿ ಅಂದ್ರೆ ಏನು ಅರ್ಥ? ಫ್ಯಾಕ್ಟ್ರಿಗಳ ಬಗ್ಗೆ ನಿನ್ಗೇನಾದ್ರೂ ಗೊತ್ತಾ? ಸರಿ ಸರಿ, ಇಷ್ಟಕ್ಕೆಲ್ಲ ನೀವ್ಯಾಕೆ ಕಿತ್ತಾಡ್ತಿದ್ದೀರಾ ಅನ್ನೋ, ನೀನ್ ಏನು ಯೋಚನೆ ಮಾಡ್ಬೇಡ, ನಾನು ವ್ಯವಸ್ಥೆ ಮಾಡ್ತೀನಿ. ಅಷ್ಟು ಟೈಮ್ ಇಲ್ಲ ಅಪ್ಪ, ಮನೆ ಅಡ ಇಡಕ್ಕಾಗಲ್ಲ ಅಂದ್ರೆ ಬಿಡು, ನಮ್ ತೋಟದೊಂದ್ ಭಾಗನಾದ್ರೂ ಮಾರ್ಬಹುದಲ್ಲ. ಏನೇ ಹೇಳ್ತಾ ಇದ್ದೀಯ ನೀನು? ತೋಟ ಮಾರದ? ಅದ್ರಲ್ಲಿ ಏನ್ ತಪ್ಪಿದೆ ಅಮ್ಮ? ನನ್ ಪಾಲಿಗೆ ಏನ್ ಬರುತ್ತೋ ಅದನ್ನ ಮಾರ್ಬಹುದಲ್ಲ. ಏನ್ ಹೇಳ್ತಾ ಇದೀಯಮ್ಮ ನೀನು? ಅವಳಕ್ ಬರ್ಬೇಕಾಗಿರೋದನ್ನ ಅವಳು ಕೇಳ್ತಾ ಇದ್ದಾಳೆ ಅಷ್ಟೇ, ಅದ್ರಲ್ಲಿ ತಪ್ಪೇನಿದೆ ಮಾವ? ಇವಳಿಗೆ ಆಸ್ತಿಲಿ ಪಾಲ್ಬೇಕಂತೆ, ನಾವಿಬ್ರು ನೆಗದ್ ಬೇಡವರ್ಗು ಇಳು ಕಾಯಕ್ ಆಗ್ತಿಲ್ಲ. ಅಮ್ಮ, ಈ ವಿಷಯದಲ್ಲಿ ಯಾಕೆ ಇಷ್ಟೊಂದ್ ಸೆಂಟಿಮೆಂಟ್ ಆಗ್ತೀರಿ? ಆಫ್ಟರ್ ಆಲ್, ಈ ದುಡ್ಡನ್ನ ಮತ್ತೊಂದ್ರ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಕೇಳ್ತಿದ್ದಾಳೆ, ಅದರಿಂದ ಇವಳು ಇನ್ನಷ್ಟು ದುಡ್ಡು ಮಾಡಬಹುದಲ್ವಾ? ದುಡ್ಡು ದುಡ್ಡನ್ನ ದುಡಿಯುತ್ತಮ್ಮ, ಅದಲ್ದೆ ಇಷ್ಟೆಲ್ಲ ಓದಿರೋ ಇವಳಿಗೆ ಕಾಫಿ ಎಸ್ಟೇಟ್ ನ ನೋಡ್ಕೊಂಡಿರೋ ಅಂತ ಹೇಳೋಕ್ಕಾಗತ್ತಾ? ಶಿವು. ಏ ರಾಧಾ, ಏನ್ ನೀನ್ ಇಲ್ಲಿ? ಪೇಂಟ್ ಹೊಡಿಯೋದು ಬಹಳ ತ್ರಾಸಿನ ಕೆಲಸ ಅಲ್ಲೇನ? ಬಾಂಡೆ ತೆಕ್ಕ ಬಂದ್ರೆ ಇದ್ಯಾವ ದೊಡ್ಡ ಕೆಲಸ? ಅದು ಹಿಂಗ ಇದು ಹಿಂಗ ಅಷ್ಟೇ. ಹೊಡಿತೇನ? ನಾನಾ? ಗೋಪಿನ ಹೊಡಿತಾನ ಅಂತ ದೊಡ್ಡದ್ರಾಗ ಏನೈತಿ? ಬಾ ಬಾ ಬಾ, ಮೊದ್ಲು ಅದನ್ನ ಒಕ್ಕ ಒಕ್ಕ ನೋಡ್ರಿ. ಬ್ರಷ್ ಮೊದಲು ಹಿಂಗ ಹಿಡಿಬೇಕು, ಅದ್ರ ಮ್ಯಾಗ ಹಿಂಗ ಹಿಡ್ಕೋಬೇಕು. ಬಾ, ಹಿಂಗ ಬಂದು ಕೆಳಗಿಂದ ಮ್ಯಾಗ, ಮ್ಯಾಗಿಂದ ತಳಗ, ತಳಗಿಂದ ಮ್ಯಾಗ. ರಾಧಾ, ನೀನು ನನ್ನ ಹೆಂಡತಿಗತ್ತೇನೆ. ಅವಳು ನನ್ನ ಹಂಗಾದಳೇನು? ಯಾರು? ನಿನ್ ಹೆಂಡತಿ ಮದ್ವೆ ಆಗಿಲ್ಲ ಅಂದ್ರೆ ಹೆಂಡತಿ ಇಲ್ಲಿಂದ ಬರ್ತಾಳ? ಅವನಿಗೆ ಮದ್ವೆ ಆಗಿಲ್ಲ ಅಂದ್ರೆ ನಿನಗೇನೆ ಕಷ್ಟ? ಹೋಗೆ ಒಳಗಡೆ, ಹೋಗೆ ಒಳಗಡೆ. ಲೈ ಕುಚ್ಮಟ್ಟೆ, ನೀನು ಎಷ್ಟು ಸರಿ ಹೇಳಿದೀನಿ ನಮ್ ರಾಜನ್ ಜೊತೆ ಮಾತಾಡ್ಬೇಡ ಅಂತ. ನಾನು ಹೆಸರು ಹೇಳಿ ನಿಮ್ಗೆ, ನಮ್ ಲೆವೆಲ್ ಇಳಿಬೇಡ್ರಿ ಅಂತ. ನೋಡ್ರಿ, ನನಗೂ ನಿಮಗೂ ಇರೋ ವ್ಯತ್ಯಾಸ ಇಷ್ಟೇ, ನೀವು ಮನೆ ತೊಳೆ ಯಾಕೆ ಬಂದಿರಿ, ನಾನು ಬಳಿ ಯಾಕೆ ಬಂದಿನಿ? ಇಲ್ಲ ಅಯ್ಯೋ, ಇಲ್ಲಿ ಹಾಕೋ. ಹೌದು, ನೀವು ನನಗೆ 300 ರೂಪಾಯಿ ಉದ್ರಿ ಕೊಡ್ಬೇಕಾಯ್ತು. ಹೌದಿಲ್ಲ? ಹೌದು ಕಣ, ಹಾಕೋ.
ಅವೆಲ್ಲ ಆಗಂಗಿಲ್ಲ. 300 ರೂಪಾಯಿ ಬಾಕಿ ಚುಕ್ತಾ ಮಾಡ್ರಿ, ಆಮೇಲೆ ಆಟೋ ಚಲೋ ಮಾಡೋಣ. ಯಾವನ ತಗಡ ರೊಕ್ಕದ ವಿಚಾರ ಅದು. ಚಿಲ್ರಿ ಇಲ್ವಲ್ಲ, ನನ್ನಂತೆ ಕೈತಲ್ಲ. ತೋರ್ ಇನ್ನೊಂದು 100 ಎಲ್ಲೋ. ಯಾವ 100 ರೂಪಾಯಿ? ಅದೇ ಇದು. ನೀನ್ ನನ್ಗೆ 200 ರೂಪಾಯಿ ಕೊಡ್ಬೇಕಾಗಿತ್ತು, ಅದ್ರಲ್ಲಿ 100 ರೂಪಾಯಿ ಕೊಟ್ಟಿದ್ಯಾ. ಇನ್ನೊಂದು 100 ಎಲ್ಲಿ? ಅದೇ ಇದು. ಒಂದ್ ನಿಮಿಷ ನಿಲ್ಸಲಿ, ನಿಲ್ಸಲಿ ಒಂದ್ ನಿಮಿಷ. ಈಗ ನಾನು ನಿನಗೆ 300 ರೂಪಾಯಿ ಕೊಡಬೇಕಾಯ್ತು, ಚಿಲ್ಲರ ಇಲ್ಲ ಅಂತ 500 ರೂಪಾಯಿ ಕೊಟ್ಟೆ. ನೀನ್ ನನಗೆ ಎಷ್ಟು ಕೊಡಬೇಕಾಗಿತ್ತು? 200 ರೂಪಾಯಿ ಕೊಡಬೇಕಾಯ್ತು, ಅದ್ರಲ್ಲಿ 100 ರೂಪಾಯಿ ಕೊಟ್ಟಿದ್ಯಾ. ಆ ಇನ್ನೊಂದು 100 ಎಲ್ಲಿ? ಅದೇ ಇದು. ನೀನ್ ನನಗೆ ತುಂಬಾ ಕನ್ಫ್ಯೂಸ್ ಮಾಡ್ತೀಯಾ. ಒಂದ್ ನಿಮಿಷ ಇರು, ಹೇಳ್ರಿ. ಈಗ ನಾನ್ ನಿನ್ಗೆ ಎಷ್ಟು ಕೊಡಬೇಕಾಯ್ತು? 300 ರೂಪಾಯಿ ಕೊಡಬೇಕಾಯ್ತು. ಚಿಲ್ಲರ ಇಲ್ಲ ಅಂತ ಎಷ್ಟು ಕೊಟ್ಟೆ? 500 ರೂಪಾಯಿ ಕೊಟ್ರಿ. ನೋಡ್ರಿ ಇಲ್ಲೇ, ಈಗ ನೀನ್ ನನ್ಗೆ ಎಷ್ಟು ಕೊಡ್ಬೇಕು ವಾಪಸ್? 200 ರೂಪಾಯಿ ಕೊಡ್ಬೇಕು. ಆ 200 ರೂಪಾಯಿ 100 ರೂಪಾಯಿ ಇದೆ, ಇನ್ನ 100 ಎಲ್ಲಿ? ಅದೇ ಇದು. ನೋಡೋ, ನಾನು ಪಿತ್ತ ನೆತ್ತಿಗೆ ಏರಿಸ್ತಾ ಇದೀಯ, ನನಗೆ ಸಿಟ್ಟು ಬರ್ತಾ ಇದೀಯ. ಮರ್ಯಾದಿಂದ ನೀನೇ ಹೇಳ್ಬಿಡು ಯಾರ್ಯಾರಿಗೆ ಎಷ್ಟು ಕೊಡ್ಬೇಕು ಅಂತ. ಯಾಕೆ ಸ್ಥಿರ ಇರ್ತೀರಿ, ಮೆತ್ತಗೆ ಹೇಳ್ರಿ. ನೋಡ್ರಿ ಸರ, ನೀವು ನನಗೆ 300 ರೂಪಾಯಿ ಕೊಡಬೇಕಾಗಿತ್ತು, ಚಿಲ್ಲರ್ ಇಲ್ಲ ಅಂತ 500 ರೂಪಾಯಿ ಕೊಟ್ರಿ. ಹೌದಾ? ಹೌದು. ನಾನು ನಿಮಗೆ 200 ರೂಪಾಯಿ ಕೊಡಬೇಕಾಗಿತ್ತು. ಹೌದಾ? ಆ 200 ರೂಪಾಯಿಲಿ 100 ರೂಪಾಯಿ ಕೊಟ್ಟಿದ್ಯಾ, ಇನ್ನ 100 ರೂಪಾಯಿಲಿ? ಅದೇ ಇದು. ಪದೇ ಪದೇ ನಿಮ್ಮನ್ನ ಪ್ರಶ್ನೆ ಕೇಳೋದು, ಅದಕ್ಕೆ ನಿಮ್ಮ ರೆಡಿಮೇಡ್ ಆನ್ಸರ್ಗಳನ್ನ ಕೇಳಿ ಕೇಳಿ ಸಾಕಾಗೋಗಿದೆ. ನನ್ನನ್ನ ಹಳ್ಳಿಗುಗ್ಗು ಅಂತ ಯಾಕೆ ತಿಳ್ಕೋತೀರಾ? ಮದುವೆ ಆಗಿ 7 ವರ್ಷ ಆಯ್ತು, ಎಲ್ಲನು ಅರ್ಥ ಮಾಡ್ಕೊಳ್ಳೋಷ್ಟು ವಿದ್ಯೆ ಬುದ್ಧಿ ನನಗಿದೆ. 1 ವರ್ಷದಿಂದ ನೀವ್ ಯಾವ್ಯಾವ ತರ ಬಣ್ಣ ಬದಲಾಯಿಸ್ತಾ ಇದ್ದೀರಾ ಅಂತ ನಾನ್ ಗಮನಿಸ್ತಾ ಇದ್ರು ಯಾವತ್ತೂ ಅನುಮಾನಿಸಿರ್ಲಿಲ್ಲ. ಏನೋ ಬಿಸ್ನೆಸ್ ವಿಷಯದಲ್ಲಿ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡಿರ್ಬೇಕು ಅಂದ್ಕೊಂಡಿದ್ದೆ, ಆದ್ರೆ ಒಂದೇ ಒಂದ್ಸಲನು ಇನ್ನೊಬ್ಳು ಸೆರೆಗೆ ಹಿಡ್ಕೊಂಡು ನೀವು ಹೋಗ್ತೀರಾ ಅಂತ ಕಲ್ಪಿಸ್ಕೊಂಡಿರ್ಲಿಲ್ಲ. ನನ್ನ ತಾಯಿ ಹೇಳೋರು, ಹೆಂಗಸರಿಗಿಂತ ಗಂಡಸರೇ ಎಲ್ಲಾ ತರದಲ್ಲೂ ವೀಕ್ ಆಗಿರ್ತಾರೆ, ಅದರಲ್ಲೂ ಹುಡುಗಿರ್ ವಿಷಯದಲ್ಲಂತೂ ತುಂಬಾನೇ ವೀಕ್ ಆಗಿರ್ತಾರೆ ಅಂತ. ಹೆಂಡತಿ ಆದವಳು ಗಂಡನ್ನ ಪ್ರೀತಿಸ್ಬೇಕು, ಗೌರವಿಸ್ಬೇಕೇ ವಿನಃ ಅವನ ಭಾವನೆಗಳನ್ನ ನಂಬಾರ್ದು ಅಂತಾನು ಹೇಳೋರು. ಆದ್ರೆ ನಾನೇ ತಪ್ಪು ಮಾಡ್ಬಿಟ್ಟೆ, ಅವ್ರ ಮಾತುಗಳನ್ನ ಕಿವಿಗೆ ಹಾಕೊಳ್ಳದೆ ನಿಮ್ಮನ್ನ ಹುಚ್ಚುಚ್ಚಾಗಿ ಪ್ರೀತಿಸ್ಬಿಟ್ಟೆ, ಎಲ್ಲಾ ವಿಷಯದಲ್ಲೂ ನಿಮ್ಮನ್ನ ನಂಬದೆ. ಮೊದಲನೇ ಸಾರಿ ನಿಮ್ಮ ಅವಳ ವಿಷಯ ನನ್ನ ಕಿವಿಗೆ ಬಿದ್ದಾಗ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ. ಏನೋ 3 ದಿವಸದ ಆಕರ್ಷಣೆ ಇರಬೇಕು ಅಂದ್ಕೊಂಡಿದ್ದೆ. ಆಫ್ಟರ್ ಆಲ್ ನನ್ನ ತಾಯಿ ಹೇಳಿದಾಗೆ ನೀವು ಗಂಡಸ್ರು ದೌರ್ಬಲ್ಯ ಎಲ್ಲಿ ಬಿಡ್ತೀರಾ? ಸೀತಾ, ಯಾರ್ದೋ ಮಾತು ಕೇಳ್ಕೊಂಡು ಏನೇನೋ ಕಲ್ಪಿಸ್ಕೋಬೇಡ. ಸತ್ಯ ಏನು ಅಂತ ನಿನಗೆ ಗೊತ್ತಿಲ್ಲ. ಯಾವ ಸತ್ಯದ ಬಗ್ಗೆ ಮಾತಾಡ್ತಿದ್ದೀರಿ? ಹಾ, ಅವಳಿಂದ ನಿಮ್ಗೊಂದು ಮಗು ಆಗಿರೋ ಬಗ್ಗೆನಾ? ಅಥವಾ ಅದನ್ನು ನನ್ನಷ್ಟಕ್ಕೆ ನಾನೇ ಕಲ್ಪಿಸ್ಕೊಂಡಿರೋದು ಅಂತೀರಾ? ನನ್ನಿಂದ ನಿಮ್ಗೊಂದು ಮಗುನ ಕೊಡಕ್ ಆಗ್ಲಿಲ್ಲ, ಅದು ನನ್ನ ದುರಾದೃಷ್ಟ. ಅಷ್ಟಕ್ಕೆ ನನ್ ಮೇಲೆ ಗೂಬೆ ಕೂರಿಸ್ತೀರಾ? ನಾನ್ ಯಾವಾಗ ನಿನ್ ಮೇಲೆ ಗೂಬೆ ಕೂರಿಸ್ದೆ? ಅಫ್ಕೋರ್ಸ್, ನೀವ್ಯಾವತ್ತೂ ನನಗ್ ಬಾಯ್ ಬಿಟ್ಟು ಹೇಳಿಲ್ಲ, ಆದ್ರೆ ನನ್ನ ಮೇಲೆ ನಿಮ್ಗೆ ಸಿಟ್ಟು, ನಿರಾಶೆ, ಹತಾಶೆ ಎಲ್ಲ ಇದೆ ಅಂತ ನನಗ್ ಗೊತ್ತು. ಅದಕ್ಕೆ ನಿಮ್ಮ ಅವಳ ಸಂಬಂಧ ಗುಟ್ಟು ಗುಟ್ಟಾಗಿ ಇಲ್ಲಿವರೆಗೂ ಮುಂದುವರೆದಿರೋದು. ನಿಮ್ಮನ್ನ ನಾನು ತುಂಬಾ ಧೈರ್ಯಸ್ಥ, ಎಲ್ಲಾ ವಿಷಯನೂ ನೇರವಾಗಿ ಹೇಳೋರು ಅಂದ್ಕೊಂಡಿದ್ದೆ. ಎಲ್ ಹೋಯ್ತು ಆ ಧೈರ್ಯ? ಸೀತಾ, ನೀನನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೇಕಾ? ನಿಮ್ಮನ್ನ 7 ವರ್ಷದಿಂದ ನಿಮ್ ಜೊತೆ ಸಂಸಾರ ಮಾಡ್ತಾ ಇದ್ದೀನಿ, ನಿಮ್ಗಿನ್ನೊಬ್ಳು ಹೆಂಡತಿ, ಒಂದ್ ಮಗು ಇದೆ ಅನ್ನೋ ವಿಷಯ ನನಗ್ ಗೊತ್ತಾಗಿದೆ. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದಕ್ಕಿಂತ ಬೇಕಾ? ಹಾ, ನಿಮ್ಮ ವಿಷಯನ ಮನೇಲಿ ಎಲ್ರೆದ್ರಿಗೂ ಹೇಳಿ ರಂಪರಾಧ ಅಂತ ಮಾಡಬಹುದು, ಹಾಗ್ ಮಾಡೋಲ್ಲ. ಯಾಕೆಂದ್ರೆ
ನಾನು ಗೌರವಸ್ಥ ಕುಟುಂಬದಿಂದ ಬಂದವಳು ಚೀಪ್ ಆಗಿ ಬಿಹೇವ್ ಮಾಡೋದಕ್ಕೆ ನನಗೆ ಬರೋಲ್ಲ ಇನ್ನೊಂದು ಇನ್ನು ಮುಂದೆ ನಿಮ್ಮ ಜೊತೆ ಸಂಸಾರ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ನನಗೆ ಡಿವೋರ್ಸ್ ಬೇಕು ಸೀತಾ ಬೇಡ ಇನ್ಮೇಲೆ ನಿಮ್ಮ ಅವಶ್ಯಕತೆ ನನಗಿಲ್ಲ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ನನ್ನಿಂದ ಕೊಡಕಾಗ್ತಿರೋ ಒಂದು ಮಗುಗೋಸ್ಕರ ನೀವು ಅವಳ ಹಿಂದೆ ಹೋದ್ರಿ ಅಂತ ತಿಳ್ಕೊಂಡು ನನಗೆ ತಾನೇ ಸಮಾಧಾನ ಮಾಡ್ಕೋತೀನಿ ನೀವು ಅವಳನ್ನ ಪ್ರೀತಿಸ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಲ್ಲ ಹಾಗೆ ಅಂದ್ಕೊಂಡ್ರೆ ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಡಿವೋರ್ಸ್ ಕಾರಣ ಹೇಳಬೇಕಾದ್ರೂ ನನಗೆ ನನ್ನ ಗಂಡನ್ನ ಮೊದಲಿನ ತರ ಪ್ರೀತಿಸೋಕೆ ಆಗ್ತಿಲ್ಲ ಅಂತ ಹೇಳ್ತೀನಿ ಹೊರತು ನಿಮ್ಮನ್ನ ಬ್ಲೇಮ್ ಮಾಡಲ್ಲ ನಿಮ್ಮ ಮತ್ತೆ ಅವಳ ಸಂಬಂಧನ ನಾಲ್ಕು ಜನರ ಮುಂದೆ ಹೇಳಿ ನೀವು ತಲೆ ತಗ್ಸೋ ತರ ಮಾಡಲ್ಲ ಯಾವಾಗ ಸಿಗುತ್ತೆ ಡಿವೋರ್ಸ್ ಪ್ರೇಮನ ಮದುವೆ ಆಗಲಿ ನಿಧಾನವಾಗಿ ಕೂತ್ಕೊಂಡು ಮಾತಾಡೋಣ ಅಷ್ಟು ವ್ಯವಧಾನ ಇಲ್ವಾ ಇದೆ ಕಾಯ್ತೀನಿ ಆದ್ರೆ ಮತ್ತೆ ಈ ಚರ್ಚೆ ಇರಲ್ಲ ಕರವಲ್ಲ ತೆಗಿ ನಿನ್ನ ತಂಬೂರೇ ಸ್ವರ ಯಾಕ ನಾಗತಿ ಏನು ವಿಚಿತ್ರ ಜನಪ್ಪ ಯಾಕೇನತ್ತೆ ನಾ ಬಣ್ಣ ಬಳಿತಾ ಅಲ್ಲೇ ನಿಂತಿರ್ತೀವಿ ಹೊರಗ್ನವ್ರು ಯಾರೋ ಇದಾರೆ ಅನ್ನೋ ಪ್ರಜ್ಞೆ ಇಲ್ದಂಗೆ ತಮ್ಮ ಪಾಡಿಗೆ ತಮ್ಮ ಸಮಸ್ಯೆ ಮಾತಾಡ್ಕೋತಿರ್ತಾರಪ್ಪ ಅವು ಬೇಡ ಬೇಡ ಅಂದ್ರು ನಮ್ ಕಿವಿ ಮೇಲೆ ಬಂದು ಬೀಳ್ತವೆ ಅಯ್ಯೋ ಗೊತ್ತೈತೆ ಹೇಳೋ ಮರ ಮದುವೆ ಸನಿಗೆ ಬರಾತೈತಿ ವರದಕ್ಷಿಣೆ ಕೊಡಕ್ಕೆ ಅವ್ರ ಅಪ್ಪನಂತೆ ಕೊಡಕ್ಕಿಲ್ಲ ಆ ಸೀತವನಿಗೆ ಈ ರಾಘಪ್ಪನ ಸಮಸ್ಯೆ ಸಾಕು ಅಂತ ಹೊರಟು ನಿಂತ್ಬಿಟ್ಟಿದ್ದಾಳೆ ಅನು ಅಕ್ಕಂಗೆ ಅರ್ಜೆಂಟ್ ರೊಕ್ಕ ಬೇಕಾಗೈತಿ ಮನೆ ಒತ್ತೆ ಇಟ್ಟಾದ್ರೂ ರೊಕ್ಕ ಕೊಡ್ರ ಅಂತ ಗಂಟೆ ಬಿದ್ದಾಳೆ ಆಮೇಲೆ ಅವಿನೋದಪ್ಪನಿಗೆ ಯಾಸ್ತಿಲೆ ಭಾಗ ಆಗ್ಬೇಕಂತೆ ಏನ್ ಸಮಸ್ಯೆ ಏನ್ ಸಮಸ್ಯೆ ಲೇ ಹೆಂಗಾದ್ರೂ ಮಾಡಿ ನನ್ ಸಮಸ್ಯೆನೆಲ್ಲ ಬಗೆಹರಿಸ್ಬೇಕಣೋ ಹಂಗಾದ್ರೆ ದವಾಖಾನೆ ಖರ್ಚು ನಿಮ್ ತಾತನ್ ತಮ್ಮ ಕೊಡ್ತಾನೆ ಯಾಕೋ ಮತ್ತೇನಲೆ ಅವ್ರ ಮನೆ ವಿಷಯ ತಲೆ ಹಾಕಿದ್ರೆ ಮಗನ ಮೈಯಾಗಿನ ಎಲುಬು ಎಲ್ಲವ ಹೊರಗೆ ಬರ್ತಾವು ನೋಡ ನಾವು ಬಂದೀವಿ ಕೆಲಸ ಮುಗಿಸ್ತೀವಿ ಪೇಂಟ್ ಹಚ್ತೀವಿ ರೊಕ್ಕ ಇಸ್ಕೊಂಡು ಹೋಗಿರ್ಬೇಕು ನೋಡ ಮೊದಲ ಹಿಂದಿನ ಎರಡು ಮನೆ ರೊಕ್ಕ ಬಂದಿಲ್ಲ ನಮಗೆ ಇನ್ ಈ ಮದುವೆನ ನಿಂತು ಹೋದ್ರೆ ಇನ್ ಮುಂದೆ ಯಾವುದೇ ಮದುವೆ ಮನೆ ಕೆಲಸಕ್ಕೂ ಬರಂಗಿಲ್ಲ ನಾನು ಕರೆಕ್ಟ್ ಹೌದಲ್ಲ ನೀನ್ ಹೇಳಿದ್ ಕರೆಕ್ಟ್ ವಿಷಯ ಆಗಾಗ ಬಂದು ಕಿವಿಯಾಗಿ ಬೀಳ್ತಾವ ಅಂತ ಹೇಳಿದ್ದಲ್ಲ ಅದು ನೂರಕ್ಕೆ ನೂರು ಖರೆ ತಮ್ಮ ನನ್ನ ಕಿವಿಯಾಗೂ ವಿಷಯ ಬೀಳ್ತಾವು ಆದ್ರೆ ನಾನು ಈ ಕಿವಿಯಾಗಿ ಬಿದ್ದಿದ್ ವಿಷಯನ ಈ ಕಿವಿಯಾಗಿಂದ ಹೊರಗೆ ಹಾಕ್ಬಿಡ್ತೀನಿ ನೀನು ಈ ಕಿವಿಯಾಗಿ ಬಿದ್ದಿದ್ ವಿಷಯಕ್ಕೆ ಇಲ್ಲಿ ಮನೆ ಕಟ್ಕೊಡ್ತೀನಿ ಲೇ ನಮ್ಗೆ ಯಾಕೆ ಬೇಕಲೇ ಊರಿನ ಉಸಾಬರಿ ಯಾಕೆ ಅಂದ್ರೆ ನಮ್ದು ಇದೇ ಕದೆ ಕಣೋ ಏನು ನಮ್ಮ ಮನೆನೂ ತೇಟು ಹಿಂಗೇ ಇತ್ತು ಇಷ್ಟೇ ದೊಡ್ಡ ಮನೆನ ಅದು ಹೆಂಚಿನ ಮನೆನ ನೀವು ಮಾಡಿದ ತಮಾಷೆ ನಂಗೆ ನಗು ಬರಲ್ಲ ಕಣೋ ಏ ಶಿವು ಕೇಳು ಕೇಳು ನಮ್ದು ತುಂಬಿ ಸಂಸಾರ ಕಣೋ ನಮ್ಮ ಸಂಸಾರದಲ್ಲಿ ಒಬ್ಬೊಬ್ಬರದು ಒಂದು ಸಮಸ್ಯೆ ಯಾರು ಯಾರ ಹತ್ರ ಹೇಳ್ಕೊಳ್ಳದೆ ಎಲ್ಲ ಗುಟ್ಟ ಗುಟ್ಟಾಗಿಟ್ಬಿಟ್ರು ಹೀಗಾಗಿ ನಮ್ಮ ಸಂಸಾರ ಒಡೆದು ಚಿಂದಿಯಾಗಿ ಚಿತ್ರನ ಆಗ್ಬಿಡ್ತಣ ಒಂದು ಹತ್ತು ನಿಮಿಷ ನಾವೆಲ್ಲ ಕೂತ್ಕೊಂಡು ಮಾತಾಡಿದ್ರೆ ಸಮಸ್ಯೆ ಪರಿಹಾರ ಆಗಿರೋದೇನು ಅದಾಗ್ಲಿಲ್ಲ ಕಣ ಅದಕ್ಕೆ ನಾನು ಕೆಲಸ ಮಾಡ್ತಿರೋದು ಇಲ್ಲ ನಾನು ಜೀವನದಲ್ಲಿ ನೆಮ್ಮದಿಯಾಗಿರ್ಬೋದಿತ್ತು ಶಿವ ಗುಟ್ಟು ಯಾವತ್ತು ಗುಟ್ಟಾಗಿರ್ಬಾರ್ದು ಕಣ ಗಟ್ಟಾಗ್ಬಿಡ್ಬೇಕು ಆ ಮನೇಲಿ ಸಿಕ್ಕಾಪಟ್ಟೆ ಸಮಸ್ಯೆ ಕಣ ನೋಡ ನಾವು ನಮ್ಮ ಕೈಲೇ ಸಹಾಯ ಮಾಡೋಣ ನಮಗೂ ಪುಣ್ಯ ಬರುತ್ತೆ ಕಣ ಹೌದು ಪುಣ್ಯ ಬರ್ತೈತಿ ಹಂಗ ಪುಣ್ಯದ ಜೋಡಿ ಬ್ಯಾಲೆನ್ಸ್ ರೊಕ್ಕನೂ ಬರ್ತೈತಿಲ್ಲ ಕೊಡ್ತೀನಪ್ಪ ಈಸ್ಕೊಳ್ಳ ಒಂದು ಈಗಲೇ ಕೊಡ್ಲೆ ಬ್ಯಾಲೆನ್ಸ್ ಚುಕ್ತಾತ ಮೋಸ ಮೋಸ ಇನ್ನೊಂದು ಮೋಸ ಇದು ರಾಧಾ ಅದು
ನಿನ್ನಂತಕ್ಕ ಬಾಳ ದಿವಸದಿಂದ ಆಯ್ತಪ್ಪ ಆಯ್ತು ಏನೋ ಹೇಳಬೇಕು ಅನ್ಕೊಂತೀನಿ ಏನು ಹೇಳ ಏನಿಲ್ಲ ಅದು ನೀನು ಭಾರಿ ಚಲೋ ಭಾರಿ ಚಲೋ ಬೆಡ್ಶೀಟ್ ಮಾಡ್ತೀನಿ ಯಾಕೆ ಬಾಯ ಪೇಂಟ್ ಹೋತೀನಿ ಕಿತ್ತೋಗಿರೋ ಬ್ರಷ್ ನನ್ನ ಮಗ ಫುಟ್ಬಾಲ್ ಆಡ್ಬಿಡ್ತೀನಿ ಆಯ ನೀನ್ ಹೋಗಮ್ಮ ಅಡಿಗೆ ಮನೆ ಅಮ್ಮ ಕರೀತಾರೆ ನೀನು ಹೋಗು ರಾಧಾ ರಾಧಾ मद्वे खर्च रोक मन हूट अंत ಅದೇ ಹೆಂಚು ಅದೇ ಕಲ್ಲು ಕಿಟಕಿ ನೋಡು ಎಲ್ಲ ಮಾವಿನ ಮರದಾಗ ಮಾಡ್ಸಾರ ವಾದ್ರ ಬುದ್ರಕಪ್ಪ ಈ ಹೇಳ್ರಿ ಸ್ವಾಮಿ ಹೇಳ್ರಿ ಸ್ವಾಮಿ ಮನೆ ಯಾವದ್ರಲ್ಲಿ ಕಟ್ತಾರೆ ಗ್ಲುಕೋಸ್ ಬಿಸ್ಕೆಟ್ ಅಲ್ಲಿ ಕಟ್ತಾರ ಆರ್ಲಿಕ್ಸ್ ಅಲ್ಲಿ ಕಲಸ್ತಾರ ಸಿಮೆಂಟ್ ತರ ಈ ಮನೆ ಅಡ ಇಡ್ತಾರೆ ಅಂತ ನಿಮಗೆ ಯಾರು ಹೇಳಿದ್ದು ಅಯ್ಯೋ ಸರ್ ನಾನು ನಿಮ್ಮ ಮನೆ ವಿಚಾರ ಅಲ್ಲ ಸರ್ ಮಾತಾಡ್ತಿರೋದು ಬೇರೆ ಮನೆ ವಿಚಾರ ಇಲ್ರಿ ಸರ್ ನಿಮ್ಮ ಮನೆ ವಿಚಾರನ ಮಾತಾಡಕತ್ತಿರೋದು ಸುಳ್ಳು ಹೇಳ್ತಾನ್ರಿ ವಾರ್ನಿಸ್ ನನ್ನ ಮಗ ಇನ್ನೊಬ್ಬರ ಮನೆ ವಿಚಾರನ ಇಲ್ಲಿ ಮಾತಾಡಬಾರದು ಅಂತ ಕಂಡೀಷನ್ ಆಗಿತ್ರಿ ನೋಡ್ರಿ ದೊಡ್ಡ ಯಜಮಾನರು ನಿಮ್ಮ ತಮ್ಮವರು ಈ ಮನೆನ ಆಡಾಡಬೇಕಂತ ಬಹಳ ಸೀರಿಯಸ್ ಇಂದ ಸೀರಿಯಸ್ ಇಂದ ಸರ್ 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 ಮಾತಾ ನೋಡಿಗ ಸಿನಿಮಾ ಶುರುವಾಗುತ್ತೆ ಹೌದು ನಾನು ಬಾಳ ದಿವಸದಿಂದ ಫೈಟಿಂಗ್ ಸೀನ್ ನೋಡಬೇಕು ಅಂತ ಕಾಯ್ಕೋ ಅಂತ ಕುಂತಿದ್ದೆ ನೀ ನೆಟ್ ಕೆಲಸ ಮಾಡಲಿಲ್ಲ ಅಂದ್ರೆ ಫೈಟಿಂಗ್ ಇಲ್ಲೇ ಶುರುವಾಗುತ್ತೆ ಓಜಂ ಜಂ ಮೊಜಿಗ ನನ್ನ ಮಗನ ವೈತಂತ ಇವನು ಸಿನಿಮಾ ತೋರಿಸಂಗಿಲ್ಲ ಪಕ್ಕಟ್ ಮಾಡಕೋ ಬಿಡಂಗಿಲ್ಲ ಎಲ್ಲಿಂದ ಗಂಟ ಬಂತಾನಪ್ಪ ಅಂತ ಅಪ್ಪ 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 ಮನೆ ಒತ್ತೆ ಇಡ್ತಾ ಇದೀಯಂತೆ मने आवश्यकता ऐन राघव शेर बिजनेस साकष्ट हण कल्कबिटप इतना हेद्रे बेड अंत अंदु विषय निला प्रयोजन इला मद्वे हण हे अल कण तोटद भाग मार्द्रायतप ऐन अद्रे बेरे दारे सरिया अण ಈಗ ನನಗೂ ದುಡ್ಡು ಬೇಕಾಗಿದೆ ಈಗ ನಿನಗೆ ಹಣ ಕೊಡಕ ಆಗೋದಿಲ್ಲ ತೋಟ ಮಾರ್ತಿರೋದು ಪ್ರೇಮ ಮದುವೆಗೋಸ್ಕರ ಯಾಕೆ ಹೇಗೂ ತೋಟದೊಂದ ಭಾಗನ ಮಾರ್ತಿದಿರಾ ಸ್ವಲ್ಪ ಹೆಚ್ಚಿಗೆನೇ ಮಾರಿ ನನಗೂ ಹಣ ಕೊಟ್ರಾಯ್ತಪ್ಪ ಈಗಂತೂ ನನಗೆ ದುಡ್ಡು ಬೇಕೇ ಬೇಕು ಇಲ್ಲಾಂದ್ರೆ ಗವರ್ನಮೆಂಟ್ ಸಬ್ಸಿಡಿ ನನ್ನ ಕೈ ತಪ್ಪ ಹೋಗುತ್ತೆ ಕೊಡಕ ಆಗಲ್ಲ ಅಂದೆ ಹಾಗಿದ್ರೆ ನನ್ನ ಪಾಲನ್ನ ನನಗೆ ಕೊಡಿ ನಾನೇ ಮಾರ್ಕೋತೀನಿ ನೋಡು ಈಗ ನಾವು ಆಸ್ತಿ ಪಾಲಾಗೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾವು ಕಷ್ಟದ ಪರಿಸ್ಥಿತಿಯಲ್ಲಿ ಇದೀವಿ ಬೇರೆ ಯಾವ ಸೋರ್ಸ್ ಇಲ್ಲ ನಾನು ಕಷ್ಟದಲ್ಲಿ ಇದೀನಿ ಅಣ್ಣ ನನಗೂ ದುಡ್ಡು ಬೇಕು ನಿನ್ನ ಕಷ್ಟದ ಬಗ್ಗೆ ಪ್ರೇಮನ ಮದುವೆ ಆದ್ಮೇಲೆ ಮಾತಾಡೋಣ ಅಷ್ಟೊತ್ತಿಗೆ ಎಲ್ಲ ಮುಗಿದೋಗಿರುತ್ತೆ ನನಗೆ ಈಗಲೇ ಪಾಲ್ ಬೇಕು ಹೇಳಿದ್ನಲ್ಲ ಈಗ ಯಾವ ಆಸ್ತಿನೂ ಭಾಗ ಮಾಡ್ತಾ ಇಲ್ಲ ಅದರ ಬಗ್ಗೆ ಮಾತು ಬೇಡ ಅವಳ ಪಾಲನ ಅವಳಿಗೆ ಕೊಡೋದಿಕ್ಕೆ ಏನು ಕಷ್ಟ ಅವಳಿಗೆ ಈಗ ದುಡ್ಡಿನ ಅವಶ್ಯಕತೆ ಇದೆ ಏನು ನೀನು ಆಸ್ತಿ ಭಾಗ ಆಗಲಿ ಅಂತಿದ್ದೀಯಾ ಈಗ ನಾವು ಭಾಗ ಆದ್ರೆ ಜನ ಏನು ಅನ್ಕೋತಾರೆ ಹೇಳು ಯಾರು ಏನು ಅನ್ಕೋತಾರೆ ಅಂತ ನಾವು ಸುಮ್ಮನೆ ಇರಬೇಕಾ ಇದು ನಮ್ಮ ಆಸ್ತಿ ನಮ್ಮ ಸಮಸ್ಯೆ ಮೂರನೇವರಿಗೋಸ್ಕರ ನಾವು ಬದುಕಬೇಕಾಗಿಲ್ಲ ಅಲ್ವೇನ್ರಿ ಹೌದಣ್ಣ ಬೇರೆವರು ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಲ್ಲ ಅಯ್ಯೋ ದೇವ್ರೇ ಇವರಿಗೆಲ್ಲ ಏನಾಗಿದೆ ಆಸ್ತಿಗೋಸ್ಕರ ಕಿತ್ತಾಡ್ತಿದ್ದಾರಲ್ಲ ಹಲೋ ಕಳಗಿಳಿ
ಯಾರಯ್ಯವನು ಹೊಸ ಹುಡುಗ ಸರ್ ಇವನು ಅನಿಲ್ ಅಂತ ನನ್ನ ಅಸ್ಟೆಂಟ್ ರೀ ಮುಂದೆ ಬರಲೇ ನಮಸ್ಕಾರ ಸರ್ ಕೈಲೋತ ನಮಸ್ಕಾರ ಸರ್ ತುಂಬಾ ಕೆಲಸ ಇತ್ತು ಇನ್ನೊಬ್ಬ ಬೇಕು ಅನ್ನಿಸ್ತು ಕರ್ಕೊ ಬಂದ್ವಿ ಓಹೋ ಸರಿ ಸರಿ ಆ ಬರ ನೋಡಿದ್ ಸಾಕು ನನಗೊಂದು ಇಟ್ಟು ಬಿಡು ಏನ್ ಮಾರಿ ನೋಡಾತಿ ವಾರ್ನ ಸಿತ್ಲ ಕಡೆ ಹೋಗ್ ತಗೊಂಬ ಹೋಗ ಹೋಗ ಹಂಗ ಪ್ರೇಮ ಕಂಡ್ರು ಮಿನ್ ಚಾಲು ಮಾಡ್ಕೋ ಹಾ ಇವನು ಎಲ್ಲೋ ನೋಡಿದೀನಲ್ಲ ಎಲ್ಲಿ ನೋಡಿದ್ಯಾ ಅದೇ ನನಗೂ ಗೊತ್ತಾಗ್ತಿಲ್ಲ ಹಾಗಾದ್ರೆ ಸುಮ್ಮನಿರು ಹೇಳಿದಲ್ಲ ನೆಪ್ಪ ಚೋದಿಲ್ಲ ಪ್ರೇಮ ಕಂಡ್ರು ರೂಮ್ ಇದೆ ಪ್ರೇಮ शनि बंद्रे सिग्नल गप्पन ब्रश हिडिदु हेंग 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 माड्कोंतिंद्र अष्टे अनिल्रे ಹುಡುಗನ ಎಲ್ಲೋ ನೋಡಿದಿನಲ್ಲ ಅಂಬಾರಿ ಪಿಕ್ಚರ್ ನಾಗಿರಬೇಕು ಈಗಷ್ಟೇ ಮನೆ ಮುಂದೆ ನೋಡಲಿಲ್ಲ ನನ್ನ ಅಸ್ಟೆಂಟ್ ಅದನವ ಅಲ್ಲಲ್ಲ ಕಣ ಸುಮ್ಮನೆ ಬಣ್ಣ ಬಳಿಯಲೇ ಅಣ್ಣ ಶುಕ್ರವಾರ ಆದಿನ ಬರೋ ದಿನಕ್ಕೆ ಏನಂತಾರ ಶನಿ ಅವನ ಬರಹತರ ಬಣ್ಣ 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 ಇಲ್ಲಿ ಪ್ರೆಶ್ ಬಡಿ ಬಣ್ಣ ಬಡಿ ಬಣ್ಣ ಲೇ 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 ಯಾವ ಸಿನಿಮಾ ಕೆಲಸಗಾರನು ನೀನು ಓಡೆ ಮೇಲಿರೋ ಬಣ್ಣ ಯಾವುದು ನೀನು ಬಳಿತಾ ಇರೋ ಬಣ್ಣ ಯಾವುದು गोड़ मेल बण बेट्र पेट्र सारी कणो अडस्ट सर नहीं जीब्रा नोड़ी अदर कपू बिली पटीरतील निम सैज प्राणी गोता आ प्राणिया कपु बण मेले बिले बण इतो बिले बण मेले कपु बण इतो है मत नोड़ बिली बण मेले गंग गोड़ हसर बण मेले बिले बण इतो बिले बण मेले हसर बण इतो है मत नोड़ बिली बण्णद मेले अन्या सहित मगन बर बर आता मन मत ना नोड़ी इवन खंडित वागू एलो नोड़ी मसोड़े नोड़ी नोड्री इवत्तु शुक्रवार लक्ष्मी फोन लक्ष्मी देवरोले धनलक्ष्मी धनलक्ष्मी आकी बंदु निम हालिन सोफा मेल कुंतालंते नम्मने सोफा आदर ओनली 5 मिनट वरगे होकोळंत स्ट्रेट आगि बंदु नम्मने सोफा मेल कुंतिरतालंते पक्कद ओणि होदिल्ले अदक्के ईग एनु माडोण अंतीरि दारिले हिडिकोंडु बिडोणा हंगे माडोण नेर्रि ओण कम ऑन बिगि 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 थैंक यू बॉस जोकर आट फुल नंदे
ಸಾರಿ ಸಾರಿ ನೀವು ಇದನ್ನೆಲ್ಲ ಸಹಿಸ್ಕೋಬೇಕು ಹಾ ಚಿನ್ನ ಸ್ಪೂನ್ ನ ಬಾಯಲ್ಲಿ ಇಟ್ಕೊಂಡು ಹುಟ್ಟಿದವರು ಇಂಥ ಕರಲ್ಲೆಲ್ಲ ಆಟ ಆಡ್ಕೊಂಡವರು ನಮ್ ಗುರಿ ಇಷ್ಟೇ ನಿಮ್ ಪ್ರೀತಿ ಗೆಲ್ಬೇಕು ಇದನ್ನೆಲ್ಲ ನೀವು ಸಹಿಸ್ಕೋಬೇಕು ಡೋಂಟ್ ವರಿ ಬ್ರದರ್ ಈಗಾಗಲೇ ನಾನು ಎಲ್ಲದಕ್ಕೂ ರೆಡಿಯಾಗಿ ಬಂದಿದ್ದೀನಿ ಸಿಂಪಲ್ ಆಗಿ ಬದುಕೋದು ನನಗೆ ಅಭ್ಯಾಸ ಆಗಿದೆ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಎಲ್ಲ ಬಡವರೇ ಜಾಸ್ತಿ ಲೇ ತಮ್ಮ ನೀವು ಶ್ರೀಮಂತರೋ ಬಡವರೋ ಅದನ್ನ ಮನೆಯಾಗಿಟ್ಕೋ
ಆದ್ರೆ ಕೆಲಸ ಮುಗಿಯೋ ಮಟ್ಟ ನನಗೆ ಅನ್ಕಿರ ಆಗಾಗ ರೊಕ್ಕ ಬೇಕಾಗಿರ್ತೈತಿ ಕೊಡ್ತಾ ಇರಬೇಕಷ್ಟೇ. ಯಾಕೆ ಯಾಕೆ ನಿನ್ ಮಗ ಬೆಂಕಿ ಕಾಲೆ ತೆಗೆದು ಬಿಟ್ಟ ಅಂದ್ರೆ ಮಗ ಮಾರಮ್ಮನ ಮಾಸ್ಕ್ ಹಾಕ್ಬಿಡ್ಬೇಕು. ಯಾಕೆ ನಾವ್ ಈ ಕೆಲಸ ಮಾಡ್ತಿರೋದು ದುಡ್ಡುಗೋಸ್ಕರ ಅಲ್ಲ, ಹಂಗ ರೊಕ್ಕ ಕಳ್ಕೊಳಕ್ಕೂ ಅಲ್ಲ, ದುಡ್ಡು ಕಳ್ಕೊಳ್ಳೋದ ಅಂದ್ರೆ ಆ ಅಂದರ್ ಬಾರ್ ಶಾಂತ್ ಕುಮಾರ್ ಜೋಡಿ ಆಟ ಆಡ್ಬೇಕಲ್ಲಪ್ಪ. ಏ ವಾರ್ನೇಶ್, ಈ ಕಳ್ಕೊಂಡ್ರೆ 400 ರೂಪಾಯಿ ನಿಮ್ ತಾತನ್ ತಮ ಕೊಡ್ತಾನೆ. ಅಯ್ಯೋ ಮೋಟ್ ಪರ್ಕೆ ನನ್ನ ಮನೆ ಮತ್ತೆ ಶುರು ಮಾಡ್ಕೊಂಡ್ಬಿಟ್ಟೆ ಹಳೆ ಚಳಿನ. ಬೇರೆ ದಾರಿನೇ ಇಲ್ಲ ಮರಾಯ, ನಾನು ಅವ್ನ ಜೋಡಿ ಆಟ ಆಡ್ಲಿಕ್ಕಂದ್ರೆ ಇವನ್ಗೂ ಇವನ್ ಸ್ವಿಚ್ಗೂ ಇಡ್ಬೇಕಾಕಿತ್ತು ಬೆಂಕಿನ. ಇಲ್ಲೇ ಅನ್ಯ ನೋಡೇ, ಆ ಶಾಂತನಿಗ ನಿನ್ ಮ್ಯಾಗ ಅನುಮಾನ ಬಂದೈತಿ, ಅದಕ್ಕ ನಿನ್ ಹಿಂದ ಮುಂದ ಹದ್ದಿನ ಕಣ್ಣು ಇಟ್ಟೆ ಇಟ್ಟಿರ್ತಾನವ. ಆ ಇಸ್ಪಿಟ್ ಶಾಂತನ ತಡೆಯೋ ಶಕ್ತಿ ಈ ಇಸ್ಪಿಟ್ಗೆ ಮಾತ್ರ ಐತಿ. ಈ ವಾರ್ನೇಶನ್ ಮಗನಿಗೆ ಏನ್ ಗೊತ್ತಾಕೈತಿ ನೋಡ್, ಹೊಟ್ಟಿ ಬಿಟ್ಕೊಂಡು ಹೆಂಗ್ ಕುಂತಾನೆ ಕರ್ಸ. ಲೈ ನೋಡ, ಅವತ್ ನೀವು ಡ್ಯೂಟ್ ಆಡ್ಕೊಂತ ಡ್ಯಾನ್ಸ್ ಮಾಡ್ಕೊಂತ ನಿಂತಿದ್ರಲ್ಲ, ಅವತ್ತೇನಾದ್ರೂ ನಾನು ಅವ್ನ ಆಟ ಆಡ್ಸ್ಕೊಂತ ಕುಂತಿರ್ಲಿಕ್ಕಂದ್ರೆ ನಿನ್ನಿಬ್ಬರ ಕತ್ತಿನ ಮುಗಿತಿತ್ತು. ಕುಂತಿದ್ ತಪ್ಪಿಗೆ ಸೋಲ್ಲೇಬೇಕಾತಪ್ಪ. ನಾನು ಒಬ್ಬನೇ ಗೆದ್ಕೊಂತ ಕುಂತಿದ್ರೆ ಅವ್ನ ಆಟದ ಮೇಲೆ ಇಂಟ್ರೆಸ್ಟ್ ಇಲ್ಲಿಂದ ಬರ್ತೈತಿ, ಗಮನ ಎಲ್ಲ ನಿನ್ನ ಮ್ಯಾಗ ಬರ್ತೈತಿ. ನೀ ಯಾಕೆ ನಾಗತಿ ಈ ಕಳ್ಳಂಗ ಪಿಳ್ಳೆನವ ಅಂದಂಗೆ ಇಸ್ಪಿಡಕ್ಕೊಂದು ನೆಪ ಹೇಳ್ತೀನಿ. ಆತ್ ಬಿಡಪ್ಪ, ನೀ ಹಂಗಂದ್ರೆ ನಾ ಈಗ ಬಿಟ್ಟೆ, ಆಮೇಲೆ ನಿನ್ ಪ್ಲಾನ್ ಏನಾರ ಟೂಸ್ ಆತ ಅಂತ ನಾನು ಹಿಡಿಬೇಡ ನೀ. ಓಕೆ ಓಕೆ, ಕೂಲ್ ಡೌನ್ ಕೂಲ್ ಡೌನ್. ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ, ಅದೆಷ್ಟು ದುಡ್ಡು ಬೇಕೋ ಕೇಳು ಕೊಡ್ತೀನಿ, ಆದ್ರೆ ಆ ನನ್ ಮಗ ಮಾತ್ರ ನಮ್ಮ ಹತ್ರ ಬರಬಾರ್ದು. ಸದ್ಯ ನಿನಗೊಂದಿಟ್ ಬುದ್ಧಿ ಆಯ್ತಲ್ಲ, ಇನ್ನು ಕೆಲವರು ಇರ್ತಾರ ಇನ್ನೊಬ್ಬರ ಮ್ಯಾಗ ಗೂಬಿ ಕುಂಡ್ರಸೋದು ಒಂದ ಕೆಲಸ ಅವ್ರಿಗೆ. ಓಕೆ, ನಾವೀಗ ಏನ್ ಮಾಡೋದು? ನಾವೇನ್ ಮಾಡುದು? ನೀ ಒಬ್ಬನ ಮಾಡುದು, ನಾವಿಬ್ರು ಸುಮ್ಮನೆ ನೋಡುದು. ನಾನೇನ್ ಮಾಡಿದ್ರದರ್? ಆ ಪ್ರೇಮಂಗ್ ಹೇಳು, ಮುಂದೆ ಏನ್ ಬೇಕಾದ್ರೆ ನಡಿಬೋದು, ಏನೇನ್ ನೆಡಿದ್ರು ನೀವು ತುಟಿಕ್ ಪಿಟಿಕ್ ಅಂದ್ರೆ ಸುಮ್ಮನೆ ಬಿಡ್ಬೇಕು, ಗೊತ್ತಾಯ್ತಾ? ಅಕಸ್ಮಾತ್ ನೀವಿಬ್ರು ಸಿಗಾಕೊಂಡ್ಬಿಡ್ಬೋದು, ಆದ್ರೂ ಎದುರ್ಕೋಬಾರ್ದು. ಆ ಧೈರ್ಯ ಅವಳಿಗಿದ್ಯಾ? ಯಾಕಿಲ್ಲ, ನಾನು ಇವಾಗ ಫೋನ್ ಮಾಡಿದ್ರು ಮನೆ ಬಿಟ್ಟು ನನ್ನ ಜೊತೆ ಓಡ್ ಬರ್ತಾಳೆ. ಅಷ್ಟು ಮಾಡ, ನಿಮ್ ಹುಡುಗಿ ಅಣ್ಣಂದ್ರೆ ಪೇಂಟಿಂಗ್ ಕಲ್ತಿರೋ ಕಾಡ ಹಂದಿಗಳಿಗೆ ಗತಿ ಆದರೆ ನಮ್ಮಿಬ್ರು ಎಂಬ್ರಿ ಪೇಪರ್ ನಾಗ ತಿಕ್ಕಿ ಲಪ್ಪ ಹಾಕಿ ಲೆವೆಲ್ ಮಾಡಿ ಬಿಡ್ತಾರೆ, ಆಮ್ಯಾಗ ನೀವು ಬಂದು ಪೇಂಟಿಂಗ್ ಮಾಡುವಂತ. ಈಗ ಒಂದು ಒಪ್ಪಂದಕ್ಕೆ ಬರೋಣ. ಏನು ನೀನು ಸೈಲೆಂಟ್ ಆಗಿರಕ್ಕೆ ಏನ್ ತಗತಿಯ? ಹಳಿ ಮನಿ ಬ್ಯಾಲೆನ್ಸ್ ರೊಕ್ಕ ಕೊಟ್ಬಿಡು, ಕೊಡ್ತೀನಿ ಇಸ್ಕೊಳ್ಳುವಂತೆ. ಓಡೋಗ್ಬಿಟ್ಟು ಮದ್ವೆ ಆಗೋದು ಸಮಸ್ಯೆ ಪರಿಹಾರ ಅಲ್ಲ. ಹಂಗಾರ ನಡ್ಕೊಂಡು ಹೋಗಿ ಮದ್ವೆ ಆಗ್ಬಿಡ್ರಿ. ಸುಮ್ಮನಾದೆ ಅಂತ ಹೇಳಿಲ್ಲ, ರೋಗಿಷ್ಟ ನೀನು ಸುಮ್ಮನಾದೆ, ಸುಮ್ಮನೆ ನೋಡ್ಬೇಕು ಅಷ್ಟೇ. ಇದಕ್ಕೆಲ್ಲ ಒಂದು ಪ್ಲಾನ್ ಇದೆ ಬಾಸ್, ಅವನ ಬಗ್ಗೆ ತರ ಕೆಲಸ ಕೂಡ ಸೈಲೆಂಟ್ ಆಗಿದ್ಬಿಡು. ಏನು ಪ್ಲಾನ್ ಅದು? ಏನಪ್ಪ ಸರ್, ಇನ್ನು ಎಷ್ಟು ದಿವಸ ಆಗುತ್ತೆ ಸುಣ್ಣ ಬಣ್ಣ ಬಳಿಯೋದು? ಇನ್ನೊಂದ್ ಎರಡ್ ದಿವಸ ಮುಗಿದೋಗುತ್ತೆ. ಮನೆ ಇಷ್ಟು ದೊಡ್ಡದಾಗಿರುತ್ತೆ ಅಂತ ಅನ್ಕೊಂಡಿರಲ್ಲ ಸರ್ ನಾನು. ನನಗೂ ಹಾಗೆ ಅನ್ಸುತ್ತೆ ಕಣೆ, ಒಂದೊಂದ್ಸಲ ಇಷ್ಟೊಂದು ದೊಡ್ಡ ಮನೆ ಕಟ್ಟಿಸಬಾರ್ದಾಗಿತ್ತು ಅಂತ. ಸರ್ ನನಗೂ ಹಾಗೆ ಅನ್ಸುತ್ತೆ. ಏನ್ ಹಾಗಂದ್ರೆ? ಸರ್ ನೀವು ಇಷ್ಟು ದೊಡ್ಡ ಮನೆ ಕಟ್ಸಿದೀರಾ, ದೊಡ್ಡ ದೊಡ್ಡ ಹಾಲು, ದೊಡ್ಡ ದೊಡ್ಡ ರೂಮು, ಆದ್ರೆ ನೀವಿರೋದು ಒಂದೇ ರೂಮಲ್ಲಿ ಸರ್. ಯಾವ್ಯಾವ ರೂಮಲ್ಲಿ ಏನೇನ್ ನಡೆಯುತ್ತಂತ ನಿಮ್ಗೆ ಗೊತ್ತೇ ಇಲ್ಲ. ಏನ್ ನಡೀತದ ರೂಮ್ಗಳಲ್ಲಿ? ಸರ್ ನನ್ನ ಹೇಳಿದ್ರೆ ಚಾಡಿ ಹೇಳ್ದಂಗ ಆಗುತ್ತೆ, ಹೇಳದೆ ಇದ್ರೆ ನಿಮ್ಗೆ ಅನ್ಯಾಯ ಆಗುತ್ತೆ ಸರ್. ಪರವಾಗಿಲ್ಲ ಹೇಳಪ್ಪ. ಸರ್ ಈ ಮನೇಲಿ ತುಂಬಾ ಸಮಸ್ಯೆಗಳಿದಾವ ಸರ್, ಒಂದೊಂದು ರೂಮಲ್ಲೂ ಒಂದೊಂದು ಕತೆ, ಅದು ಒಂದೊಂದರ ಕತೆ. ನೀನು ನನ್ನ ಮಕ್ಕಳ ಬಗ್ಗೆ ಮಾತಾಡ್ತಾ ಇದೀಯ ಅಂತ ನನಗೆ ಚೆನ್ನಾಗಿ ಗೊತ್ತಪ್ಪ. ನೋಡು, ಅವರಿನ್ನೂ ಪುಟ್ಟು ಮಕ್ಕಳಲ್ಲ, ಒಂದು ಕಾಲದಲ್ಲಿ ಚಾಕ್ಲೇಟ್ಗೋಸ್ಕರ ಜಗಳಾಡ್ತಾ ಇದ್ರು, ಈಗ ಅದೇ ಮಕ್ಕಳು ಆಸ್ತಿ ಹಣಕ್ಕೋಸ್ಕರ ಕಿತ್ತಾಡ್ತಿದ್ದಾರೆ. ಸರ್ ಸರ್ ಸರ್, ಅವ್ರ ಮೇಲೆ ತಪ್ಪರ್ಸ್ಬಿಡಿ ಸರ್. ಸರ್ ವಯಸ್ಸಿಗೆ ತಕ್ಕಂಗೆ ರುಚಿನೂ ಬದಲಾಗ್ತಾ ಹೋಗ್ತದಲ್ಲ ಸರ್. ಅಲೋ ಸರ್, ಚೆನ್ನಾಗಿ ಮಾತಾಡ್ತೀನಿ ಕಣಯ್ಯ, ನಿನ್ನ ಮಾತಿನಿಂದ ನನ್ನ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಸಿಕ್ತು. ಸರ್ ನಾನು ಹೇಳ್ದಂಗೆ ಕೇಳಿದ್ರೆ ನಿಮ್ಗೆ ಇನ್ನೂ ನೆಮ್ಮದಿ ಸಿಗುತ್ತೆ ಸರ್. ಏನಪ್ಪ ಅದು ಹೇಳು. ಸರ್ ನಿಮ್ಮ ಮನೆಯವ್ರಿಗೆಲ್ಲ ಹೇಳ್ಬಿಡಿ ಸರ್, ಈ ಸೋಮವಾರ ನನ್ನ ಆಸ್ತಿನ ಭಾಗ ಮಾಡ್ತೀನಿ ಅಂತ. ಏನು ಹೇಳ್ತಾ ಇದೆಯಾ? ಅಯ್ಯೋ ಸರ್, ಕೆಟ್ಟದೇನಾಗೋದಿಲ್ಲ ಸರ್. ಹ್ಞೂ ಸರ್, ನಾನು ನಂಬಿ ಸರ್, ಈ ಬಣ್ಣದ ಮೇಲೆ ಆಡ ಸರ್. ಯಾವ ಶಿಲ್ಪಿ ಕಂಡ ಕನಸು ನೀನು? ಹೌದು, ಈಗ ವಾಡಿಗೆ ಎಷ್ಟು ಸಲ ಬಣ್ಣ ಬಳಿತಿ? ಅದು ಮದ್ವೆ ಹುಡುಗಿ ರೂಮಿನ ಬಾಗಲ ಅಲ್ಲ, ನಿನ್ನ ಕಣ್ಣುಗಳ ಗತಿ ಪಳ 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 ಅಂತ ಹೊಳಿತಿರ್ಬೇಕು. ಸುಮ್ನೆ ಇರು. ಐ ಐ ಐ ಐ, ನೋಡಿದ ನೋಡು, ಎಲ್ಲಿ ಹೊಂಟಿ? ಈ ರೂಮ್ ಕ್ಲೀನ್ ಮಾಡ. ಹಾ ಹಾ ಹಾ, ಸರಿ ಹೋಗು. ಚಲೋ ತಂಗ ಕ್ಲೀನ್ ಮಾಡ ಮತ್ತೆ. ಹಾ ಆಯ್ತು. ಹಾ ರಾಧಾ ರಾಧಾ. ಯಾರೆಲ್ಲ ಇದೆ ಚಲೋ ಟೈಮ್ ಆ ಬ್ರಷ್ ಇರ್ಬೇಕಾರೆ ಇದಕ್ಕೆ ಇದು ಬೇಡ ಇದು
ರಾಧಾ ಪ್ರೇಮನ್ ರೂಮಲ್ಲಿ ಏನಾದ್ರೂ ಇಟ್ಟಿದ್ದೀನ ಇರು ನೋಡ್ಬಿಡೋಣ ಮದುವೆಗೆ 15 ದಿವಸನೂ ಇಲ್ಲ ನನಗೆ ಭಯ ಆಗ್ತಿದೆ ಹೆದರ್ಕೋಬೇಡ ಅಷ್ಟರಲ್ಲಿ ನಾವಿಲ್ಲಿಂದ ಎಸ್ಕೇಪ್ ಆಗ್ತೀವಿ ಎಲ್ಲ ಪ್ಲಾನು ರೆಡಿ ಆಗಿದೆ ಸಡನ್ ಶಾಕ್ ಇಂದ ಈ ರೀತಿ ಆಗಿದೆ ಆಘಾತ ಆಗುವಂತದನ್ನ ನೋಡಿರಬೇಕು ಅಥವಾ ಕೇಳಿರಬೇಕು ಗಾಬರಿ ಆಗಬೇಡಿ ಇನ್ನೊಂದು 2 ಅವರ್ಸ್ ಅಲ್ಲಿ ಪ್ರಜ್ಞೆ ಬರುತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ರೆ ಶಿ ವಿಲ್ ಬಿ ಆಲ್ ರೈಟ್ ಓಕೆ ಈ ಔಷಧಿ ತಗೊಂಡು ಮಾರಿ ನೋಡಿದ್ರೆ ಚಲೋ ಟ್ರೀಟ್ಮೆಂಟ್ ಕೊಟ್ಟಂಗಿಲ್ಲ ಬ್ಯಾರೆ ಮಾಡಿ ಕಾಂಪೌಂಡರ್ ಇರಬೇಕು ಒಂದು ನಿಮಿಷ ಹೇಗೂ ಎಲ್ಲರೂ ಇಲ್ಲೇ ಇದ್ದೀರಾ ಒಂದು ಮಾತು ಹೇಳ್ತೀನಿ ಬರೋ ಸೋಮವಾರ ಆಸ್ತಿನ ಭಾಗ ಮಾಡ್ತಾ ಇದ್ದೀನಿ ಎಲ್ಲರೂ ಇಲ್ಲೇ ಇರಬೇಕು ಲಾಯರ್ ಬರ್ತಾರೆ ನೀವಿಬ್ರು ಹೋದಾಗ ಅಂದ್ಕೊಂಡೆ ಏನಾದ್ರು ಅನಾಹುತ ಆಗುತ್ತೆ ಅಂತ ನಾನಾ ಕರ್ಕೊಂಡು ಬಂದಿಲ್ಲ ಒಬ್ಬ ಅವನು ಕೇಳ ನೀನು ಪ್ರಶ್ನೆ ಕೇಳ್ತೇಲೆ ಇಬ್ರು ಪ್ರೀತಿ ಮಾಡೋರ್ ಜೊತೆಲಿ ಇದ್ರೆ ಅದೆಲ್ಲ ಆಗುತ್ತೆ ಎಲ್ಲಂದ್ರಲ್ಲಿ ಪ್ರೀತಿ ಮಾಡಿದ್ರೆ ಕೊಲೆನೂ ಹಾಕಿತ್ತಿ ಸರಿನಾ ಕೊಲೆನಾ ಕೊಲೆ ಬಗ್ಗೆ ಯಾರು ಮಾತಾಡಿದೀಗ ಏರ್ ಕರ್ತ ಮುದುಕಿ ಏನಾರ ಶರ್ಟ್ ಹೋಗಿದ್ರೆ ಹಂಗ ಹಾಕಿತ್ತೀಗ ಮೊದ್ಲು ಮಚ್ಚೇರನು ಅಯ್ಯಮ್ಮನ್ಗೆ ಏನಾಗಲ್ಲ ಚೆನ್ನಾಗಿರ್ತಾಳೆ ಹಲೋ ಯಜಮಾನ್ ಆಕಿ ಚಲೋ ಇದ್ರೆ ನಾವು ಚಲೋ ಇರಕ್ ಆಗಿಲ್ಲ ಆಕಿ ನೋಡಿದ್ದನ್ನ ಎಲ್ಲಾರ್ಗೂ ಹೇಳಿದ್ರ ನಮ್ ಕತಿ ಮುಗಿತ್ ಅಂತೀನಿ ಹಂಗೆಲ್ಲ ಏನು ಆಗಲ್ಲ ಆ ಅಮ್ಮ ಯಾರ ಹತ್ರ ಏನು ಹೇಳೋದಿಲ್ಲ ಹಂಗಂತ ಆಕಿನ ಬಂದ್ ನಿನ್ಗೆ ಹೇಳಿದ್ಲೆ ನೋಡ್ತೀನಿ ಬೇಡ ದುಬೈಗ್ ಓಡೋಬಿಡೋಣ ದುಬೈಗ ದುಬೈಗ್ ಹಾಕೋಬೇಕು ಅಲ್ಲೋಡು ಈ ಮುದುಕಿ ಹೆಂಗ ಮಲಗಿದ್ರೆ ಮನೆ ಎಷ್ಟು ಪ್ರಶಾಂತವಾಗಿರ್ತಿತ್ತಲ್ಲ ಗಲಾಟೆ ಪಾಪ ಅವರು ಈಗ ಈಗ ಚಲೋ ಆಗತ್ತಿದ್ರು ನೀನ್ ಬಂದ ಬಂದು ಶಟ್ದಾಗ ಹೋದ್ರ ಅವ್ರು ಮಂಗೆ ನನ್ನ ಮಗನ್ ಬೈದು ಗೋದ್ ನನ್ ಮಗನೇ ಅವ್ರ ಭಾಷೆ ಅವ್ರು ಬೈದ್ರು ನನ್ನ ಬೈದ್ನ ನೋಡ್ ಮರಿಯ ನೋಡು ಗೊತ್ತಾಗೋದು ಅತ್ತೆ ಬಂದಿದ್ದಾನೆ ಕಣೆ ನೋಡತ್ತಣ್ಣ ದುಬೈ ರಾಘವನ ಇನ್ನೊಂದ್ ಸಂಬಂಧ ವಿತ್ ಮಗು ಕಂಡಿಡಿದ್ಬಿಟ್ಟೆ ಕಡ ನಾಳೆ ಆ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಎಂಟ್ರಿ ಕೊಡ್ತಾರ ಆಮೇಗೆ ನೋಡು ತಮಾಷೆನ ಆದ್ರೆ ಅವಳು ರಾಘವನ ಹೆಂಡತಿ ಆಗಿರಲ್ಲ ಮತ್ ನನ್ನ ಹಾಕಿ ಜೋಡಿ ಗಂಟ್ ಗಿಂಟ್ ಹಾಕ್ಬಿಟ್ಬಿಡವ ಮತ್ತೆ ನೋಡ ನಾವ್ ಇಲ್ಲಿ ಬಂದಿರೋದು ಪೇಂಟಿಂಗ್ ಮಾಡಿ ರೊಕ್ಕ ಹಾಕ್ಸ್ಕೊಂಡು ಹೋಗೋದಕ್ಕೆ ಮತ್ ನನ್ನ ಕೈ ಅದ್ ಮಾಡೋ ಇದನ್ ಮಾಡ ಅಂತಂದ್ರೆ ಹಂಗಿಲ್ಲ ಒಟ್ಟ ನಮ್ ಕೈಗೆ ಯಾವ್ ಹೇಳಿದ್ರು ಮರ ಇದನ್ನ
ನನಗಾಲಿದ್ದೆ ಬಂತು. ಇವನ್ ಮಾತು ಕಟ್ಕೊಂಡ್ರೆ ಜೈಲಿಗೆ ಹೋಗೋದು. ಗೊತ್ತಿಲ್ಲಪ್ಪ ನೋರಿ. ಹೇ, ನೀನ್ ಯಾಕಿಲ್ಲಿ ಬರಕೋದೆ? ನಾನ್ ಬರ್ತಿದ್ನಲ್ಲ ಮನೆಗೆ. ಹಾಯ್ ಪುಟ್ಟ. ಸರ್, ನನ್ನ ಹೆಂಡತಿ ಮಗು. ಹಾಯ್ ಪುಟ್ಟ. ಕೂತಿರು. ಏ ಬಾರೋ, ಕೆಲಸ ಈಗ ಶುರು ಮಾಡ್ಬೇಕು. ಬಾ. ಸಾರಿ, ನೀನ್ ಯಾರೋ ಗೊತ್ತಿಲ್ಲ ಅಂತ ಹೇಳಬಾರ್ದಿತ್ತು. ಅದು ಅಲ್ದೆ ನೀನ್ ಇದಕ್ಕಿದ್ದ ಹಾಗೆ ಬಂದ್ಬಿಟ್ಟೆ. ನಮ್ ತಂದೆ ತಾಯಿನ ಬಂದ್ಬಿಟ್ರು. ಏನ್ ಹೇಳ್ಬೇಕು ಅಂತ ತೋಚ್ದೆ ಹಾಗೆ ಹೇಳ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಪರವಾಗಿಲ್ಲ ರೀ, ನಂಗೆ ಅರ್ಥ ಆಗುತ್ತೆ. ನಮ್ ರಾಘವ ಅವಳ ಹತ್ರ ಏನ್ ಮಾತಾಡ್ತಿದ್ದಾನೆ? ಅಲ್ರಿ, ನಮ್ ರಾಘು ಮದ್ವೆಗೆ 7 ವರ್ಷ ಆಯ್ತು, ಇನ್ನು ಮಕ್ಳಿಲ್ವಲ್ಲ. ಮಗು ನೋಡಿ ಆಸೆ ಆಗ್ಬಿಟ್ಟಿದೆ, ಅದಕ್ಕೆ ಮಾತಾಡಿಸ್ತಾ ಇದ್ದಾನೆ. ನಾವು ಹೋಗಿ ಮಾತಾಡ್ಸ್ಕೊಂಬರೋಣ. ಬನ್ನಿ ಬನ್ನಿ. ನಡಿ. ಓ, ನಮ್ಮಗೆ ಕುಡಿಯಕ್ ಹಾಲೇನಾದ್ರೂ ಕಳಿಸ್ಲಾ? ಇಲ್ಲ, ಏನು ಬೇಡ. ಎಷ್ಟು ತಿಂಗಳು ಮೊಮ್ಮಗೆ? 8 ತಿಂಗಳು. ಯಾವೂರು ನಿಮ್ದು? ಅರಸೀಕೆರೆ. ಹೌದಾ? ಎಷ್ಟು ಮುದ್ದಾಗಿದ್ದಾನಲ್ಲ ರೀ, ಎಷ್ಟು ಚೆನ್ನಾಗಿದ್ದಾನಲ್ಲ. ರಾಘವ, ನೀನ್ ಯಾವಾಗ ನಿನ್ ಮಗು ನಮ್ ಕೈ ಕೊಡೋದು, ನಾವ್ ಯಾವಾಗ ನಮ್ ಮೊಮ್ಮಗು ಅಂತ ಮುದ್ದಾಡೋದು? ಎಷ್ಟು ಚೆನ್ನಾಗಿ ಮುದ್ದು ಮಾಡ್ತಾರೆ ನೋಡು. ಶಾಂತವಾದ ಮುಖದಲ್ಲಿ ಎಷ್ಟು ಸಿಟ್ಟಿದೆ ಅಂತ ಅರ್ಥ ಆಗುತ್ತೆ. ತನ್ನ ಗಂಡನ ಬದುಕಲ್ಲಿ ಇನ್ನೊಬ್ಬ ಹೆಂಗ್ಸ್ ಬರೋದು ಯಾವ ಹೆಂಗ್ಸು ಸಹಿಸೋದಿಲ್ಲ, ಅದು ಒಂದು ಮಗು ಜೊತೆ. ಹೊಡೋದಕ್ಕೆ ರೆಡಿ ಆಗ್ತಿದ್ದೀರಾ? ನಿಮಗೆ ಡೈವರ್ಸ್ ಸಿಗುತ್ತೆ, ಆದ್ರೆ ಇದರಿಂದ ಏನಾದರೂ ಬದಲಾವಣೆ ಆಗುತ್ತಾ? ನೋಡಿ ಅಮ್ಮ, ನಿಮಗೆ ಮೋಸ ಆಗಿದೆ, ಆದ್ರೆ ನಿಮಗೆ ಈ ಮನೆಯಲ್ಲಿ ಹೆಂಡತಿ ಸ್ಥಾನ ಇದೆ. ಒಂದ್ಸಲ ಮನೆಯಿಂದ ಆಚೆ ಹೋದ್ರೆ ಗಂಡ ಬಿಟ್ಟವಳು, ಒಬ್ಬಂಟಿ ಆಗ್ಬಿಡ್ತೀರಿ. ನೀವು ಅವರಿಂದ ತುಂಬಾ ದೂರ ಹೋಗ್ಬಿಟ್ರೆ ನಿಜ ಸುಳ್ಳಾಗ್ಬಿಡುತ್ತಾ? ಆ ಮಗುವಿನ ಅಪ್ಪ ನಿಮ್ ಗಂಡ ಅನ್ನೋದು ಬದಲಾಗುತ್ತಾ? ಅವರು ತಪ್ಪು ಮಾಡಿದಾರಮ್ಮ,
ನಾನು ಕ್ಷಮಿಸಿ ಅಂತನೂ ಕೇಳ್ತಿಲ್ಲ ಕ್ಷಮೆನೂ ಇಲ್ಲ ಆದರೆ ಅವರು ಮಾಡಿರೋ ಪಾಪ ನಿಮ್ಮ ಮನಸ್ಸಿಗೆ ಹಾಕೊಳ್ಳದೇ ಇದ್ರೆ ಅದೇ ಅವ್ರಿಗೆ ದೊಡ್ಡ ಶಿಕ್ಷೆ ಆಗುತ್ತೆ ಆ ಮಗು ಆ ಹೆಂಗಸನ್ನ ಒಪ್ಕೊಂಬಿಡಿ ಅವರಿಬ್ರು ನಿಮ್ಮ ಕಾಲತ್ರ ಬಿದ್ದಿರ್ತಾರೆ ಎಲ್ಲರ ದೃಷ್ಟಿಯಲ್ಲಿ ನೀವು ತುಂಬ ದೊಡ್ಡವರಾಗ್ಬಿಡ್ತೀರಿ ಹೌದಮ್ಮ ನೋಡಿಮ್ಮ ನಾನು ಆರ್ಡಿನರಿ ಪೇಂಟರ್ ಆಗಿ ನಿಮ್ಮ ಮನೆಗೆ ಬಂದಿದ್ದೀನಿ ಆದರೆ ಜೀವನದಲ್ಲಿ ತುಂಬ ಬಣ್ಣಗಳು ನೋಡ್ಬಿಟ್ಟಿದ್ದೀನಮ್ಮ ಈ ಜೀವನ ತುಂಬ ಸುಂದರ ಅದು ನಾವು ನೋಡೋ ಬಣ್ಣಗಳ ಮೇಲೆ ನಿಂತಿರುತ್ತೆ ಯೋಚನೆ ಮಾಡಿಮ್ಮ ಯೋಚನೆ ಮಾಡಿ ಬಿಡಲಾರೆ ಎಂದು ನಿನ್ನ ನೀನದೆ ನನ್ನ ಪ್ರಾಣ ದೂರಾಗಿ ಹೋದರೆ ನೀನು ಆಹಾ ಅವನೇ ಇವನು ಇವತ್ತು ನನ್ನ ಡೌಟ್ ಕ್ಲಿಯರ್ ಆಯ್ತು ಲೇ ಮಗನೆ ಇವತ್ತಿದೆ ನಿನಗೆ ಮಾರಿ ಹಬ್ಬ ಮಾಡ್ತೀನಿ ಬಾ ಏಯ್ ಇವತ್ತೆಲ್ಲ ಹೋಗ್ತೀಯ ನನ್ನ ಕೈ ತಪ್ಪಿಸಿ ಇವತ್ತು ಸಿ ಹಾಕೊಂಡಿದ್ಯಾ ಕಡ ಇವತ್ತು ನಾನು ನಿನ್ನ ಬಿಡ್ತೀನ ಮೊದಲು ಸರಿಯಾಗಿ ನಡೆಯಲಿ ಎಕ್ಸ್ಕ್ಯೂಸ್ ಮೀ ಸ್ವಲ್ಪ ದಾರಿ ಬಿಡ್ತೀರಾ ಥ್ಯಾಂಕ್ ಯು ಕಂಟಿನ್ಯೂ ನಾನು ಬಂದೇರೋ ಡ್ರಂಕನ್ ಮಂಕಿ ಎದುರಿಗೆ ಬಂದ್ಬಿಟ್ಟ ಬೇಡ ಬೇಡ ಎಲ್ಲ ಸಿಕ್ಕಿದ್ರು ನನ್ನ ಫೈಟಿಂಗ್ ಗೀಟಿಂಗ್ ಎಲ್ಲ ಬೇಡ 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 ಬಿಡಿಸ್ಬಾರ ಸಿಕ್ಕಾಕೊಂಡಿದೆ
ಸೊಂಟ ಹಿಡಿತಾ ನೋಡ್ತೀನಿ ಬಗ್ಗೋ ಇನ್ನು ಕೆಳಗೆ ಸೊಂಟ ಇಷ್ಟು ಮಹಾಲಕ್ಷ್ಮಿ ರಾಜ ರಾಣಿ ರಾಮ ಯೇಸು ನಂಬರ್ ನೈನ್ ಒಂದೇ ಒಂದು ಆಟ ಹಾಕ್ಲಾ ಯಾಕೆ ಸುಲ್ಪ ರಾಕೆ ಸಾಲ್ದ ಕೊಡ್ಲೈತ ಪನ್ರಿ ಮಕ್ಕಳ ಮಾಡ್ತೀನಿ ನಿಮ್ಗೆಲ್ಲ ಒಂದು ಬರ್ತಾ ಇದ್ದಲ್ಲಪ್ಪ ಅಯ್ಯೋ ಫೈಟಿಂಗ್ ಆತು ಥ್ಯಾಂಕ್ ಯು ವೆರಿ ಮಚ್ ಆಕ್ಚುಲಿ ನೀವು ಸೇವ್ ಮಾಡಿದ್ದು ನನ್ನನ್ನಲ್ಲ ಮತ್ತೆ ಅವರನ್ನ ಇನ್ನೊಂದು 5 ನಿಮಿಷ ನೀವು ಲೇಟ್ ಆಗಿ ಬರಬೇಕಾಗಿತ್ತು ಆಗ ನೀವಿಲ್ಲಿ ನೋಡ್ತಾ ಇದ್ದಿದ್ದು ಬರೀ ಹೆಣಗಳನ್ನು ಮಾತ್ರ ನೀನು ಹೇಳಿದ್ದು 100ಕ್ಕೆ 100 ಕರೆ ಆದ್ರೆ ಒಂದು ಸಣ್ಣ ಕರೆಕ್ಷನ್ ನಾವು ನೋಡ್ತಿದ್ದು ಹೆಣಗಳನ್ನ ಅಲ್ಲ ಒಂದೇ ಹೆಣನ್ನ ಜಸ್ಟ್ ಒಂದ ಅದೇ ನನಗೂ ಗೊತ್ತಿಲ್ಲ ಐ ಥಿಂಕ್ ನನ್ನನ್ನ ಕಿಡ್ನಾಪ್ ಮಾಡಿ ನನ್ನ ಹತ್ರ ದುಡ್ಡು ವಸೂಲಿ ಮಾಡ್ಬೇಕು ಅಂತ ಅವರೆಲ್ಲ ಸ್ಕೆಚ್ ಹಾಕೊಂಡಿದ್ರು ಅಂತ ಕಾಣಿಸುತ್ತೆ ಯಾಕೆಂದ್ರೆ ನನ್ನ ಹತ್ರ ತುಂಬಾ ದುಡ್ಡಿರೋದು ಅವ್ರು ತುಂಬಾ ಚೆನ್ನಾಗಿ ಗೊತ್ತು ಸ್ವಾಮೇ ಅವರೆಲ್ಲ ನಮಗ್ ಚೆನ್ನಾಗ್ ಗೊತ್ತು ಅವ್ರು ಬ್ಲೇಡ್ ಮಂಜನ್ ಗ್ಯಾಂಗ್ ನವರು ಅವ್ರು ಕಿಡ್ನಾಪ್ ಕಿಡ್ನಾಪ್ ಮಾಡಲ್ಲ ಬಡ್ಡಿಗೆ ದುಡ್ಡು ಕೊಡ್ತಾರೆ ಟೈಮಿಗೆ ಕರೆಕ್ಟ್ ಆಗಿ ಬಡ್ಡಿ ಕಟ್ಲಿಲ್ಲ ಅಂದ್ರೆ ಹಿಂಗ್ ಬೆಂಡ್ ತೆಗಿತಾರೆ ನಿಜ ಹೇಳ್ರಿ ನಾ ಹೇಳ್ತೇನೆ ಈ ಮಂಗ್ಯ ನನ್ನ ಮಗ ಅವ್ರ ಜೋಡಿ ಇಸ್ಪಿಟ್ ಆಡಿ ರೊಕ್ಕ ಕಳ್ಕೊಂಡಿರ್ತಾನ ಅವ್ರ ಇವನ್ನ ಚಲೋ ತಂಗ್ ಬಗ್ಗಿಸಿ ರೊಕ್ಕ ವಸೂಲಿ ಮಾಡ್ತಿರ್ತಾರ ನೀ ಯಾಕೆ ತಲೆ ಬಗ್ಸಾಕತಿ ನಾ ಹೇಳದ್ ಕರೆ ಹೌದಲ್ಲ ನಿಜ ಏನ್ರಿ ಜೂಜ ಆಡದ್ರ ಹೌದು ನೀನ್ ಭಾರಿ ಇದೆಯಲ್ಲಿ ನಾವೇನ್ ಕಮ್ಮಿ ಬಗ್ಗಿವೆ ಅದು ಬೇರೆ ಮಾಡ್ತೀವಿ ಅವ್ರು ನಂಗೆ ತುಂಬಾ ಮೋಸ ಮಾಡಿದ್ರು ಆಟ ಶುರು ಮಾಡಿದಾಗ ಬೆಟ್ಟಿಂಗ್ ಕಮ್ಮಿನೇ ಇತ್ತು ನಾನೇ ಗೆಲ್ತಾ ಹೋದೆ ಆಮೇಲೆ ಬೆಟ್ಟಿಂಗ್ ಜಾಸ್ತಿ ಮಾಡಿದ್ರು ನಾನು ಸೋಲ್ತಾ ಹೋದೆ ಸಿಕ್ಕಾಬಟ್ಟೆ ಕಳ್ಕೊಂಬಿಟ್ಟೆ ಫ್ಯಾಕ್ಟ್ರಿಗೆ ಅಂತ ನನ್ನ ಹೆಂಡತಿ ಕೊಟ್ಟ ಹಣದಲ್ಲಿ ಸ್ವಲ್ಪ ಮಾತ್ರ ಸಾಲ ತೀರಿಸಿದೆ ಎಲ್ಲ ಇವನ ಮತ್ತವತ್ತು ಕಾಂಟ್ರಾಕ್ಟರ್ ರೊಕ್ಕ ಹೊಡ್ಕೊಂಡು ಹೋಗ್ಬಿಟ್ಟ ಅಂತ ಹೇಳಿದ್ಲು ಅಲೆ ಸುಳ್ಳು ಹೇಳ್ದೆ ಆದ್ರೆ ಅವ್ರಿಗೆ ಇನ್ನು ಬೇಕಾದಷ್ಟು ಕೊಡ್ಬೇಕು ಅದಕ್ಕೋಸ್ಕರನೇ ಅವ್ರು ಇವತ್ತು ಇಲ್ಲಿಗೆ ಬಂದಿದ್ದು ಏನ್ ಮಾಡ್ಬೇಕು ಚಿಕ್ಕ ಮಕ್ಕಳ ತರ ಅಳ್ತಿರಲ್ರೆ ಬಿಡ್ರಿ ನನ್ನ ಮಕ್ಕಳಿಗೆ ಏನಾರ ಮಾಡ ಅವ್ರ ಹತ್ರ ಮಾತಾಡ್ತೀನಿ ಹೋಗಿ ಮನೆಗೆ ಹೋಗಿ ನೀವು ಥ್ಯಾಂಕ್ಸ್ ಆದ್ರೆ ಇನ್ನೊಂದು ವಿಷಯ ಈ ವಿಷಯನ ದಯವಿಟ್ಟು ಯಾರ ಹತ್ರನೂ ಬಾಯ್ ಬಿಡ್ಬೇಡಿ ಅದರಲ್ಲೂ ನನ್ನ ಹೆಂಡತಿ ಹತ್ರ ಹ್ಞೂ ಯಾಕೆ ಗೊತ್ತಾದ್ರೆ ನನ್ನನ್ನು ಕೊಂದೇ ಬಿಡ್ತಾಳೆ ಅದು ಗ್ಯಾರಂಟಿ ಆಕೆ ಅದನ್ನ ಮಾಡಾಕಿನ ಆಕೆ ಆಕಿರೋ ಚಶ್ಮಾ ನೋಡಿದ್ರೆ ಗೊತ್ತಾಕಿತ್ತು ಹೌದಿಲ್ಲ ಅಷ್ಟು ಗೊತ್ತಾಗಿಲ್ಲ ಹುಚ್ಚಿಗೆ ಹಂಡಿ ಎಲ್ಲ ಬಂದ ಕಿವಿಗೆ ಹೇಳ್ತಾರೆ ನಿನಗೆ ಏನ್ ಆಕಿನ ಬಂದ್ ಹೇಳ್ಬೇಕ ನಮಗ ನಾಳೆನೆ ಸೋಮವಾರ ನಿಮ್ ತಂದೆ ಆಸ್ತಿ ಭಾಗ ಮಾಡ್ತಾರೆ ಏನ್ರಿ ಮಾಡೋದು ಏನ್ರಿ ಮಾಡೋದು ಅಂದ್ರೆ ನನ್ ಭಾಗದ ಆಸ್ತಿ ತಗೊಂಡು ನಿನ್ ಹಿಂದೆ ಬಾಲದ ತರ ಬರೋದು ತಮಾಷೆ ಸಾಕು ಸೀರಿಯಸ್ ಆಗಿ ಏನಾದ್ರೂ ಮಾಡ್ರಿ ನಮ್ ವಿಷಯ ಏನಾದ್ರೂ ನಿಮ್ ತಂದೆ ತಾಯಿ ಗೊತ್ತಾದ್ರೆ ಗೊತ್ತಾದ್ರೆ ಏನು ಗೊತ್ತಾಗೇ ಆಗುತ್ತೆ ಆಸ್ತಿ ಭಾಗ ಮಾಡ್ಬೇಕಾದ್ರೆ ಎಲ್ಲ ಆಸ್ತಿ ಪತ್ರನು ಪ್ರೊಡ್ಯೂಸ್ ಮಾಡ್ಲೇಬೇಕಾಗುತ್ತೆ ಮತ್ತೆ ಮತ್ತೇನು ಅಂದ್ರೆ ಇದುವರೆಗೂ ನೀನ್ ಹೇಳ್ದಾಗೆ ನಾನು ಕೇಳ್ತಾ ಇದ್ದೀನಿ ಇದಕ್ಕೂ ಏನಾದ್ರೂ ಸೊಲ್ಯೂಷನ್ ಕೊಟ್ಬಿಡು ನನ್ಗೇನು ಗೊತ್ತಾಗ್ತಿಲ್ಲ ರೀ ಅಟ್ಲೀಸ್ಟ್ ತೋಟದೊಂದು ಭಾಗ ಮಾರಿ ಅನುಗ್ ದುಡ್ಡು ಕೊಟ್ಟಿದ್ರೆ
ಈ ಸಮಸ್ಯೆ ಇಷ್ಟು ಬೇಗ ಬರ್ತಾ ಇರಲಿಲ್ಲ. ಅದಕ್ಕೂ ನಿನ್ ಕಲ್ಲು ಹಾಕಿ ಇಡೀ ಆಸ್ತಿನೇ ಭಾಗ ಆಗೋ ತರ ಮಾಡ್ಬಿಟ್ಟೆ. ಎಲ್ಲ ನನ್ ಗ್ರಹಚಾರ. ಹಾಗಂತ ಕೈ ಕಟ್ಕೊಂಡು ಕುತ್ಕೊಂಡ್ರೆ ಆಗತ್ತಾ? ಏನಾದ್ರೂ ಮಾಡ್ಲೇಬೇಕು. ಏನ್ ಮಾಡ್ಬೇಕು ಅಂತ ನೀನಾದ್ರೂ ಹೇಳ್ಬಾರ್ದಾ? ಏನಾಗಿದೆ ಇವ್ರಿಗೆಲ್ಲ? ಇದುವರೆಗೂ ನಾವೆಲ್ಲ ಆಸ್ತಿ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ಎಷ್ಟು ಚೆನ್ನಾಗಿದ್ವಿ ನಾವೆಲ್ಲ. ಪ್ರೇಮ ಮದುವೆ ಟೈಮಲ್ಲಿ ಅವಳಿಗೆ ದುಡ್ಡು ಬೇಕಂತೆ, ಇವನಿಗೆ ಆಸ್ತಿಲಿ ಭಾಗ ಬೇಕಂತೆ. ಛ ಸೀತಾ, ನಾನು ಮಾತಾಡ್ತಿರೋದು ನಮ್ಮ ಮನೆಯ ವಿಷಯ. ನಿನಗೇನು ಅನ್ನಿಸ್ತಾನೆ ಇಲ್ವಾ? ಅನ್ಸತ್ತೆ ಡಿವೋರ್ಸ್. ನಿಮ್ ತಂಗಿ ಮದುವೆ ಆಗೋವರೆಗೂ ಈ ಮನೆಯಲ್ಲಿ ನಾನೊಬ್ಳು ಗೆಸ್ಟ್ ಅಷ್ಟೇ. ನಾವೆಂತ ಕಷ್ಟದ ಪರಿಸ್ಥಿತಿಯಲ್ಲಿ ಇದೀವಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನಮ್ಮ ಮಕ್ಕಳು ಈ ರೀತಿ ಮಾಡ್ತಾರೆ ಅಂತ ನಾವ್ ಯಾವತ್ತಾದ್ರೂ ಅಂದ್ಕೊಂಡಿದ್ವ? ಎಲ್ಲ ದೇವ್ರಾಟ. ಆ ದೇವ್ರೇ ನಮ್ಮನ್ನು ಕಾಪಾಡಬೇಕು. ನಮ್ಮ ಆಸ್ತಿ ಬಗ್ಗೆ ಆಗ್ಲಿ, ಅದಕ್ಕೋಸ್ಕರ ನಮ್ಮ ಮಕ್ಕಳು ಕಿತ್ತಾಡ್ತಿರೋ ಬಗ್ಗೆ ಆಗ್ಲಿ ನಾನು ಯೋಚನೆ ಮಾಡ್ತಿಲ್ಲ. ಅದಕ್ಕಿಂತ ಒಂದು ದೊಡ್ಡ ಸಮಸ್ಯೆ ಬಂದು ಕೂತಿದೆ. ಇದರಿಂದ ನಮ್ಮನೆ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗುತ್ತೆ. ಅಂತದೇನಾಯ್ತೆ ಈಗ? ನಿಮ್ಗೆ ಹೇಗೆ ಹೇಳ್ಬೇಕು ನನಗೆ ಗೊತ್ತಾಗ್ತಿಲ್ಲ. ಸುಮ್ಮನೆ ರಾಗ ಹೇಳಿಬೇಡ, ಅದೇನಾಯ್ತು ಅಂತ ಹೇಳು. ನಮ್ಮ ಮಗಳು ಓಡಾಗ್ಬೇಕು ಅಂತಿದ್ದಾಳೆ. ಯಾರ ಜೊತೆ? ಈಗ ಬಂದಿದ್ದಾನಲ್ಲ ಹೊಸದಾಗಿ ಪೇಂಟರ್ ಅನಿಲ್, ಅವನ ಜೊತೆ. ಅವರಿಬ್ರು ಮಾತಾಡ್ತಿರೋದನ್ನ ನಾನ್ ನೋಡಿದ್ದೀನ್ರಿ. ಅಷ್ಟೇ ಅಲ್ಲ, ಅವರಿಬ್ರು ತಪ್ಕೊಂಡು ಚಿಚಿ ಬಣ್ಣದ ಮಾತುಗಳಾಡಿ ಅವಳನ್ನ ಮರಳು ಮಾಡಿ ನಮ್ಮ ಮಗಕ್ಕೆಲ್ಲ ಸುಣ್ಣ ಬಳಿದ್ಬಿಟ್ಟು. ಯಾಕೆ ಸುಮ್ಮನೆ ಇದೆ? ಏನೇನ ಮಾತಾಡ್ಬೇಡ. ಕಲ್ಪನೆಗೂ ಒಂದು ಮಿತಿ ಇರಬೇಕು. ಹುಚ್ಚುಚ್ಚಾಗ ಮಾತಾಡಿ ತಲೆ ಕೆಡಿಸ್ಬೇಡ. ಇಲ್ಲಿ ನಮ್ದೇ ಸಾಕಷ್ಟು ಹಾಸ್ಕೊಂಡು ಹೊಂದ್ಕೊಳ್ಳೋಷ್ಟಿದೆ. ಅಂಥದ್ರಲ್ಲಿ ನೀನು ಬೇರೆ. ಹಾಗಲ್ಲ ರೀ. ನೋಡು, ಇನ್ನೇನಾದ್ರು ಹೆಚ್ಚು ಕಮ್ಮಿ ಮಾತಾಡಿದ್ರೆ ನಾನು ನಿನ್ನಲ್ಲೇ ಕೊಲೆ ಮಾಡಿ ಜೈಲಿಗೆ ಹೋಗ್ಬಿಡ್ತೀನಿ. ಅಲ್ಲಾದ್ರೂ ಈ ಸಮಸ್ಯೆಗಳಿಂದ ದೂರವಾಗಿ ನೆಮ್ಮದಿಯಾಗಿರಬಹುದು. ಅಯ್ಯೋ, ಎಲ್ರೂ ಸೇರಿದ್ದೀರ ಅಂದ್ಮೇಲೆ ವಿಷಯ ಸೀರಿಯಸ್ ಆಗೇ ಇರಬೇಕು. ಹೌದು ಕೃಷ್ಣ, ವಿಷಯ ತುಂಬಾ ಸೀರಿಯಸ್ ಆಗಿದೆ. ಮಕ್ಕಳಿಗೆ ನನ್ನ ಆಸ್ತಿನ ಭಾಗ ಮಾಡ್ತಾ ಇದ್ದೀನಿ. ಅದಕ್ಕೇನೆಯ ಇಷ್ಟೊಂದು ಆತ್ರ? ಮದುವೆ ಆಗೋ ತನಕ ಕಾಯ್ಬೋದಲ್ಲ. ನಾನು ಅದನ್ನೇ ಹೇಳಿದೆ, ಅಪ್ಪ ಒಪ್ತಾನೆ ಇಲ್ಲ, ಈಗ್ಲೇ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಮಿಕ್ಕೋರ್ದೆಲ್ಲ ಏನು ಈಗ್ಲೇ ಆಗ್ಬೇಕು ಅಂತೀರಾ? ಈಗ್ಲೇ ಆದ್ರೆ ಒಳ್ಳೇದು. ನಮ್ಗೆಲ್ಲ ಒಂದಲ್ಲ ಒಂದ್ ರೀತಿ ಸಮಸ್ಯೆ ಇದ್ದೇ ಇದೆ. ಇದರಿಂದ ನಮ್ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಅನು ಹೇಳ್ತಾ ಇರೋದು ಅದನ್ನೇ ಅಲ್ವಾ? ಉಳಿದವ್ರ ವಿಷಯ ಏನೋ ನನಗ್ ಗೊತ್ತಿಲ್ಲ, ಆದ್ರೆ ನನಗಂತೂ ಹಣದ ಅವಶ್ಯಕತೆ ಇದೆ, ಬೇರೆ ದಾರಿನೇ ಇಲ್ಲ. ನಿನ್ ವಿಷಯ ಹೇಳಯ್ಯ. ಇವ್ರ ಒತ್ತಾಯಕ್ಕೆ ನೀನ್ ಆಸ್ತಿ ಭಾಗ ಮಾಡ್ಕೊಡೋ ಅವಶ್ಯಕತೆ ಇಲ್ಲ. ನಿನಗೆ ನಿಜವಾಗ್ಲೂ ಇಷ್ಟ ಇದ್ದು ಮನಸಾರೆ ಆಸ್ತಿ ಭಾಗ ಮಾಡ್ಬೇಕು ಅಂತಿದ್ರೆ ಮಾತ್ರ ಮಾಡು. ಹೌದಯ್ಯ, ನನಗೂ ಸಾಕಾಗೋಗ್ಬಿಟ್ಟಿದೆ. ಆದಷ್ಟು ಬೇಗ ನನ್ನ ಭಾರನ ಇಳಿಸ್ಕೋಬೇಕು. ಹೇಗಿದ್ರೂ ಈ ಆಸ್ತಿ ಇವರಿಗೆ ಸೇರ್ಬೇಕಲ್ವಾ? ಇವರೇನ್ ಚಿಕ್ಕ ಮಕ್ಕಳಲ್ಲ, ಹೇಗೋ ನಿಭಾಯಿಸ್ಕೊಂಡು ಹೋಗ್ತಾರೆ ಬಿಡು. ಸರಿ, ನಾನ್ ಶುರು ಮಾಡೋದಕ್ಕೆ ಮುಂಚೆ ಯಾರಾದ್ರೂ ಏನಾದ್ರೂ ಹೇಳೋದಿದ್ಯಾ? ನಾನ್ ಸ್ವಲ್ಪ ಮಾತಾಡ್ಬೇಕು. ನಮ್ಮನೆ ಒಡೆದು ಚೂರು ಆಗ್ತಿದ್ಯಲ್ಲ ಅಂತ ನನಗ್ ತುಂಬಾ ಬೇಜಾರಾಗ್ತಿದೆ. ಇದಕ್ ಕಾರಣ ನನ್ ಮದ್ವೆ. ಒಂದ್ ಮದ್ವೆ ನೂರ್ ಮನಸ್ಸುಗಳನ್ನ ಒಂದು ಮಾಡ್ಬೇಕೇ ಹೊರತು ದೂರ ಮಾಡಬಾರ್ದು. ಈ ಮದ್ವೆ ನನಗಿಷ್ಟ ಇಲ್ಲ. ಏನ್ ಹೇಳ್ತಿದ್ಯಮ್ಮ?
ಹೌದಮ್ಮ, ಈ ಮದುವೆ ನನಗಿಷ್ಟ ಇಲ್ಲ. ಮೊದಲು ಆಸ್ತಿ ಭಾಗ ಆಗ್ಲಿ, ಆಮೇಲೆ ಮದುವೆ ಬಗ್ಗೆ ಯೋಚಿಸಿದ್ರಾಯ್ತು. ನಾನ್ ರೂಮಲ್ಲಿ ಇರ್ತೀನಿ, ನಿಮ್ಗಿಷ್ಟ ಬಂದಾಗ ಮಾಡ್ಕೊಳ್ಳಿ. ಅವಳು ಪಾಡಿಗೆ ಅವಳನ್ನ ಬಿಟ್ಬಿಡು, ಆಮೇಲೆ ಮಾತಾಡೋಣ. ಕೃಷ್ಣ, ನಿನ್ ಮುಂದುವರ್ಸು. ಆಯ್ತು, ಮೊದಲು ನಿನ್ನ ಹತ್ರ ಇರೋ ಆಸ್ತಿ ಪತ್ರಗಳೆಲ್ಲ ಕೊಡು. ವಿನೋದ್, ನನ್ನ ಬೀರಲ್ಲಿರೋ ಪತ್ರಗಳನ್ನೆಲ್ಲ ತಗೊಂಬ. ನನ್ಗೆ ಯಾಕೋ ಅನುಮಾನ, ಆಸ್ತಿ ಭಾಗ ಮಾಡ್ಬೇಕಾದ್ರೆ ಅವಳು ಮನೆಯವ್ರ ಜೊತೆಗೆ ಇರ್ಬೇಕಲ್ವಾ? ಯೋಚನೆ ಮಾಡ್ಬೇಡ ತಾಯಿ, ಅವಳು ಖಂಡಿತವಾಗ್ಲೂ ಬರ್ತಾಳೆ. ಅಷ್ಟೊಂದು ಶೋರ್ ಆಗಿ ಹೇಗೆ ಹೇಳ್ತೀಯಾ? ನಾನ್ ಹೇಳ್ಕೊಟ್ಟಂಗ ಅವಳು ಮಾತಾಡಿದ್ರೆ ಅವ್ರು ಯಾರೇನೂ ಮಾತಾಡಲ್ಲ, ಎಲ್ಲ ಸೈಲೆಂಟ್ ಆಗಿ ಹೋಗ್ತಾರೆ. ಏ ಪ್ರೇಮ ಬಂದ್ಬಿಟ್ಲು, ನೀನ್ ಹೇಳ್ದ ಹಾಗೆ ಆಯ್ತು, ಯಾರು ಏನು ಮಾತಾಡ್ಲಿಲ್ಲ. ಗುಡ್. ಶಿವ ಎಲ್ಲಿ? ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಇಲ್ಲ ಇಲ್ಲ ಇಲ್ಲ, ತರ 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 ಹೊಂಡ್ರ ಹೊಂಡ್ರ ದೌಡ್ ಇಲ್ಲಿಂದ ಮಾಡತ್ತೀರಿ, ಬರ್ರಿ ಬರ್ರಿ. ಹಾ ದೌಡ್, ಕಮ್ ಆನ್ ಪ್ರೇಮ, ಮನೆ ಬಗ್ಗೆ ಬೇಜಾರು ಮಾಡ್ಕೋಬೇಡ, ಕಣ್ಣೀರ್ ಒರ್ಸ್ಕೋ. ನನಗೂ ಅಷ್ಟ, ಮೊದಲೇ ಸಲ ಈ ಮನೆ ನೋಡಿದಾಗ ನನ್ನ ಕಣ್ಣಾಗೂ ನೀರ್ ಬಂದಿದ್ವು. ಇಷ್ಟು ದೊಡ್ಡ ದೊಡ್ಡ ಗೋಡಿಗೆ ಹೆಂಗಪ್ಪ ಬಣ್ಣ ಹೊಡಿಯೋದು? ಬಾಯ್, ಅವ್ಳು ಅಳ್ತಾರ, ಅದ್ ಮನೆ ಬಣ್ಣ ಹೊಡಿಬೇಕು ಅಂತಲ್ಲ. ಕಸ ಹೊಡಿಯಕ್ಕೆ ಏನ್ ಮಾಡ್ತೀಪ, ಬರ್ಬೇಕಾರ ಮಚ್ಚ ಹಿಡ್ಕೊಂಡ್ ಬಂದವ್ ನೀನು. ನೀವಿನ್ನೂ ಇಲ್ಲೇ ಇದ್ದೀರಾ? ಬೇಗ ಹೋಗಿ, ಲಾಯರ್ ಕೆಲಸ ಶುರು ಮಾಡ್ಬಿಟ್ಟಿದ್ರೆ ಕೆಲಸ ಬೇಗ ಆಗುತ್ತೆ. ಬೇಗ ಹೋಗಿ ಲೇ ಹಂಚಿಕಟ್ಟಿ, ಆ ಶಾಂತ ಹುಡುಕದ್ ಮರಿಬೇಡ. ಏ ನೀ ಟೆನ್ಷನ್ ಹಾಕೋಬೇಡ. ಇಲ್ಲೋಡ, ಈ ಇಸ್ಪಿಟಲಿನ ಗಾಳಿ ಆಗಿ ಆಡ್ಸ್ಕೊಂಡ್ ಹೊಂಟ್ರೆ ಸಾಕು, ಬರೀ ಇದ್ರ ವಾಸನೆಗೆ ಬಂದ್ಬಿಡ್ತಾನಮ್ಮ. ನೀನ್ ಅದನ್ನೇ ಕಳ್ಕೊಂಡು ಹೋಗೋನು. ಹೋಗಬೇಗ ಹೋಗು ಹೋಗು. ಬಂದ್ಬಿಟ್ಟ ವಾರ್ನಿಸ್ತ ನಮಗ, ಏನ್ ಇವನ್ ಬಂದ್ ಹೇಳಕಂದ್ರೆ ನಮಗೇನ್ ಹೋಗೋದ್ ಗೊತ್ತಾಕಿರ್ಲಿಲ್ಲ. ಬರ್ರಿ ಬರ್ರಿ ದೊಡ್ಡ ಬರ್ರಿ, ನೀನ್ ಬರ್ರಿ ನೀನ್. ಜಾಗನಿಲ್ಲ ಪರವಾಗಿಲ್ಲ ಬಿಡು, ನೀನ್ ತೊಡೆ ಮೇಲೆ ಕೊಂಡು ಮರಿಯಾದ್ರೆ ಗಂಡನ ಹಿಂಗ ದಬ್ಬರು. ಲಾಯರ್ ಆಗ್ಲಿ ಬಂದಾಯ್ತು, ಎಲ್ಲಿದ್ದೀರಾ? ಅಲ್ಲಿಗೆ ಬರ್ತಾ ಇದ್ದೀನಿ. ಸರಿ ಸರಿ, ಮನೆಯದು ಒರಿಜಿನಲ್ ಡಾಕ್ಯುಮೆಂಟ್ ಎಲ್ಲಿ? ಅಲ್ಲೇ ಇದೆಯಲ್ಲ. ಅಲ್ಲ, ಇದು ಜೆರಾಕ್ಸ್. ಜೆರಾಕ್ಸ್? ಹಾ, ಒರಿಜಿನಲ್. ವಿನೋದ್, ಒರಿಜಿನಲ್ ಪೇಪರ್ಸ್ ಅಲ್ಲಿ ಅದು ಒರಿಜಿನಲ್ ಡಾಕ್ಯುಮೆಂಟ್ ಎಲ್ಲಿದೆ ಅಣ್ಣ? ನನಗೆ ಗೊತ್ತಿಲ್ಲ, ಅದರಲ್ಲೇ ಇರಬೇಕು. ಇದರಲ್ಲೇ ಇದ್ದಿದ್ರೆ ಲಾಯರ್ ಆಗಿ ಕೇಳ್ತಾ ಇದ್ರು. ಏನ್ ಮಾಡ್ದು, ಏನಾಯ್ತು ಹೇಳು. ಎಲ್ಲೋ ಪತ್ರ ಗೊತ್ತಿಲ್ಲಪ್ಪ. ಏನು ಗೊತ್ತಿಲ್ಲ? ನನ್ನ ಮನೆ ಪತ್ರ ಎಲ್ಲಿಟ್ಟಿದೆಯೋ ಗೊತ್ತಿಲ್ಲಪ್ಪ. ಎಲ್ಲೋ ಪತ್ರ ಸರಿ ಇಲ್ಲಿದೆ, ಒರಿಜಿನಲ್ ಡಾಕ್ಯುಮೆಂಟ್. ಎಸ್, ಇದು ಒರಿಜಿನಲ್ ಪತ್ರ. ನಿನಗೆ ಹೇಗೆ ಸಿಕ್ತು ಇದು? ಸರಿ, ನನ್ನ ಫ್ರೆಂಡು ರಾಜೇಶ್ ಅಂತ, ಬಡ್ಡಿ ವ್ಯವಹಾರ ಮಾಡ್ತಾನೆ. ನಿಮ್ಮ ಮನೆಗೆ ಬಣ್ಣ ಬಳಿತೀವಿ ಅಂತ ಹೇಳಿದಾಗ ಈ ಮನೆಯವ್ರ ಹತ್ರ ಸಾಲ ತಗೊಂಡಿದ್ದಾರೆ ಅಂತ ಹೇಳ್ದ. ನಾವು ಹೆಂಗೆ ಏನು ಯಾವಾಗ ಅಂತ ಕೇಳಿದಾಗ ಈ ಪತ್ರ ತೋರಿಸ್ದ, ಒತ್ತೆ ಇಟ್ಟಿದ್ದಾರೆ 50 ಲಕ್ಷಕ್ಕೆ ಅಂತ ಹೇಳ್ದ. ಅಂದಂಗ ನಿಮ್ ಹೆಸರೇನ್ರಿ? ಪೂಜಾ. ಅನ್ಕೊಂಡೆ ನೀವು ತೇಟ್ ಪೂಜಾ ಗಾಂಧಿ ಗತಿನೇ ಕಾಣ್ತೀರಿ. ಮತ್ತೆ ನಿಮ್ ಹೆಸರು? ರೇಖಾ ಶೆಟ್ಟಿ. ಅದನ್ನು ಅನ್ಕೊಂಡೆ ನೀವು ತೇಟ್ ಶಿಲ್ಪಾ ಶೆಟ್ಟಿ ಗತಿನೇ ಕಾಣ್ತೀರಿ. ನಿಮ್ ಹೆಸರು? ಶಿವು. ನಮ್ದು ರೆಡ್ಡಿ ವಂಶ. ಅನ್ಕೊಂಡೆ ತೇಟ್ ಉಮೇಶ್ ರೆಡ್ಡಿ ತರನೇ ಕಾಣಿಸ್ತೀರಿ. ಏ ಇನ್ಸ್ಪೆಕ್ಟರ್ ರಾಜ, ಏ ಗಾಡಿ ತರ್ಬ, ಗಾಡಿ ತರ್ಬಪ್ಪ, ಗಾಡಿ ತರ್ಬ ತರ್ಬ ತರ್ಬ. ಹಲೋ ಹಲೋ ಹಲೋ, ನಿಂದ ನಿಂದ್ರಿ. ಕುಚ್ಚಮಟ್ಟೆ ನನ್ನ ಅಜ್ಜಿ. ಏನಂದ? ನಾನ್ ಅಂದಿದ್ ನನ್ನ ಅಜ್ಜಿಗೆ. ಹೌದಾ, ಎಲ್ಲಿ ಹೊರಟೆ? ದೇವಸ್ಥಾನಕ್ಕಪ್ಪ, ಇವತ್ತು ಸೋಮವಾರ ಅಲ್ಲ. ಓ ಕರೆಕ್ಟ್ ಕರೆಕ್ಟ್, ಅರ್ಜೆಂಟ್ ಆಗಿ ಮನೆ ಬೇರೆ ಹೋಗ್ಬೇಕಾಗಿತ್ತು, ಬೈಕ್ ಕೆಟ್ಟೋಯ್ತು, ಆಟೋ ಬೇರೆ ಸಿಗ್ಲಿಲ್ಲ, ಅನು ಮನೇಲಿ ವೇಟ್ ಮಾಡ್ತಿರ್ತಾಳೆ. ನೀನ್ ಹೋಗ್ ಬೇಗ ಬಂದ್ಬಿಡು. ಪೇಂಟಿಂಗ್ ಕೆಲ್ಸ ಶುರು ಹಚ್ಕೊಳ್ಳೋ ಮುಂಚೆ
ಒಂದು ಆಟ ಆಡ್ಬಿಡೋಣ. ಹೌದು, ನೀವ್ ಯಾಕೆ ನಮ್ ಜೋಡಿ ದೇವಸ್ಥಾನಕ್ಕೆ ಬರಬಾರ್ದು? ಅಲ್ಲೊಂದು 15 ಮಿನಿಟ್ ಕೆಲಸ ಅಷ್ಟೇ, ಅದಾದಿಂದ ಅಲ್ಲೇ ಚಾಲು ಮಾಡ್ಕೊಂಡ್ಬಿಡೋಣ. ಹೆಂಗೂ ದೇವಸ್ಥಾನ ಅಲ್ಲ, ಅವ್ರ ಆಶೀರ್ವಾದನೂ ಇರ್ತಿತ್ತು. ಎಂತ ಒಳ್ಳೆ ಐಡಿಯಾ, ಒಳ್ಳೆ ಟೈಮ್ ಪಾಸ್ ಬೇರೆ ಆಗುತ್ತೆ. ನಾ ಮುಂದೆ ಕುಂದಿರ್ತೀನಿ. ಏ ಪ್ರೇಮ, ನೀ ಎಲ್ಲಿಗೆ ಹೋಗ್ತಿದ್ಯಾ? ದೇವಸ್ಥಾನಕ್ಕೆ ಬರ್ತೀರಾ? ನಾನು ಬರ್ತಾ ಇದೀನಲ್ಲ. ಹಲೋ, ನೀವು ನಮ್ ಜೊತೆ ದೇವಸ್ಥಾನಕ್ಕೆ ಬರ್ತೀರಾ? ಏನ ಅಯ್ಯೋ, ದಡ್ಡ ಬಡ್ಡಿ ಮಗನೇ, ಅಲ್ಲ ಉದಿಸ್ಬಿಡ್ತೀನಿ. ಅವ್ನ್ ಯಾರು ಅಂತ ನಿನಗೆ ಗೊತ್ತೇನೋ? ಲೇ, ಅವನು ಪೇಂಟರ್ ಅಲ್ವೋ, ಅವನೊಬ್ಬ ಸಿಂಗರು, ಅವನ ಹತ್ರ ಆರ್ಕೆಸ್ಟ್ರಾ ಟ್ರೂಪೇ ಇದೆ, ಅದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ. ನೀನ್ ನನಗೆ ಹೆಲ್ಪ್ ಮಾಡೋದಿದ್ರೆ ಅವನನ್ನ ಒದ್ದು ಪೊಲೀಸ್ನವ್ರಿಗೆ ಒಪ್ಪಿಸ್ಬೋದು. ಈಗ ಅದಕ್ಕ ನಾವು ಹೊಂಟರೋದು, ಅದಕ್ಕ ನೀನ್ ಹೆಲ್ಪ್ ಬೇಕಾಗಿ. ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು? ನೋಡು, ಯಾವುದೇ ಕೆಲಸ ಚಾಲು ಮಾಡಬೇಕಾದ್ರೂ ದೇವ್ರನ್ನ ಕೇಳ್ಕೊಂಡೇ ಚಾಲು ಮಾಡಬೇಕು. ಎಷ್ಟೋ ಧೈರ್ಯ ನಿನ್ಗೆ, ಯಾಕೆ ಹೀಗೆ ಮಾಡಿದೆ? ಎಲ್ಲ 50 ಲಕ್ಷ. ಏಯ್ ಮಗಳ, ಹುಷಾಗಿಲ್ಲಿರಕ್ಕೆ ಇಷ್ಟ ಇರ್ಲಿಲ್ಲ, ಬೆಂಗಳೂರು ಹೋಗೋಣ ಅಂತ ಹೇಳ್ತಿದ್ಲು. ಅದಕ್ಕೆ ಅಲ್ಲೊಂದು ಮನೆ ತಗೊಳಕ್ಕೆ ದುಡ್ಡು ಬೇಕಾಗಿತ್ತು. ನಿಮ್ಗೆ ಹೇಳಿದ್ರೆ ನೀವೆಲ್ಲ ಬೈತೀರಾ ಅಂತ ನಿಮ್ಗೆ ಹೇಳ್ದೇನೆ ಮನೆ ಅಡ ಇಟ್ಬಿಟ್ಟೆ. ಓಹೋ, ಅದಕ್ಕೇನೋ ಮನೆ ಒತ್ತೆ ಇಡೋ ವಿಷಯ ಬಂದಾಗಲೆಲ್ಲ ಬೇಡ ಬೇಡ ಅಂತ ಹೇಳ್ತಾ ತೋಟನ ಮಾರ್ಬಿಡೋಣ ಅಂತ ಇವಳಿಗೆ ಸಪೋರ್ಟ್ ಮಾಡಿದ್ದು. ಭೇಷ್ ಭೇಷ್ ಕಣಯ್ಯ, ನಿನ್ನ ಮೇಲೆ ಪ್ರೀತಿ ನಂಬಿಕೆ ಇಟ್ಟಿದ್ದಕ್ಕೆ ಒಳ್ಳೆ ಬೆಲೆ ಕೊಟ್ಬಿಟ್ಟೆ. ಅಲ್ಲ, ಹೋಗಿ ಹೋಗಿ ಒಂದಲ್ಲ ಎರಡಲ್ಲ 50 ಲಕ್ಷ ರೂಪಾಯಿ ಅವ್ರ ಹತ್ರ ಸಾಲ ಮಾಡಿದ್ಯಲ್ಲ, ಹೇಗಯ್ಯ ತೀರಿಸ್ತೀಯ? ಅದು ನನ್ ಪಾಲಿನ ತೋಟನ ಮಾರ್ ತೀರಿಸ್ತೀನಪ್ಪ. ಬಿಡಿ ಸರ್, ನಿಮ್ ಕೈ ನೋವಾಗುತ್ತೆ. ಯಾರ ನೀನು? ಯಾರ ನಮ್ಮನೆ ವಿಷಯ ತಲೆ ಹಾಕಕ್ಕೆ ಹೋಗ್ತಾ ಇರೋ? ತಪ್ಪಿಗೆ ಹೋಗ್ತಾ ಇರೋ. ಸಾರಿ ಸರ್, ಹೋಗ್ತೀನಿ ಸರ್. ಸಾರಿ ಸರ್. ಸರ್, ನಿಮ್ಮ ಮಾತು ಕೇಳ, ನೀವೇನು ತಪ್ಪೇ ಮಾಡಿಲ್ವೇ? ಸರ್, ಈಕೆ ನನ್ನ ಹೆಂಡತಿ ಅಂತ ಸುಳ್ಳು ಹೇಳ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ ಸರ್. ಸರ್, ನೀವ್ ಹೇಳ್ತಿರೋ ಇಲ್ಲ ನಾನೇ? ನಾನ್ ಹೇಳ್ತೀನಿ. 7 ನಮ್ಮ ಯಜಮಾನ್ರ ಹೆಂಡತಿನೇ. ಮೊದಲನೇ ಹೆಂಡತಿ ಕೊಡಕ್ ಸಾಧ್ಯ ಆಗದೆ ಇರೋ ಮಗುನ ಕೊಟ್ಟಿರೋ ಎರಡನೇ ಹೆಂಡತಿ. ಬೇಡಿ ಮಾ, ಇವ್ರ ಬಗ್ಗೆ ನನಗೆ ಕೋಪ ತಿರಸ್ಕಾರ ಇಲ್ದೆ ಇರುವಾಗ ನೀವ್ಯಾ ಕೋಪ ಮಾಡ್ಕೋತೀರಾ? ಏನ್ ಹೇಳ್ತಾ ಇದೀಯ ನೀನು? ಗೌರಿನ ನಾನು ಒಪ್ಕೊಂಡಿದ್ದೀನಿ. ಈ ಮಗುನ ನಮ್ಮ ಮಗು ಅಂತಲೂ ಒಪ್ಕೊಂಡಿದ್ದೀನಿ. ಥೂ, ಎಂತ ದರಿದ್ರ ಫ್ಯಾಮಿಲಿ! ಒಂದಣ್ಣ ಲಂಪಟ, ಇನ್ನೊಂದಣ್ಣ ಕಳ್ಳ. ಇವ್ರಿಬ್ರು ತಂಗಿ ನಾನು ಅಂತ ಹೇಳ್ಕೊಳ್ಳೋದಿಕ್ಕೆ ಅಸಹ್ಯ ಆಗುತ್ತೆ. ಓ ಓ ಓ ಓ, ಅಕರ 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 ಅಕರ, ಒಂದ್ ಮಿನಿಟ್ ಒಂದ್ ಮಿನಿಟ್. ನಿಮಗ ಇಂಥವ್ರ ತಂಗಿ ಅಂತ ಹೇಳ್ಕೊಳಕ್ ಅಸಹ್ಯ ಆದ್ರೆ ಇಂಥವ್ರ ಹೆಂಡತಿ ಅಂತ ಹೇಳ್ಕೊಳ್ರಿ, ಬಾಳ ಚಲೋ ಇರ್ತೈತಿ. ನೋಡ್ರಿ, ನಿಮ್ಮ ಗಂಡ ಏನು ಸಾಮಾನ್ಯದವ್ರಲ್ಲ, ಧರ್ಮರಾಯನಂತವ್ರು. ಸ್ವಲ್ಪ ಅವ್ರ ಕಥೆನೂ ಕೇಳಿ ಪುಣ್ಯ ಕಟ್ಕೋರಿ, ಜನ್ಮ ಪಾವನ ಹಾಕಿತ್ತು. ಧರ್ಮರಾಯ ಸಾಬ್ರ, ತಮ್ಮ ಮಾರಿ ಒಂದಿಟ್ಟು ತೋರಿಸಿದೆ ಅವರಿಗೆ. ನಾನಿರ್ಬೇಕಾದ್ರೆ ಯಾಕೆ ಹೆದರ್ತೀರಿ? ಒಳಗೆ ಬರ್ರಿ, ಬರ್ರಿ ಒಳಗೆ. ಈಗ ಡೀಲ್ ನೀವ್ ಮಾಡ್ತೀಯ ನಾ ಮಾಡ್ಲೆ? ನಾನು ಹೇಳಿದ್ ಈ ಡೀಲ್ ಅಲ್ಲ, ನಿನ್ನ ಕತಿ ನೀನ್ ಹೇಳ್ತೇನೆ. ನಾ ಹೇಳ ನಾನು ನಾನು ನೀನ್ ಯಾರಂತ ಅವ್ರಿಗೆ ಗೊತ್ತ? ಕತಿ ಹೇಳ ಹೇಳ. ಐ'ಮ್ ಸಾರಿ ಅನು, ಆಕ್ಚುಲಿ ನಾನ್ ನಿನಗೆ ಸುಳ್ಳು ಹೇಳ್ಬಿಟ್ಟೆ. ನಮ್ ಕಂಟ್ರಾಕ್ಟರ್ ನಮ್ಗೆ ಮೋಸ ಮಾಡ್ಲೇ ಇಲ್ಲ, ಅಷ್ಟು ದುಡ್ಡನ್ನ ನಾನೇ ಕಳೆದ್ಬಿಟ್ಟೆ. ಅಂತ ಹೇಳೋ ಮಗನ. ಸಾರಿ ರೀ, ನಮ್ ಕಡೆ ಹಿಂಗ ಮಾತಾಡೋದು ನಾವು ಹೇಳಲ್ಲ ಮಗನ. ಹೌದೌದೌದು, ಅಷ್ಟು ದುಡ್ಡನ್ನ ನಾನು ಇಸ್ಪಿಟಾಲ್ದಲ್ಲಿ ಕಳೆದ್ಬಿಟ್ಟೆ. ಸಾಕ್ರೆ ನಿಮ್ಮನ್ನ ನಾನು? ಎಲ್ಲರೂ ತಪ್ಪು ಮಾಡಿದಿರಿ, ಒಬ್ಬರ ಮೇಲೆ ಒಬ್ರು ತಪ್ಪೋರ್ಸ್ ಜಗಳ ಆಡೋದು ಸರಿಯಲ್ಲ. ಇಲ್ಲಿ ತನಕ ಈ ಗುಟ್ಟು 4 ಗೋಡೆ ಮಧ್ಯ ಇತ್ತು. ಯಾವಾಗ ನಾವು ಬಣ್ಣ ಬೆಳೆಯಕ್ ಬಂದ್ವೋ, ನಿಮ್ ಬಣ್ಣ ಎಲ್ಲ ಬಯಲಾಗೋಯ್ತು.
ಗುಟ್ಟು ಸಂಸಾರನೇ ಹಾಳು ಮಾಡಿಬಿಡುತ್ತೆ. ಅದಕ್ಕೆ ನಾನೇ ಸಾಕ್ಷಿ. ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಗುಟ್ಟನ್ನೆಲ್ಲ ಹೊರಗಾಕುತ್ತಿ. ನನಗೆ ಗೊತ್ತು, ರಾಘವಪ್ಪನಿಂದ ಸೀತಮ್ಮನಿಗೆ, ವಿನೋದ್ನಿಂದ ಯಜಮಾನರಿಗೆ, ಶಾಂತಣ್ಣಿಂದ ಅನುಗೆ ತುಂಬಾ ತುಂಬಾನೇ ನೋವಾಗಿದೆ ಅಂತ. ಅದೆಲ್ಲ ಇವತ್ತು ಕೊನೆ ಆಯ್ತು. ಒಬ್ಬರು ಮುಖ ಒಬ್ಬರು ನೋಡಿ ಸಿಂಡಿಸ್ಕೊಳ್ಳೋದು ಎಲ್ಲ ತಪ್ಪೋಯ್ತು. ನಾಳೆಯಿಂದ ನೀವೆಲ್ಲರೂ ನೆಮ್ಮದಿಯಾಗಿ ಹೊಸ ಸಂಸಾರ ಮಾಡಬಹುದು. ಸರ್, ಇವನ್ ಏನ್ ಹೇಳಕೊಂಡ್ರೆ ಕಡಲೇ ಸರ್, ಇವನ್ ಸಣ್ಣ ವಿಚಾರ. ಅನಿಲ್, ಮದುವೆ ಆಗಿ ಅರ್ಧ ಗಂಟೆ ಆಯ್ತು. ಅದಕ್ಕೆ ಧರ್ಮರಾಜನೇ ಸಾಕ್ಷಿ ಹಾಕಿ. ಇವನು ಯಾರು ಅನ್ಕೊಂಡ್ರಿ? ಯಾರು? ನಿಮ್ಮ ಪರಮ ವೈರಿ ರಾಮಯ್ಯವ್ರ ಮಗ. ಅಲ್ಲಪ್ಪ. ಆ ಗೊತ್ತು ಗೊತ್ತು ಗೊತ್ತು. ನಿಮ್ಮಿಬ್ಬರ ಮಧ್ಯೆ ಜಗಳ ಇರೋದ್ರಿಂದ ಈ ಮದುವೆಗೆ ನೀವಾಗ್ಲಿ ಇವ್ರ ಮನೆಯವ್ರಾಗ್ಲಿ ಒಪ್ಪಲ್ಲ ಅಂತ. ನಿಮ್ಮಿಬ್ಬರ ದ್ವೇಷದ ಮಧ್ಯದಲ್ಲಿ ಈ ಪ್ರೀತಿ ಬಡವಾಗ್ಬೇಕೆ? ಯಜಮಾನ್ರೆ ಒಬ್ಬರನ್ನೊಬ್ರು ಇಷ್ಟಪಟ್ಟಿದ್ದಾರೆ, ಪ್ರಾಣಕ್ ಪ್ರಾಣ ಕೊಡ್ತೀವಿ ಅಂತಾರೆ. ನಿಮ್ ಹುಡುಗಿನ ಈ ಹುಡುಗ ತುಂಬಾ ಚೆನ್ನಾಗಿ ನೋಡ್ಕೋತಾನೆ, ಆಶೀರ್ವಾದ ಮಾಡ್ಬಿಡಿ. ದೇವ, ಯಾಕಿಂಗ್ ಕಣ್ಕಿಸ್ಕೊಂಡು ನೋಡಾತಿರಿ? ಒಳಗಾರ ಕರ್ಕೋಬಾರ್ದ? ಲಗ್ನ ಆಗ್ಯಾರವ್ರೀಗ. ನಿಮ್ಮ ಅಳಿಯಾಯಿಮ ಕರ್ಕೋರಿ, ಕರ್ಕೋರಿ, ನೆರ್ರಿ ನೆರ್ರಿ, ಶರಣ್ ಮಾಡ್ರಿ. ಬಾರೆ, ಹೋಗಿ ಆಶೀರ್ವಾದ ಮಾಡೋಣ. ಓಕೆ, ನಂಗೆ ಇಷ್ಟ ಇಲ್ಲ. ಮರ್ಯಾದೆ ಹೋಗುತ್ತೆ ಕಣೆ, ನಡಿ. ನಾ ಬರಲ್ಲ. ಬರ್ಲಿಲ್ಲ ಅಂದ್ರೆ ಮೆಟ್ಟು ತಗೊಂಡು ಹೋಗ್ತೀನಿ. ಬಾರೆ. ಕೆಲವು ದಿನದಿಂದ ನಮ್ಮ ಪರಿಚಯ ಆಯ್ತು. ತುಂಬಾ ಬೇಗನೆ ಒಳ್ಳೆ ಫ್ರೆಂಡ್ಸ್ ಆದ್ವಿ. ನಮ್ಮ ಮಧ್ಯ ಥ್ಯಾಂಕ್ಸ್ ಅನ್ನೋದು ಬರ್ಬೇಕಾ? ಆದ್ರೆ ಒಂದು, ನಿಮ್ ಮುಂದಿನ ಬಣ್ಣ ಹಚ್ಚೋ ಕೆಲಸ ನಮ್ಮನೇಲೇ ಆಗ್ಬೇಕು, ಸರಿನಾ? ಖಂಡಿತ. ಗೋಪಿ, ನೀವು ನಮ್ಮನೆಗೆ ಬಣ್ಣ ಹಚ್ಚೋ ಕೆಲಸಕ್ಕೆ ಅಂತ ಬಂದ್ರಿ. ಆ ಕೆಲಸಕ್ಕಿಂತ ಇನ್ನೂ ಹೆಚ್ಚಿನ ಕೆಲಸ ಮಾಡಿದ್ದೀರಾ. ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಇವತ್ತು ನಮ್ಮ ಸಂಸಾರ ನೆಮ್ಮದಿ ಶಾಂತಿಯಿಂದ ಇದೆ ಅಂದ್ರೆ ಅದಕ್ಕೆ ಕಾರಣ ನೀವು. ಸರ್, ನಾವೊಂದು ಮನೆಗೆ ಬಣ್ಣ ಬಳಿಯಕ್ ಶುರು ಮಾಡಿದ್ರೆ ಆ ಮನೆ ಮಾತ್ರ ಕ್ಲೀನ್ ಮಾಡಲ್ಲ ಸರ್, ಅಲ್ಲಿರೋ ಸಂಸಾರನೆಲ್ಲ ಕ್ಲೀನ್ ಮಾಡಕ್ ಪ್ರಯತ್ನ ಮಾಡ್ತೀವಿ. ಸರ್, ನಾ ನಿಮ್ಮ ಮನೆಗೆ ಮೊದಲೇ ಸಲ ಎಂಟ್ರಿ ಕೊಟ್ಟಾಗ ನಾ ನಿಮಗೊಂದು ಮಾತು ಹೇಳಿದ್ದೆ, ನಾವು ಈ ಕಪ್ಪು ಬಿಳುಪಿನ ಜೊತೆಯಾಗೆ ಎಲ್ಲಾ ಬಣ್ಣಗಳನ್ನು ನಿಮ್ಮ ಮನೆಯೊಳಗೆ ತರ್ತೀವಿ ಅಂತ. ಹಂಗ ತಂದ್ವಿ. ಈಗ ನಿಮ್ಗಳ ಬದುಕಿಗೋಸ್ಕರ ಒಂದಿಷ್ಟು ಬಣ್ಣಗಳನ್ನ ಇಲ್ಲೇ ಉಳಿಸ್ಕೊಂಟಿವಿ. ಆ ಅಕ್ಕರ, ನೀವ್ ಹೇಳಿದ ಕರೀರಿ, ಇದನ್ನ ಬಾಕಿ ಉಳಿದಿದ್ ಬಣ್ಣದಾಗ ಹೊಡೆದಿದ್ದು. ಹಂಗ ಇಲ್ಲಿಂದನೂ ಒಂದಿಷ್ಟು ಬಣ್ಣ ಉಳಿಸ್ಕೊಂಡ್ ತಗೊಂಡ್ ಹೊಂಟಿವ್ರಿ. ಯಾಕಂದ್ರೆ ಈ ಮನೆ ನೆಪ್ಪು ನಮಗ್ ಇರ್ಬೇಕಾವುದಿಲ್ರಿ. ಬರ್ತೀವ್ರಿ ಸರ್. ಶರಣ್ ಸರ್, ಬರ್ತೀವಮ್ಮ. ಬಾಯ್. ಏನಾಗಿಲ್ಲ ತಗೋರಿ, ಲಘು ಚಾಲು ಮಾಡ, ಲಘು ಚಾಲು ಮಾಡ, ಎಲ್ಲ ನಮ್ಮನ್ನ ನೋಡತ್ತಾರ. ಏಯ್ ಕಳ್ಳ ಹೋಗು. ಏನ್ ನಾನ್ ದಬ್ಬುದ ಗಾಡಿನ? ಬೇಕಾದ್ರೆ ನೀನ ದಬ್ಬ. ಯಪ್ಪ, ಒಂದಿಟ್ಟು ಗಾಡಿ ದಬ್ತೀರಾ? ಹಾ ಖಂಡಿತ, ಬನ್ನಿ 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 ಬನ್ನಿ.